ಮತ್ತು ಯಮನ ಅನುಗ್ರಹದಿಂದ ಅವನಿಗೆ ಪಾಕ ವಿದ್ಯೆಯಲ್ಲಿ ಪ್ರಾವೀಣ್ಯ ಉಂಟಲ್ಲ ಯಾವುದನ್ನ ಮಾಡಿದರೂ ರುಚಿಯಾಗಿ ಆಗತ್ತೆ ಅದು ಬಹಳ ಬೇಕಾಗಿರುವಂಥದ್ದು ಏನು ಮಾಡಿದರೂ ರುಚಿಯಾಗುವಂಥದ್ದು ತುಂಬಾ ಮುಖ್ಯ ಇದೆಲ್ಲವನ್ನ ತುಂಬಾ ಸುಲಭವಾಗಿ ಸಮರ್ಥವಾಗಿ ಸಾಧಿಸ್ತಾನೆ ಆಗ ಚಿಂತೆ ಉಂಟಾಗುತ್ತೆ ಇವನೇ ನಳನ ಅಂತ ಆದರೆ ನಳನ ಯಾವ ಒಂದು ಹೋಲಿಕೆ ಕೂಡ ಇರುವುದಿಲ್ಲ ಅದನ್ನೆಲ್ಲವನ್ನ ಬಂದುಬಿಟ್ಟು ಅವಳು ಹೇಳ್ತಾಳೆ ಗಚ್ಚ ಕೇಶಿನಿ ಜಾನೀಹಿ ಕೈಯೇಶ ರಥವಾಹಕ ಉಪವಿಷ್ಟೋ ರಥೋಪಸ್ಥೆ ವಿಕೃತೋ ಹಸ್ತ ಹ್ರಸ್ವಾಹುಕ ಅಭ್ಯತ್ಯ ಕುಶಲಂ ಭದ್ರೆ ಮೃದು ಪೂರ್ವಂ ಸಮಾಹಿತ ಪೃಚ್ಛೇತಃ ಪುರುಷಂ ಹೀನಂ ಯಥಾ ತತ್ವ ಮನಿಂದಿತೆ ಒಂದು ಸಖಿ ಹೇಳದಿಕ್ಕಿ ಒಳ ಹೇಳ್ತಾಳೆ ಮತ್ತೆ ಹೋಗು ಅವನನ್ನು ಮಾತಾಡಿಸು ಆಗ ಅದರಿಂದ ಏನಾದರೂ ಬರುತ್ತಾ ಅಂತ ಆಗ ಕೇಶಿನಿ ಹೋಗಿ ಮಾತಾಡಿಸ್ತಾಳೆ ಕೆಲವೊಮ್ಮೆ ಒಂದೇ ರೀತಿಯಾದ ವರವನ್ನು ಹಲವರು ಪಡೆದಿರಬಹುದು ಅದಕ್ಕಾಗಿ ನೇರವಾಗಿ ಇಂಟರ್ವ್ಯೂ ಮಾಡಬೇಕು ಅಂತ ಸ್ವಾಗತಂತೆ ಮನುಷ್ಯೇಂದ್ರ ಕುಶಲಂ ತೇ ಬ್ರವೀಮ್ಯಹಂ ದಮಯಂತ್ಯ ವಚಸ್ಸಾದು ನಿಬೋಧ ಪುರುಷರ್ಷಭ ಅಂತ ಆರಂಭ ಮಾಡಿ ಪ್ರಶ್ನೆಯನ್ನು ಕೇಳ್ತಾಳೆ ಆಗ ಬಾಹುಕ ಹೇಳ್ತಾನೆ ಶ್ರುತಃ ಸ್ವಯಂವರೋ ರಾಜ್ಞ ಕೌಸಲ್ಯೇನ ಯಶಸ್ವಿನ ದ್ವಿತೀಯೋ ದಮಯಂತ್ಯ ಇತಿ ಭಾವಿನಿ ನಾಳೆ ಸ್ವಯಂವರ ಅಂತ ಅನೌನ್ಸ್ ಮಾಡಿದಕ್ಕೆ ನಾನು ಬಂದವನು ಅವನ ಸಾರಥಿ ಅಂತ ಬಿಟ್ಟು ಕೊಡದೆ ಹೇಳ್ತಾನೆ ಆಗ ಅವಳು ಹೇಳ್ತಾಳೆ ನಾನು ಯಾರನ್ನೂ ನೋಡಿಲ್ಲ ನಲನ್ನ ಬಿಟ್ಟು ಈ ರೀತಿಯಾಗಿ ಮಾಡುವಂಥದ್ದು ಇಂಥ ಅಶ್ವಚಾತುರ್ಯ ಈ ರೀತಿಯಾದ ಪಾಕಚಾತುರ್ಯ ನಳನಿಗಲ್ದೆ ಇನ್ ಯಾರಿಗೂ ಇಲ್ಲ ಅಂತ ಆಗ ಅದಕ್ಕೆ ಯಾವುದೇ ಉತ್ತರ ಕೊಡೋದಿಲ್ಲ ಈ ತರದ ಅನೇಕರು ಇರಬಹುದು ಅಂತ ಆಗ ಅವಳು ಮತ್ತೆ ಕೇಳ್ತಾಳೆ ಕುನು ತ್ ಕಿತವಚ್ಛಿತ್ ಪ್ರಸ್ಥಿತೋ ಮಮ ಉತ್ಸೃಜ್ಯ ವಿಪ ಸುಪ್ತ ಅನುರಕ್ತ ಪ್ರಿಯ ಸಾವೈ ಸೈ ಯಥ ಸತ್ರಸ್ತೆ ತತ್ ತೇನ ದಹ್ಯಮ ಪಾರ್ಥಿವ ತುಂತಿವೈ ಕುರುವೈವೀರ ಪ್ರತಿವಾಕ್ಯ ಪ್ರಯ್ವ ಆ ಹಳೆಯ ಸಂದೇಶ ಏನಿತ್ತು ಅದನ್ ರಿಪೀಟ್ ಮಾಡ್ತಾಳೆ ಯಾವ ಜೂಜುಗಾರ ನೀನು ಕಿತವ ಅಂದ್ರೆ ಜೂಜುಗಾರ ಅರ್ಧ ಸೀರೆ ಹರಕೊಂಡು ಅರ್ಧ ಸೀರೆಯಲ್ಲಿ ಅವಳು ಒದ್ದಾಡ್ತಾ ಕಾಡಿನಲ್ಲಿ ಗೋಳಾಡ್ತಾ ಇರುವಂತೆ ಬಿಟ್ಟು ಹೋದವನು ಅಂತ ಈ ಮಾತಿಗೆ ನೀನೇ ತಾನೇ ಪ್ರತಿಕ್ರಿಯೆ ತೋರಿಸಿದವನು ಅಂತ ಆಗ ಅದಕ್ಕೂ ಕೂಡ ಅವನು ಏನೂ ಹೇಳೋದಿಲ್ಲ ಸುಮ್ಮನೆ ಇರ್ತಾನೆ ಆಗ ಅವಳು ಇದಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾಳೆ ಆಗ ಅವನು ಬಾಷ್ಪ ಸಂದಿಗ್ಧ ಯಾಚಾ ಪುನರೇದ ಅಥವಾ ವೈಷಮ್ಯಮಿ ಸಂತ್ಮನಾ ಸತ್ಯೋ ಜಿತ ಸ್ವರ್ಗ ನ ಸಂಶಯ ರಹಿತ ಭತೃಪಿಶ್ಚೈವಾ ನ ಕ್ರುಧ್ಯ ಕದಾಚನ ಹಿಂಗಸರಿ ಯಾವತ್ತೂ ಗಂಡನ್ನ ಬಿಟ್ಟು ಇದ್ದು ಅವನನ್ನ ದೂರುವುದಿಲ್ಲ ಅವನ ಬಗ್ಗೆ ಸಾರ್ವಜನಿಕವಾದ ಕೆಟ್ಟ ಮಾತಾಡೋದಿಲ್ಲ ಅದು ನೋಡಿ ಗೋಪಯಂತಿ ಕುಲಸ್ತ್ರೀಯ ವೈಷಮ್ಯ ಮನಸ್ಸಿಗೆ ವಿಮುಖತೆ ಬಂದಿದ್ದರೂ ಕಸಿವಿಸಿ ಆಗಿದ್ದರೂ ಕೂಡ ಹಸಿ ಹಸಿಯಾಗಿ ಸಾರ್ವಜನಿಕವಾಗಿ ಆಕ್ಷೇಪ ಮಾಡುವುದಿಲ್ಲ ಗೃಹಛಿದ್ರ ಗೃಹಛಿದ್ರವನ್ನ ಪ್ರಕಾಶ ಮಾಡುವುದಿಲ್ಲ ನವಗೋಪ್ಯಾಣಿಕಾರಯೇ ಎತ್ತಂತ ಒಂದು ಸುಭಾಷಿತವೇ ಉಂಟು ರೋಗ ಇರಬಹುದು ಮತ್ತು ಮಂತ್ರೋಪದೇಶ ಇರಬಹುದು ಸಾಲ ಇರಬಹುದು ಸಂಪಾದನೆ ಇರಬಹುದು ಜಗಳ ಇರಬಹುದು ಮತ್ತು ಗುರುವಿನ ಹೆಸರು ನೇರವಾಗಿ ಇಂಥವನು ಶಿಷ್ಯ ಅಂತ ಹೆಸರು ಹೇಳಿ ಹೇಳಬಾರ್ದು ಈ ರೀತಿಯಾದದ್ದೆಲ್ಲ ಉಂಟು ಹಾಗೆ ಗೋಪ್ಯವಾಗಿ ಇಟ್ಟುಕೊಳ್ಬೇಕು ತಗಾದೆಯನ್ನ ಅದು ಮಾಡ್ತಾ ಇಲ್ಲವಲ್ಲ ಅಂತ ಅವನು ಹೇಳ್ತಾನೆ ಆಗ ಮತ್ತೆ ಬರ್ತಾಳೆ ಅವಳು ಕೇಶಿನಿ ಬಂದು ಅಮ್ಮ ಅದಕ್ಕೂ ಏನು ಮಾಡಲಿಲ್ಲವಾ ಅಂತ ದಮಯಂತೀತು ತೃತ್ವ ಭೃಷಂ ಶೋಕಪರಾಯಣ ಶಂಕಮಾನ ನಲಂ ತಂವೈ ಕೇಶಿನಿ ಮಿದಮ ಗಚ್ಚಕೇಶಿನಿ ಭೂಯಸ್ವಂ ಪರೀಕ್ಷಾಂ ಕುರು ಬಾಹುಕೆ ಮತ್ತೆ ಹೋಗು ಇನ್ನಷ್ಟು ಪರೀಕ್ಷೆ ಮಾಡು ಅಬ್ರುವಾಣ ಸಮೀಪಸ್ಥ ಚರಿತಾನ್ಯಸ್ಯ ಲಕ್ಷಯ ಯದಾಚ ಕಿಂಚಿತ್ ಕುರ್ಯಾತ್ಸ ಕಾರಣಂ ತತ್ರ ಭಾಮಿನಿ ಮತ್ತೆ ಮತ್ತೆ ನೋಡು ಅಂತ ಹಾಗೆಯೇ ನೋಡ್ತಾಳೆ ಇಷ್ಟೆಲ್ಲ ನೋಡ್ತಾಳೆ ಯಾವುದು ನೋಡಿದ್ರೂ ಕೂಡ ಗೊತ್ತಾಗ್ತಾ ಇಲ್ಲ ಎಲ್ಲದರೊಳಗೂ ನಲನ ಚಹರೆ ಇದೆ ನಳನ ವರ್ತನೆ ಇದೆ ನಳನ ವರಸಿದ್ಧಿ ಇದೆ ಆದರೆ ನಳ ಅಂತ ಅವನು ರಿವೀಲ್ ಮಾಡ್ತಾ ಇಲ್ಲ ರಿವೀಲ್ ಮಾಡಿಸಬೇಕು ಆಗ ದಮಯಂತಿ ಕೇಶಿನಿ ಕುರುನಂದನ ಸೋಚಿತ ನಲಸಿದ್ಧ ಬಹುಶಃಪುರ ಪಶ್ಚಿಮತ್ವ ನಲಂ ಸೂದಂ ಪ್ರಾಕ್ರೋಶದ್ ಭೃಷ ದುಃಖಿತ ನಳ ಮಹಾರಾಜನ ಅಡುಗೆನ ತೆಗೆದುಕೊಂಡು ಹೋಗಿ ಅವಳು ಕೊಡ್ತಾಳೆ ಟೇಸ್ಟ್ ನೋಡು ಇದು ನಿನ್ನ ಗಂಡನ ಅಡಿಗೆ ಅಂತ ವ್ಯಾಸರ ಸೂಕ್ಷ್ಮಗಳ ದರ್ಶನವೇ ನಿಜವಾದ ಸ್ವಾರಸ್ಯ ಅನಿಸುತ್ತೆ ಗಂಡ ಮಾಡಿದ ಅಡಿಗೆಯನ್ನು ತೆಗೆದುಕೊಂಡೋಗಿ ಸೂಪ್ ಅದು ಏನು ಅದಕ್ಕೆ ಅದು ಮಾಂಸದಲ್ಲಿ ಮಾಡಿರುವಂಥದ್ದು ತುಂಬಾ ಮೃದುವಾಗಿ ಬೇಯಿಸಿ ಮಾಡಿರುವಂಥದ್ದು ಅದನ್ನ ಗ್ರೇವಿ ಅಂತ ಕರೀತಾರಲ್ಲ ಮಾಂಸದ ಸೂಪ್ನ ಗ್ರೇವಿ ಅಂತ ಕರೀತಾರೆ ಇಫ್ ಐ ಆಮ್ ರೈಟ್ ಗಂಡನ್ನವರು ಹೇಳಬೇಕು ಎಲ್ಲ ಪುಳಿಚಾರಗಳೇ ಆದರೂ ಇದು ಕೇವಲ ಶ್ರುತಿ ಪ್ರಾಮಾಣ್ಯ ಅಷ್ಟೇ ಹೊರತನವೇ ಪ್ರತ್ಯಕ್ಷ ಪ್ರಾಮಾಣ್ಯಳನದೇ ಅಂತ ಅನ್ಸುತ್ತೆ ಅಂತ ಯಾರಾದ್ರೂ ಕುಹಕಿಗಳೇ ಹೇಳ್ಬೋದು ದಮಯಂತಿ ನಳ ಚೆನ್ನಾಗಿ ಒಳ್ಳೆ ರಾಜ್ಯದಲ್ಲಿರುವ ಕಾಲದಲ್ಲಿ ಕೂಡ ವರ ಕೊಟ್ಟಿದ್ದಾರಲ್ಲ ಮಾಡ್ರಿ ಸೋಟ್ ಹೇಳಿರಿ ಅಂತ ಹಿಡಿಸ್ತಾ ಇದ್ರುಳು ಏನು ಅಂತ ರಾಮ ಸೀತೆಗೆ ತಾನು ಶೂಲ್ಯಗವ ಅಂತ ಕರೀತಾರೆ ಈ ಸಲಾಕೆಗೆ ಚುಚ್ಚಿ ಮಾಂಸವನ್ನ ಬೇಯಿಸುವಂತಹದ್ದು ಅದನ್ನ ಬೇಯಿಸಿ ಅದರ ಸರಿಯಾದ ಭಾಗ ಯಾವುದು ಚೆನ್ನಾಗಿ ಬೆಂದಿರೋದು ಅಂತ ವರ್ಣಿಸಿ ವರ್ಣಿಸಿ ಕೊಡ್ತಾ ಇದ್ದ ತಿನ್ನೋದಿಕ್ಕೆ ಅಂತ ರಾಮಾಯಣದ ಅರಣ್ಯಕಾಂಡದಲ್ಲಿ ಕಾಂಡದಲ್ಲೆಲ್ಲ ಬರುತ್ತೆ ಹಾಗೆ ಇರಬೇಕು ಆಮೇಲೆ ಇದಲ್ಲ ಅಂತ ಹೇಳಿ ಮಿಥುನಂ ಪ್ರೇಷಯಾ ಮಾಸ ಕೇಶಿನ್ಯಾಸ ಭಾರತ ಇಂದ್ರಸೇನಾಂ ಸಹ ಸಹಭ್ರಾತ್ರ ಸಮಭಿಜ್ಞಾಯ ಬಾಹುಕ ಕಡೆಯ ಲಿಟ್ಮಸ್ ಟೆಸ್ಟ್ ಅಂತ ಮಕ್ಕಳನ್ನು ಕಳಿಸಿದ್ರೆ ಇವನು ಏನ್ ಮಾಡ್ತಾನೋ ನೋಡೋಣ ಅಂತ ನೋಡಿ ಮೊದಲು ಮಾತುಗಳಿಂದ ಮತ್ತೆ ಕ್ರಿಯೆಯಿಂದ ಅವನ ವರಗಳಿಂದ ಅವನ ಅಬ್ಸರ್ವೇಷನ್ ಇಂದ ಅವ ಕಡೆಗೆ ಮತ್ತೆ ಮಾತುಗಳಿಂದ ಅದಾಗಲಿಲ್ಲ ಅಂದ್ರೆ ಅವನ ಅಡಿಗೆಯ ಟೇಸ್ಟ್ ಇಂದ ಎಲ್ಲಿಯೂ ಅವನು ರಿವೀಲ್ ಮಾಡ್ತಾ ಇಲ್ಲ ಅಂದ್ರೆ ಮಕ್ಕಳನ್ನು ಕಳಿಸಿದಾಗ ಕರಗಬೇಕು ಕರಗದೆ ಇದ್ದರೆ ಇನ್ನೇನು ತಾನೇ ಹೋಗಬೇಕು ತಾನು ಹೋಗಬಾರದು ಅಂತ ಇಷ್ಟೆಲ್ಲ ಅವಾಯ್ಡ್ ಮಾಡ್ತಾ ಇದ್ದಾಳೆ ಕಾರಣ ನಳ ಇವಳು ಹತ್ತು ಜನರ ಕಣ್ಣಿಗೆ ಬೀಳಬಾರದು ಅನ್ನುವಂತಹ ಒಂದು ಪೊಸಿಟಿವ್ನೆಸ್ ಇಟ್ಕೊಂಡಿದ್ದಾನೆ ಮುಂದೆ ಗೊತ್ತಾಗುತ್ತೆ ನಳ ಎಷ್ಟೇ ದೊಡ್ಡವನಾದರೂ ಈ ಗಂಡುತನದ ಅಹಂಕಾರ ಅವನಲ್ಲಿ ಉಂಟು ಅದು ಎಲ್ಲ ಸಾಮಾನ್ಯ ಗಂಡಸರಿಗೂ ಬಂದಂತಹ ರೋಗವೇನೆ ಇವತ್ತು ಗಡಿಯಾರಂ ರಾಮಕೃಷ್ಣ ಶರ್ಮ ಅಂತ ಆಂಧ್ರದ ಪ್ರಸಿದ್ಧ ವಿದ್ವಾಂಸರು ಸಂಶೋಧಕರು ಅವರ ಬರವಣಿಗೆಯ ಅವರ ಜೀವನ ಕಥೆಯನ್ನ ಕಳಿಸಿಕೊಟ್ಟಿದ್ರು ಆತ್ಮಚರಿತ್ರೆಯನ್ನ ಶತಪತ್ರಂ ಅಂತ ಅಲ್ಲಿ ಅವರು ಅರ್ಪಣೆಯನ್ನ ಅವರ ಪತ್ನಿಗೆ ಮಾಡ್ತಾರೆ ಮಾಡುವಾಗ ಈ ಸ್ವಕೀಯಮನ ಪುರುಷಾಹಂಕಾರ ಎನ್ನಿಮಾರ್ಲು ವಚ್ಚಿನೇನಿ ದಾನಿ ದೃಗಮಿಂಗು ಕೊನ್ನ ಅನ್ನುವ ಮಾತು ಹೇಳ್ತಾರೆ ಪುರುಷಾಹಂಕಾರ ಎಷ್ಟು ಬಾರಿ ಬಂದು ಆಕೆಯ ಮೇಲೆ ಆಕ್ರಮಣ ಮಾಡಿದ್ರು ಕೂಡ ಹೆಚ್ಚುಗಾರಿಕೆ ತೋರಿಸಿದ್ರು ಅವಳದನ್ನ ನುಂಗಿಕೊಂಡು ನಡೆದಳುವಂತಹ ಸಾಧ್ವಿ ಅಂತ ಬರೆದಿದ್ದಾರೆ ಇದು ದಮಯಂತಿಗಿದೆ ಹಾಗಾಗಿ ನಳ ನೀ ಯಾಕೆ ಸಾರ್ವಜನಿಕವಾಗಿ ಬಂದೆ ಯಾರ್ಯಾರನ್ನೂ ಪರೀಕ್ಷೆ ಮಾಡೋದಕ್ಕಿಂತ ಅದನ್ನೇ ಒಂದು ದೊಡ್ಡ ಪಾಯಿಂಟ್ ಇಟ್ಕೊಂಡು ದಬಾಯಿಸಬಹುದು ಅದಕ್ಕಾಗಿ ಅವಳು ಈ ರೀತಿಯಾದ ಕೆಲಸವನ್ನು ಕೈಗೊಂಡಿದ್ದಾಳೆ ಆಗ ಅಭಿದೃತ್ಯ ತಥೋ ರಾಜ ಪರಿಶ್ವಜ್ಯ ಅಂಕಮಾನಯತ್ ಮಕ್ಕಳನ್ನು ನೋಡಿ ಅಪ್ಪಿಕೊಂಡು ತೊಡೆ ಮೇಲೆ ಇಟ್ಕೊಂಡು ಅಳಕ್ಕೆ ಶುರು ಮಾಡ್ತಾನೆ ದುಃಖ ದುಃಖಪರೀತಾತ್ಮ ಸಸ್ವರಂ ಪ್ರರುರೋಧ ಈ ಫ್ರೇಜು ರಾಮಾಯಣ ಮಹಾಭಾರತಗಳಲ್ಲಿ ಮತ್ತೆ ಮತ್ತೆ ಬರುತ್ತೆ ಸಸ್ವರಂ ಪ್ರರೋಧ ವಿಸ್ವರಂ ಪ್ರರೋಧ ಅಂತ ಜೋರಾಗಿ ಧ್ವನಿ ಶಬ್ದ ಮಾಡಿಕೊಂಡು ಅಳೋದಕ್ಕೆ ಶುರು ಮಾಡದ್ನಂತೆ ನೈಷಧೋ ದರ್ಶಯಿತ್ವಾತು ವಿಕಾರಂ ಅಸಕೃತ್ತದ ಉತ್ಸೃಜ್ಯ ಸಹಸಾ ಪುತ್ರೌ ಕೇಶನೀಮೀತ್ ಇದ್ ಸು ಸದೃಶ್ ಭದ್ರೆ ಮಮ ಪುತ್ರಯೋ ತೋ ದೃಷ್ಟ ಸಹಸಾ ಬಾಷ್ಪ ಉತ್ಸೃಷ್ಟು ಇದ್ದಾರೆ ಈ ಮಕ್ಕಳು ಅದಕ್ಕೆ ನನಗಳೋ ಬಂತು ವಿಕಾರಣ್ಯಶ್ಲೋಕೀಮೇಲೆ ಹೇಳ್ತಾ ಇದ್ದೀರಿ ಪುಣ್ಯಶ್ಲೋಕ ಪದವನ್ನು ಮತ್ತೆ ಮತ್ತೆ ಬಳಸ್ತಾ ಇದ್ದಾನೆ ಕವಿಯಲ್ಲಿ ಆಗತ್ಯ ಕೇಶಿನಿ ಕ್ಷಿಪ್ರಂ ದಮಯಂತಿ ನೈವೇದಯೇತ್ ಆಗ ದಮಯಂತೀಗೆ ನಿಶ್ಚಯವಾಗತ್ತೆ ತತ್ಕ್ಷಣವೇ ಅವಳು ನೇರವಾಗಿ ಬರ್ತಾಳೆ ತಂತು ದೃಷ್ಟ ತಥಾ ಯುಕ್ತಂ ದಮಯಂತೀ ನಲಂ ತದ ತೀವ್ರ ಶೋಕ ಸವಿಷ್ಟ ಬಭೂವ ವರವರ್ಣಿನಿ ತತಃ ಕಾಶಾಯ ವಸನ ಜಟಿಲಾ ಮಲಪಂಕಿನಿ ದಮಯಂತೀ ಮಹಾರಾಜ ಮಹಾರಾಜಂ ಬಾಹುಕಂ ವಾಕ್ಯಮ್ರವೀತ್ ಅವಳು ಕಾಶಾಯ ವಸ್ತ್ರವನ್ನು ಉಟ್ಟುಕೊಂಡು ಜಟೆ ಕಟ್ಟುಕೊಂಡಿದ್ದಳಂತೆ ದಮಯಂತಿ ಇಂಥ ವ್ರತದಲ್ಲಿ ಅವಳಿದ್ದಾಳೆ ಅಂತ ಗೊತ್ತಾಗುತ್ತೆ ಈ ಸಂಸ್ಕೃತ ಕಾವ್ಯಗಳಲ್ಲಿ ವಿರಹಿಣಿಯಾದಂತಹ ನಾಯಕಿಯರನ್ನ ವರ್ಣನೆ ಮಾಡುವಾಗ ಅದೇ ತರ ವಸನೆ ಪರಿಧೂಸರೆ ವಸಾನ ನಿಯಮ ಕ್ಷಾಮಮುಖಿ ಧೃತೈಕ ವೇಣಿ ಅಂತ ಕಾಳಿದಾಸನು ಹೇಳ್ತಾನೆ ಶಕುಂತಲೆಯ ಬಗ್ಗೆ ಅಂತಹ ಒಂದು ವ್ರತದಂತೆ ಅವಳು ಬಾಳ್ತಾ ಇದ್ದಿದ್ದು ಈ ನಳನ ದರ್ಶನಕ್ಕಾಗಿ ನಿಶ್ಚಯ ಮಾಡಿಕೊಂಡ ಮೇಲೆ ಅವನ ಎದುರಿಗೆ ಬರ್ತಾಳೆ ಆಮೇಲೆ ಅವಳು ಹೇಳ್ತಾಳೆ ನನ್ನನ್ನ ಯಾತಕ್ಕೆ ನನ್ನ ಗಂಡ ಹೀಗೆ ಮಾಡದ ದೃಷ್ಟಪೂರ್ವಸ್ತಯ ಕಶ್ಚಿತ್ ಧರ್ಮಜ್ಞೋ ನಾಮ ಬಹುಕ ಸುಪ್ತ ಮುತ್ಸೃಜ್ಯ ವಿಪಿ ಗತೋ ಅನಾಗಸಂ ಪ್ರಿಯಾಂ ಭಾರ್ಯಾಂ ವಿಜನೆ ಶ್ರಮ ಮೋಹಿ ತಪಹಾಯತು ಕೋ ಗಚೇತ್ ಪುಣ್ಯಶ್ಲೋಕೃತೆ ನಲಮ ನಳನ್ನು ಬಿಟ್ಟು ಬೇರೆ ಇನ್ಯಾರು ಹೀಗೆ ಮಾಡೋಕ್ ಸಾಧ್ಯ ಅಂತ ಪುಣ್ಯಾತ್ಮನಾದ ನಳ ಕಾಡಲ್ಲಿ ಒಂಟಿ ಹೆಣ್ಣನ್ನ ಬಿಟ್ಟು ಹೋಗೋದಿಕ್ಕೆ ಸಾಧ್ಯ ಅಂತ ಕೇಳ್ತಾಳೆ ಅಗ್ನೋ ಪಾಣಿಗೃಹೀತಾಂ ಚ ಹಂಸಾನಾಂ ವಚನೆ ಸ್ಥಿತಾಂ ಅನುವ್ರತಾಂ ಸಾಭಿಕಾಮಾಂ ಕಾಂ ತೆಕ್ತವಾನ್ ಕಥಂ ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದವಳು ಮತ್ತೆ ಹಂಸಗಳ ಸಂದೇಶದಿಂದ ಆ ಪ್ರೀತಿಯಿಂದ ಒಲೆದು ಬಂದದ್ದು ಮಕ್ಕಳಿರ್ತಕ್ಕಂತ ಈ ತಾಯಿಯನ್ನ ಅದು ಹೇಗೆ ಬಿಡೋದಕ್ಕೆ ಅವನಿಗೆ ಮನಸ್ಸು ಬಂತು ಅಂತ ಅಳೋದಿಕ್ಕೆ ಆರಂಭ ಮಾಡ್ತಾಳೆ ಆಗ ಅವನು ಪೂರ್ಣವಾಗಿ ತನ್ನ ಐಡೆಂಟಿಟಿ ರಿವೀಲ್ ಮಾಡ್ತಾನೆ ಮಮ ರಾಜ್ಯಂ ಪ್ರಣಷ್ಟಂ ಎನ್ ನಾಹಂ ತತ್ಕೃತವಾನ್ ಸ್ವಯಂ ನನ್ನ ಸ್ವಯಂ ಅಪರಾಧದಿಂದ ಆಗಲಿಲ್ಲ ಅದು ಕಲಿನಾ ತತ್ಕೃತಂ ಭೀರು ಕಲಿ ಪ್ರವೇಶದಿಂದ ಹಾಗಾಗಿದ್ದು ಅಂತ ತನ್ನ ಎಲ್ಲ ಐಡೆಂಟಿಫಿಕೇಶನ್ ರಿವೀಲ್ ಮಾಡಿ ಹೇಳ್ತಾನೆ ನನ್ನ ಒಳಗೆ ಅವನು ಸೇರಿಕೊಂಡು ಮತ್ತೆ ಶಾಪ ಹಾಗೂ ಕರ್ಕೋಟಕನ ವಿಷದ ಕಾರಣ ಬಾಧೆ ಪಡ್ತಾ ಇದ್ದ ಹೃದಯ ಸಂಖ್ಯಾನ ಹೃದಯ ಗೊತ್ತಾದ ತಕ್ಷಣ ಆಚೆಗೆ ಬಂದ ಅವನು ಕಲಿ ಹೀಗಾಗಿ ನಾನು ವಿಮುಚ್ಯ ಮಾಂ ಗತಃ ಪಾಪ ಸತತೋಹಂ ಇಹಾ ಗತಃ ತದರ್ಥಂ ವಿಪುಲಶ್ರೋಣಿ ನಹಿಮೇನ್ಯತ್ ಪ್ರಯೋಜನಂ ಆದರೆ ಒಂದು ಇದೆಲ್ಲ ಆಯಿತು ಕಥಂ ತು ನಾರಿ ಭರ್ತಾರನುರಕ್ತೂವ್ರತ ಉತ್ಸೃಜ್ಯ ವರೇದನ್ಯ ಯಥಾ ತ್ವ ಭೀರು ಕರ್ಹಿಚಿತ್ ಅದರೆ ಅಂತ ಹೇಳಿಕೊಂಡೇನೆ ನೀನು ಎರಡನೇ ಸ್ವಯಂವರ ಘೋಷಣೆ ಮಾಡ್ಕೊಂಡಿದೆಯೇ ಯಾವ ಮರ್ಯಾದಸ್ತೆಗೆ ಸರಿ ಹೋಗುತ್ತೆ ದೂತಾಶ್ಚರಂತಿ ಪೃಥ್ವಿಂ ಕೃತ್ಸ್ನಾ ನೃಪತಿ ಶಾಸನಾತ್ ಭೈಮೀಕಿಲ ಭರ್ತಾರಂ ಭರ್ತಾರ್ತೀಯಂ ವರಯಿಷ್ಯತಿ ಇನ್ನೊಂದು ಮದುವೆ ಮಾಡ್ಕೋತಾಳೆ ಅಂತ ಸಂದೇಶಗಳನ್ನು ಊರೂರು ಕೇರಿಕೇರಿಗೆಲ್ಲ ಹೇಳಿದ್ಯಾ ಸ್ವೈರ ವೃತ್ತ ಯಥಾ ಕಾಮಂ ಅನುರೂಪ ಮಾತ್ಮನಃ ಶ್ರುತ್ವ ಇವ ಶೈವಂ ತ್ವರಿತು ರೂಪಸ್ಥಿತಃ ಅವನು ಬ್ರಾಹ್ಮಣ ಭಾಂಗಸ್ವರಿ ಅಂತ ಭಂಗಸ್ವರ ಅನ್ನುವ ತಂದೆಯ ಮಗ ಭಾಂಗಸ್ವರಿ ಅವನು ಬಂದಿದ್ದಾನೆ ಅವನು ಹೇಳ್ತಾನೆ ಈ ತರ ನಿನ್ನ ಸ್ವಯಂವರ ಅಂತ ಇದಕ್ಕೆ ಏನಂತೀಯ ಅಂತ ಆಗ ದಮಯಂತಿ ಹೇಳ್ತಾಳೆ ನಮಾ ಮರ್ಹಸಿ ಕಲ್ಯಾಣ ಪಾಪೇನ ಪರಿಶಂಕಿತುಂ ಮಯಾಹಿ ದೇವಾನುತ್ಸೃಜ್ಯ ಮೃತಸ್ಥಂ ನಿಷಧಾಧಿಪ ನೀನ್ ನನ್ನನ್ನು ಹೀಗೆಲ್ಲ ಶಂಕೆ ಮಾಡಬಾರದು ನೀನು ಕಾಡಲ್ಲಿ ಒಂಟಿಯಾಗಿ ಬಿಟ್ಟೋಗಿದ್ದೀಯಾ ಅಂತ ಹೇಳಿದ ತಕ್ಷಣವೇ ನನ್ನ ಮೇಲೆ ಹೀಗೆ ಆರೋಪ ಮಾಡ್ತೀಯಲ್ಲ ನಾನು ಎರಡನೇ ಸ್ವಯಂವರ ಅನೌನ್ಸ್ ಮಾಡಿದ್ದೀನಿ ಅಂತ ತಕ್ಷಣ ನಿನಗೆ ಹೊಟ್ಟೆ ಉರಿ ಶುರು ನಾನು ನಿನ್ ಜೊತೆನೆ ಬೆನ್ನುಗಂಟ್ಕೊಂಡು ಸ್ಟ್ಯಾಂಪ್ ಇದ್ದಂಗೆ ಬರ್ತೀನಿ ಅಂತ ಕೇಳಿದ್ರೆ ಬೇಡ ಬೇಡ ಅಂತ ಇದು ನೋಡು ತವರ್ ಮನೆ ದಾರಿ ಅಂತ ಹೇಳಿದೆ ಇದು ಎಂಥ ನ್ಯಾಯ ದೇವತೆಗಳನ್ನ ಬೇಡ ಅಂತಂದು ನಿನ್ನ ಕೈ ಹಿಡಿದವಳು ಈಗ ಮತ್ತೊಬ್ಬ ಮನುಷ್ಯನನ್ನು ಎರಡನೇ ಮದುವೆಗೆ ನಾನು ಒಪ್ಕೊಳ್ತೀನಿಯ ತವಾಭಿಗಮನಾರ್ಥಂತೂ ಸರ್ವತೋ ಬ್ರಾಹ್ಮಣ ಗತಃ ನಿನ್ನನ್ನು ಬರಮಾಡಿಕೊಳ್ಳಬೇಕು ಅಂತ ಉಪಾಯೋ ಎಂ ಮಯ ಅದಷ್ಟು ಆನಯನೇ ತವ ತ್ವಾಮೃತೆ ನಹಿ ಲೋಕೋನ್ಯ ಏಕಾನ್ಹ ಪ್ರತಿ ಸಮರ್ಥೋ ಯೋಜನ ಗಂತುಂ ಅಶ್ವೈರ್ ನರಾಧಿಪ ನೀನಲ್ಲದೆ ನೂರು ಯೋಜನ ದೂರ ಮತ್ ಯಾರು ಬರೋಕ್ಕಾಗೋದಿಲ್ಲ ಒಂದು ಯೋಜನೆ ಅಂದ್ರೆ ಹನ್ನೆರಡು ಮೈಲಿ ಸಾಮಾನ್ಯ ಅಷ್ಟು ಸಾವಿರದ ಇನ್ನೂರು ಮೈಲಿ ಅಥವಾ ಕಿಲೋಮೀಟರ್ ಅಷ್ಟು ದೂರ ಆಗುವಂತದ್ದು ಕೆಲವರು ಏಳು ಮೈಲಿಗಳಿಗೆ ಒಂದು ಯೋಜನಾ ಅಂತ ಒಂದು ಲೆಕ್ಕವನ್ನು ಹೇಳ್ತಾರೆ ಅದೆಂಥದ್ದೇ ಇರಲಿ ಇಷ್ಟು ದೂರ ನೀನಲ್ಲದೆ ಮತ್ತಾರು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಯಥಾ ನಾಸತ್ಕೃತ ಮನಸಾಪಿ ಚರಾಮ್ಯಹಂ ಅಯಂ ಚರತಿ ಲೋಕೋಸ್ಮಿನ್ ಭೂತ ಸಾಕ್ಷಿ ಈ ವಾಯುವೇ ಇದಕ್ಕೆ ಸಾಕ್ಷಿ ಯೇಷ ಮುಂಚತು ಮೇ ಪ್ರಾಣಾನ್ ಯದಿ ಪಾಪಂ ಚರಾಮ್ಯಂ ಅವ ನಾನು ತಪ್ಪೇ ಮಾಡಿದರೆ ನನ್ನಿಂದ ಒಮ್ಮೆ ಅವನು ಹೊರಗೋಗಿ ಮತ್ತೆ ಬರದೇ ಇರಲಿ ನನ್ನ ಉಸಿರು ಹೋಗಲಿ ಅಂತ ಎಲ್ಲ ದೇವತೆಗಳ ಮೇಲೆ ಸೂರ್ಯ ಅಗ್ನಿ ವಾಯು ಇವರುಗಳ ಮೇಲೆ ಪ್ರತಿಜ್ಞೆ ಮಾಡ್ತಾಳೆ ಏವ ಮುಕ್ತೆ ತತೋ ವಾಯು ಅಂತರಿಕ್ಷಾದ ಭಾಷತ ನಿಶಾ ಕೃತವತಿ ಪಾಪಂ ನಲ ಸತ್ಯಂ ಪ್ರವೀಮಿತೆ ರಾಜೀಲ ನಿಧಿ ಸ್ಪೀತೋ ದಮಯಂತಿಯ ಸುರಕ್ಷಿತ ಸಾಕ್ಷಿಣೋ ವಯಂ ತ್ರೀನ್ ಪರಿವತ್ಸರ ಮೂರು ವರ್ಷ ಆಗಿರುತ್ತೆ ಈ ಮೂರು ವರ್ಷ ಅಗ್ನಿ ವಾಯು ಆದಿತ್ಯ ಅನ್ನುವ ಈ ಮೂರು ದೇವತೆಗಳು ನಾವು ಸಾಕ್ಷಿ ಇದ್ದೀವಿ ಇವಳ ಸೌಶೀಲ್ಯಕ್ಕೆ ನೀನು ಈ ತರದ್ದು ಆಕ್ಷೇಪ ಮಾಡಬಾರದು ಅಂತ ಅವರು ಹೇಳಿದ್ರು ಇದು ಒಂದು ದೊಡ್ಡ ದುರಂತ ಹೆಣ್ಣು ತನ್ನ ಶುದ್ಧಿಯನ್ನು ತಾನು ಸಮರ್ಥನೆ ಮಾಡಿಕೊಳ್ಳುವಂತಹ ದುರಂತ ಇದು ಎಂದಿಗೂ ಬರಬಾರದು ಯಾವ ಗಂಡಸು ಇದನ್ನು ತಂದು ಇಡಬಾರದು ನಳನಂತವನಿಗೂ ಇದು ಒಂದು ಸಣ್ಣ ಕಳಂಕವೇ ಆಯಿತು ದಮಯಂತಿ ತನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಟಿದ್ದಾಳೆ ಅನ್ನೋದನ್ನು ಅವನು ನಂಬಬೇಕಲ್ಲ ದಮಯಂತಿ ನಳನನ್ನು ನಂಬಿತಾ ಇದ್ದಾಳೆ ಅಂದರೆ ಅದೇ ರೀತಿಯಾಗಿ ಅವನು ನಂಬಬೇಕಲ್ವ ಇಲ್ಲಿ ಎಲ್ಲೋ ಒಂದು ಎಳೆ ನಮಗೆ ಆಧುನಿಕರಾಗಿದ್ದೀವಿ ನಾವು ನಮ್ಮ ಮೈಂಡ್ ಕಂಡೀಷನಿಂಗ್ ಬೇರೆ ಡಿಫರೆಂಟ್ ಅದಕ್ಕಾಗಿ ಹಾಗನ್ನಿಸುತ್ತೆ ಆದರೆ ಆ ಕಾಲದವರಿಗೆ ಈ ರೀತಿ ಸಂಶಯ ಬರುವುದು ಸಹಜವಾದದ್ದೇ ಕಾರಣ ಅವರು ತಪ್ಪು ಮಾಡಿದ್ದಾರೆ ನಾವು ತುಂಬಾ ಅಭಿವೃದ್ಧರಾಗಿದ್ದೀವಿ ಅಂತ ಭಾವಿಸಬಾರದು ಕಾರಣ ಇಷ್ಟೇ ಹೆಣ್ಣಿಗೆ ಅಸಹಾಯಕತೆ ವಿಶೇಷತಃ ಆ ಕಾಲದಲ್ಲಿ ಮತ್ತು ಹೆಚ್ಚಿತ್ತು ಅದರಿಂದ ಅಸಹಾಯಕತೆಯನ್ನು ದುರುಪಯೋಗ ಮಾಡಿಕೊಳ್ಳುವಂತವರು ಹೆಚ್ಚು ಇದ್ದ ಕಾರಣ ಈ ರೀತಿಯಾದ ಸಂಶಯ ಬರುವುದು ಸಹಜ ಅರೆ ಸಹಜವೆಲ್ಲ ಸರಿ ಅಂತ ಹೇಳುವುದಿಲ್ಲ ನಡನಂತವನು ಇನ್ನೂ ಘನ ಘನತೆಯಿಂದ ನಡ್ಕೊಳ್ಬೇಕಾಗಿತ್ತು ಆದರೆ ಕಲಿಪ್ರವೇಶವನ್ನು ನಂಬುತ್ತೀವೋ ಬಿಡ್ತೀವೋ ದ್ಯೂತದ ಅಕ್ಷಪ್ರಿಯ ಅಂತಲೇ ಪರಿಚಯ ಮಾಡಿಸಿದ್ದು ವ್ಯಾಸರವನನ್ನ ಆ ಒಂದು ಎಳೆಯ ಲೋಪ ಅವನಲ್ಲಿತ್ತು ಹಾಗೆ ಕಂಡರೆ ಅವನು ಸೌಶೀಲ್ಯ ಸತ್ಯನಿಧಿಯೇ ಸತ್ಯನಿದಿಯೆ ಸಜ್ಜನನೆ ಆದರೆ ನಳನಿಗಿಂತ ದಮಿಯಂತಿ ದೊಡ್ಡವಳು ಸತ್ಯವಾನನಿಗಿಂತ ಸಾವಿತ್ರಿ ದೊಡ್ಡವಳು ಈ ಮಾತನ್ನ ನಾವು ಮರೆಯೋದಿಕ್ಕಾಗೋದಿಲ್ಲ ಎಲ್ಲಿಯೋ ಒಂದು ಸೀತಾರಾಮರ ಕೇಸ್ನಲ್ಲಿ ಮಾತ್ರ ಯಾರು ಯಾರಿಗಿಂತ ದೊಡ್ಡವರು ಅಂತ ಹೇಳೋದು ಕಷ್ಟವಾಗುತ್ತೆ ಆದರೆ ಮಿಕ್ಕ ಎಲ್ಲ ಕಡೆಯಲ್ಲಿ ಬಂದರೆ ಈ ಸ್ತ್ರೀಯರು ಪುರುಷರನ್ನ ಮೀರಿ ನಿಲ್ಲುವಂತಹ ಅಂತಶ್ಚೈತನ್ಯವನ್ನ ಧೀರತೆಯನ್ನ ಬುದ್ಧಿಶಕ್ತಿಯನ್ನ ಎಲ್ಲ ಹೊಂದಿದ್ದಾರೆ ಅಂತ ಗೊತ್ತಾಗುತ್ತೆ ಆ ರೀತಿ ನಳ ದಮಯಂತಿಯರ ಸಮಾಗಮ ಆಗುತ್ತೆ ಮತ್ತೆ ಅವನು ಆ ದಿವ್ಯ ವಸ್ತ್ರಗಳ ಸ್ಮರಣೆ ಮಾಡಿಕೊಳ್ತಾನೆ ಕಾರ್ಕೋಟಕನ ವರ ಪ್ರಭಾವದಿಂದ ತತ್ಕ್ಷಣ ಆ ವಸ್ತ್ರಗಳು ಬಂದು ಇದು ನೋಡಿ ಒಂದು ವಿಡಂಬನೆ ಒಂದು ತನ್ನ ವಸ್ತ್ರವನ್ನು ಕಳ್ಕೊಂಡನೋ ಆ ರಾತ್ರಿಯೇ ಅವನಿಗೆ ಕಾರ್ಕೋಟಕನ ದಂಶನ ಆಗಿ ಕುರೂಪ ಬಂತು ಮತ್ತೆ ಇನ್ನೊಂದು ಒಂದು ವಸ್ತ್ರಗಳ ದೆಸೆಯಿಂದಲೇನೆ ಸ್ವರೂಪವೂ ಬಂತು ಅವನು ತನ್ನ ನಿಜವಾದ ವಾಸಸ್ ತನ್ನ ನಿಜವಾದ ಸ್ಟೇಟಸ್ಗೋಗಿ ಬರುವುದಕ್ಕೆ ಆಯಿತು ಮತ್ತೆ ಅವನು ಈಗ ಕಲಿ ವಿಮುಕ್ತನಾಗಿದ್ದಾನೆ ಮಾವ ಮತ್ತೆ ಋತುಪೂರ್ಣ ಇಂಥವರ ಸಹಾಯವೂ ಇದೆ ನೇರವಾಗಿ ಹೋಗಿ ಪುಷ್ಕರನನ್ನ ದ್ವಂದ್ವ ಯುದ್ಧದಲ್ಲಿ ಗೆಲ್ಲತೀನಿ ಅಂತ ಹೋಗ್ತಾನೆ ಯುದ್ಧ ಮಾಡ್ತಾನೆ ಪುಷ್ಕರ ಸೋಲ್ತಾನೆ ಆಗ ಸೋತ ಮೇಲೆ ಅವನ ರಾಜ್ಯವನ್ನ ಕಿತ್ತುಕೊಳ್ಳೋದಿಲ್ಲ ನೀನು ದಾಯಾದ ನೀನಾದರೂ ಕಲಿ ಪ್ರಭಾವದಿಂದ ನನ್ನ ಮೇಲೆ ಜೂಜಾಡೋದಕ್ಕೆ ಬಂದೆ ನಿನಗೆ ನಿನ್ನ ರಾಜ್ಯವನ್ನ ಕೊಟ್ಟಿದ್ದೀನಿ ಅಂತ ವಾಪಸ್ಸು ಕೊಡ್ತಾನೆ ಹೀಗೆ ನಾಲ್ಕನೇ ವರ್ಷದಲ್ಲಿ ಸಹ ಚತುರ್ಥೆ ತಥೋ ವರ್ಷೆ ಸಂಗಮ್ಯ ಸಹಭಾರ್ಯ ಸರ್ವಕಾಮೈ ಸುಸಿದ್ಧಾರ್ಥೋ ಲಬ್ಧವಾನ್ ಪರಮಾಂ ಮುದಂ ಆ ತರಹ ನೆಮ್ಮದಿಯನ್ನು ಪಡ್ಕೋತಾನೆ ಮತ್ತೆ ನೋಡಿ ಆ ಮಾತು ಜಿತ್ವಾಚ ಪುಷ್ಕರಂ ರಾಜ ಪ್ರಹಸನ್ವೀತ್ ಪುಷ್ಕರತ್ವ ಹಿಮೆ ಭ್ರಾತ ಸಂಜೀವಸ್ವ ಶತಂ ನಿನ್ನನ್ನ ದಾಯಾದ ಸೋದರ ನೂರ ಕಾಲ ನೀನು ಚೆನ್ನಾಗಿರು ಈ ಔದಾರ್ಯ ರಾಮಾಯಣ ಮಹಾಭಾರತಗಳಲ್ಲಿ ಪದೇ ಪದೇ ಅಲ್ಲಲ್ಲಿ ಬರುವ ಒಂದು ಸಾಲು ಆಂಧ್ರಶಂಸ್ಯಂ ಪರೋಧರ್ಮ ಅಂತ ಉದಾರತೆ ನಿಜವಾದ ಧರ್ಮ ದೊಡ್ಡ ಧರ್ಮ ಆ ಧರ್ಮವನ್ನ ನಳ ಧರ್ಮರಾಜ ಮೊದಲಾದವರು ಮತ್ತೆ ಮತ್ತೆ ನೆರವೇರಿಸುವಂತಹದ್ದನ್ನು ಕಾಣ್ತೀವಿ ರಾಮಾಯಣದ ರಾಮ ಭರತ ಸುಗ್ರೀವ ಹನುಮಂತ ವಿಭೀಷಣ ಇವರುಗಳಲ್ಲಿ ಅದು ಕಾಣುತ್ತೆ ಯಾಕೆ ಆ ಕುಂಭಕರ್ಣನಂತವನಲ್ಲಿ ಕಾಣುತ್ತೆ ಧರ್ಮರಾಜ ದುರ್ಯೋಧನ ವೈಶಂಪಾಯನ ಸರೋವರದಿಂದ ಆಚೆಗೆ ಬಂದ ಮೇಲೆ ನಾವು ಐವರಲ್ಲಿ ಯಾರೊಬ್ಬರನ್ನಾದ್ರೂ ಆಯ್ಕೆ ಮಾಡಿಕೊಂಡು ಯಾವ್ದಾದ್ರು ಒಂದು ಆಯುಧ ಆಯ್ಕೆ ಮಾಡಿಕೊಂಡು ಯುದ್ಧ ಮಾಡು ದೊಂದ್ರು ಯುದ್ಧ ಮಾಡು ಪರವಾಗಿಲ್ಲ ಸೋತರೆ ನಾವು ಹೋಗ್ತೀವಿ ಗೆದ್ದರೆ ನೀನು ರಾಜ್ಯವಾಳು ಅಂತ ಇದು ಅವನ ಆಂಡ್ರಶಂಸ್ಯ ಅದು ಮನೆಹಾಳ ಜಾಣತನ ಕೃಷ್ಣ ಶಾಪ ಹಾಕ್ತಾನೆ ಆದರೆ ದೊಡ್ಡತನ ಉಂಟು ಮತ್ತೆ ದುರ್ಯೋಧನ ಅವನ ಊರು ಭಂಗ ಮಾಡಿದ ಮೇಲೆ ಮಕುಟ ಭಂಗ ಮಾಡಬೇಕು ಅಂತ ಕಾಲನ್ನ ಕಾಲಿಂದ ತಲೆಯನ್ನು ಒದಯಿತಾನೆ ಆಗ ಬಹಳ ಬೇಸರ ಪಟ್ಕೊಳ್ತಾನೆ ಇವನು ಚಕ್ರೇಶ್ವರ ಮೂರ್ಧಾಭಿಷಿಕ್ತನಾದ ರಾಜ ಇವನಿಗೆ ಪಟ್ಟಾಭಿಷೇಕ ಯಾವಾಗಾಗಿತ್ತೋ ದೇವರಿಗೆ ಗೊತ್ತು ಆದರೆ ವೈಷ್ಣವ ಯಾಗ ಅನ್ನುವಂಥ ಯಾಗ ಮಾಡಿ ಯಾಗಾವಭೃತ ಪೂತ ಶರೀರ ಅಂಥವನನ್ನ ಅಸಹಾಯಕನಾಗಿದ್ದಾಗ ತಲೆಯ ಕಾಲಿಂದ ಒದಿಯೋದು ತಪ್ಪು ಜೊತೆಗೆ ಅವನು ಭೀಮನಿಗಿಂತ ವಯಸ್ಸಿನಲ್ಲಿ ಏನು ತುಂಬಾ ಅಂತರ ಅಲ್ಲ ಬೆಳಗ್ಗೆ ಭೀಮ ಹುಟ್ಟಿದ್ರೆ ರಾತ್ರಿ ದುರ್ಯೋಧನ ಹುಟ್ಟಿದ್ದು ಮತ್ತು ಸೋದರ ಕೂಡ ಅಸಹಾಯಕತೆಯಲ್ಲಿ ಒಬ್ಬರನ್ನ ಹಿಮಿಲಿಯೇಟ್ ಮಾಡಬಾರದು ಅನ್ನುವಂಥದ್ದು ಈ ರೀತಿಯಾದ ಭಾವನೆಗಳು ಭಾರತವನ್ನ ಗವರ್ನ್ ಮಾಡಿದ್ದು ದುರ್ದೈವ ಅದೇ ಭಾರತೀಯರು ದುಷ್ಟರ ಕೈಯಲ್ಲಿ ವಂಚಕರ ಕೈಯಲ್ಲಿ ಸೋಲುವುದಕ್ಕೂ ಕಾರಣವಾಯಿತು ಅಂತ ಅನ್ಸುತ್ತೆ ಪೃಥ್ವಿರಾಜ್ ಚೌಹಾಣ ಎಷ್ಟು ಬಾರಿ ಘೋರಿಯನ್ನು ಸೋಲಿಸಿದ ಆದರೆ ಘೋರಿ ಸೋತವನು ಮತ್ತೆ ಬಂದು ಮೋಸದಿಂದ ಅವನನ್ನ ಸೆರೆಯಲ್ಲಿ ಹಿಡಿದು ಕಣ್ಣು ಕಿತ್ತು ಇವನನ್ನು ಹ್ಯುಮಿಲಿಯೇಟ್ ಮಾಡಿದನಲ್ಲ ಅದು ಎಂಥ ವಿವೇಕ ಔದಾರ್ಯವನ್ನು ನಾವು ವೈರಿಯ ಬಲಾಬಲಗಳನ್ನು ಮಾತ್ರವಲ್ಲ ಹೃದಯದ ಸೌಜನ್ಯ ಅಸೌಜನ್ಯಗಳನ್ನು ಗಮನಿಸಿಕೊಂಡು ವಿನಿಯೋಗ ಮಾಡಬೇಕು ಕ್ಷಮೆ ಅನ್ನುವುದಕ್ಕೆ ಒಂದು ಮಟ್ಟ ಉಂಟಷ್ಟೇ ಅದರಿಂದ ಆದ ಮೇಲೆ ಅಲ್ಲ ಅಂತ ಆದರೆ ಪುಷ್ಕರನ ವಿಷಯದಲ್ಲಿ ತೋರಿಸಿದ ಕ್ಷಮೆ ಸಾಧುವಾಗಿತ್ತು ಪುಷ್ಕರ ಅವನಿಗೆ ಮತ್ತೂ ತೊಂದರೆ ಮಾಡಲಿಲ್ಲ ಅಂತ ಇತಿಹಾಸ ಹೇಳುತ್ತೆ ಹೀಗೆ ಇತಿಹಾಸ ಮೀಮಂಚಾಪಿ ಕಲಿನಾಶನ ಮುಚ್ಚತೆ ಇತಿಹಾಸಿಮಂ ಶ್ರಶ್ವದ ಪಶೂಂಶ್ಚವ ವೆತ್ಸ್ಯತೆ ಅನ್ ಋು ಜಾಗ್ರತ ಅರೋಗ ಪ್ರತಿಮಾಂಶ್ಚೈವ ಭವಿಷ್ಯತಿ ಪ್ರೀತಿಮಾಂಶ್ಚವ ಭವಿಷ್ಯತಿ ನ ಸಂಶಯ ಅಂತ ಸಾಮಾನ್ಯವಾಗಿ ಉಪಾಖ್ಯಾನಗಳಿಗೆ ಫಲಶ್ರುತಿ ಬರೋಲ್ಲ ಇದೊಂದೇ ಉಪಾಖ್ಯಾನಕ್ಕೆ ಫಲಶ್ರುತಿಯನ್ನು ಭಾರತಕಾರರು ಹೇಳಿದ್ದಾರೆ ಇದನ್ನು ಕೇಳಿದವರು ಮಕ್ಕಳು ಮೊಮ್ಮಕ್ಕಳು ಆಸ್ತಿ ಪಾಸ್ತಿಗಳ ಜೊತೆಗೆ ಉನ್ನತಿಗೆ ಬಂದು ಆರೋಗ್ಯದಿಂದ ಅಂದರೆ ಆರೋಗ್ಯವಂತರಾಗಿ ಪ್ರೀತಿಯನ್ನ ಕೂಡಿಕೊಂಡು ಇರ್ತಾರೆ ಅಂತ ಕಲಿನಾಶನವಾಗುತ್ತದೆ ಅಂತ ನಿಜವಾಗಿ ಭಾರತೀಯರ ದಾಂಪತ್ಯ ಜೀವನಕ್ಕೆ ಪರಸ್ಪರ ಸಂಬದ್ಧತೆಗೆ ಮತ್ತು ಆ ಸ್ತ್ರೀತ್ವದ ಮಹನೀಯತೆಗೆ ಇದೊಂದು ಅದ್ಭುತವಾದ ಉಪಾಖ್ಯಾನ ಹಾಗಾಗಿ ಇದನ್ನ ಸುಮಾರು ಎರಡು ದಿವಸ ವಿಸ್ತರಿಸುವುದಾಯಿತು ಇನ್ನ ಮತ್ತೊಂದು ಸ್ವಾರಸ್ಯಕರವಾದ ಉಪಾಖ್ಯಾನದ ಕಡೆಗೆ ನಾವು ಹೋಗೋಣ ಅದಕ್ಕೆ ಮುನ್ನ ಒಂದೆರಡು ಸಣ್ಣ ಕಥೆಗಳು ಚಿಕ್ಕದಾದ ಒಂದು ಕಥೆ ಬರುತ್ತೆ ಮಾರ್ಕಂಡೇಯರು ಬಂದು ಪಾಂಡವರಿಗೆ ಉಪದೇಶ ಮಾಡ್ತಾರೆ ಎಲ್ಲ ಋಷಿಗಳು ರೋಮಶ ಬರೋದು ಬೃಹದಶ ಬರೋದು ಮಾರ್ಕಂಡೇಯ ಬರೋದು ಎಲ್ಲ ನಿಮಗೇನು ಕಡಿಮೆ ಏನ್ ದಾಡಿ ನಿಮಗೆ ಬೇರೆಯವರು ಎಷ್ಟೋ ಕಷ್ಟಪಟ್ಟಿದ್ದಾರೆ ಅಂತ ಹೇಳುವುದೇ ಆಗಿದೆ ಆಗ ಮಾರ್ಕಂಡೇಯ ಮಹರ್ಷಿ ಅವತ್ತಿಗೆ ಕೃಷ್ಣ ಬಲರಾಮ ಇತ್ಯಾದಿಗಳೆಲ್ಲ ಬಂದಿರ್ತಾರೆ ಅವರು ಹೋಗ್ತಾರೆ ಮಾರ್ಕಂಡೇಯ ಉಳಿದು ಒಂದಷ್ಟೆಲ್ಲ ಕಥೆಗಳು ಹೇಳುವುದಾಗುತ್ತೆ ಒಂದು ಸೋಮಕನ ಕಥೆ ಬಹಳ ಸಣ್ಣದು ಆದರೆ ಅದರ ಸ್ವಾರಸ್ಯಕ್ಕಾಗಿ ಹೇಳ್ತಾ ಇದ್ದೀನಿ ಒಂದು 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 ಪುಟದೊಳಗೆ ಆಗ ಹೋಗುವಂತ ಮೂಲ ಮಹಾಭಾರತದಲ್ಲಿ ಸಂಕ್ಷೇಪವಾಗಿ ಹೇಳಿದ್ರೆ ಒಂದು ಪ್ಯಾರಾಗ್ರಾಫ್ ಅಷ್ಟೆ ಸೋಮಕಾ ಅಂತ ಒಬ್ಬ ಮಹಾರಾಜ ಇದ್ದ ಆ ಮಹಾರಾಜನಿಗೆ ನೂರು ಜನ ಪತ್ನಿಯರು ಒಬ್ಬರಿಗೂ ಮಕ್ಕಳಿಲ್ಲ ಅವರಿಗೆ ಮುಪ್ಪಿನ ಕಾಲದಲ್ಲಿ ಒಂದು ಮಗುವಾಯಿತು ಆ ಮಗುವಿನ ಮೇಲೆ ಎಲ್ಲರಿಗೂ ಪ್ರಾಣ ಆ ಮಗು ನಿಂತರೆ ಕೂತರೆ ಎಲ್ಲರಿಗೂ ಧಾವಂತ ಏನಾಗುತ್ತೋ ಹೇಗಿರುತ್ತೋ ಅಂತ ಅಂತ ಅದ್ರೊಳಗೆ ಒಮ್ಮೆ ಒಂದು ಇರುವೆ ಮಗುವನ್ನು ಕಚ್ಚಿ ಬಿಡುತ್ತೆ ಆ ಮಗುವಿಗೆ ಎರವೇ ಕಚ್ಚಿದ ತಕ್ಷಣ ಅಮ್ಮ ಚಿಟಾರ್ ಅಂತ ಕೂಕ್ಕೋತಾಳೆ ಮಿಕ್ಕ ತೊಂಬತ್ತೊಂಬತ್ತು ಜನ ರಾಣಿಯರು ಗೋಳೋ ಅಂತ ಕೂಕ್ಕೊಡ್ತಾರೆ ಇವನು ರಾಜ್ಯಸಭೆಯಲ್ಲಿ ಏನೋ ಚರ್ಚೆ ಮಾಡ್ತಾ ಇರ್ತಾನೆ ಅಲ್ಲಿಗೆ ಈ ದೊಡ್ಡ ಗೋಳ ಧ್ವನಿ ಕೇಳಿಸುತ್ತೆ ಇವನು ತಕ್ಷಣ ಏನಾಯ್ತೋ ಏನೋ ಓಡ್ ಹೋಗಿ ಇವನು ಅವರಿಗಿಂತ ದೊಡ್ಡ ಬೊಬ್ಬೆ ಹಾಕಿ ಅಳೋದಿಕ್ಕೆ ಶುರು ಮಾಡ್ತಾನೆ ಮತ್ತೆ ನೋಡಿದ್ರೆ ಒಂದು ಇರುವೆ ಕಚ್ಚಿರುವಂತಹದ್ದು ಒಂದು ಇರುವೆಗೆ ಎಷ್ಟು ಗಲಾಟೆನಾ ಅಂತ ಅವನಿಗೆ ಅನ್ಸುತ್ತೆ ಏನ್ ಮಾಡೋದು ಮುಪ್ಪಿನ ಕಾಲದಲ್ಲಿ ಆಗದೆ ಆಗದೆ ನೂರು ಜನಕ್ಕೆ ಒಂದು ಮಗು ಆ ಮಗುವಿನ ಮೇಲೆ ನೂರೊಂದು ಜನಕ್ಕೆ ಪ್ರಾಣ ಇವನು ಸೇರ್ಕೊಂಡು ಇದು ಈ ಇರುವೆ ಒಂದರ ಕಚ್ಚುವಿಕೆಗೇನೆ ಇಷ್ಟು ಸಮಸ್ಯೆ ಬಂದ್ರೆ ಇನ್ನು ನಾಳೆ ಮಗುವಿಗೆ ಅಂದ್ರೂ ಏಟಾದ್ರೆ ಪೆಟ್ಟಾದ್ರೆ ಸತ್ತೇ ಹೋದರೆ ಗತಿ ಏನು ಅಂತ ಯೋಚನೆ ಮಾಡ್ತಾನೆ ಆಗ ಅವನ ಪುರೋಹಿತ ಇದಕ್ಕೆ ಒಂದು ಉಪಾಯ ಇದೆ ಒಂದು ಯಜ್ಞ ಮಾಡೋಣ ಈ ಆ ಯಜ್ಞದಲ್ಲಿ ಮಗುವನ್ನೇ ಆಹುತಿ ಹಾಕ್ಬಿಡೋಣ ಆಗ ಎಲ್ಲರಿಗೂ ಮಕ್ಕಳಾಗ್ತಾರೆ ಅಂತ ಹೇಳ್ತಾನೆ ಅವರಿಗೆ ಎದೆ ಒಡೆದು ಹೋಗೋ ತರದ್ದೇ ಹೆದರಿಕೆ ಆಗುತ್ತೆ ಇಲ್ಲ ಇಲ್ಲ ಆ ಯಜ್ಞ ನಿಜವಾಗಿ ಫಲಕಾರಿಯಾದಂಥದ್ದು ಪ್ರಸಾದಿಯಾದದ್ದು ಮಾಡೋಣ ಯಜ್ಞ ಅಂತ ಹೇಳ್ತಾನೆ ಅಳಕ್ತಾ ಅಳಕ್ತಲೇ ಒಪ್ಕೋತಾರೆ ಆ ಯಜ್ಞವನ್ನ ಮಾಡ್ತಾ ಇನ್ನೇನು ಪೂರ್ಣಾಹುತಿಯಾಗಿ ಮಗುವನ್ನು ಕೊಡಬೇಕು ಅಷ್ಟರೊಳಗೆ ಆ ಹೋಮ ಧೂಮದ ಪ್ರಭಾವದಿಂದಲೇನೆ ಎಲ್ಲ ರಾಣಿಯರು ಸಂತಾನವತಿಯರಾಗ್ಬಿಡ್ತಾರೆ ಆಮೇಲೆ ಅವನಿಗೆ ಸಮಾಧಾನವಾಗುತ್ತೆ ಆದರೆ ಮುಗಿದ ಮೇಲೆ ಸ್ವಾರಸ್ಯ ನೋಡಿ ಸೋಮಕ ಮಹಾರಾಜನ ಕಾಲ ಮುಗಿಯುತ್ತೆ ಅವನು ಸಾಯ್ತಾನೆ ಆ ಪುರೋಹಿತನ ಕಾಲವೂ ಮುಗಿಯುತ್ತೆ ಅವನು ಸಾಯ್ತಾನೆ ಯಮದೂತರ ಪುರೋಹಿತನ ನರಕಕ್ಕೆ ಹಾಕ್ತಾರೆ ರಾಜ ಸತ್ಕಾರ್ಯಗಳನ್ನು ಮಾಡಿದ್ದ ಅಂತ ಅವನು ಸ್ವರ್ಗಕ್ಕೆ ಹಾಕ್ತಾರೆ ಏನು ಅಂತ ಕೇಳಿದ್ರೆ ಶಿಶು ಹತ್ಯಾ ಸಂಕಲ್ಪ ಅದಕ್ಕೆ ಅಂತ ಹೇಳ್ತಾರೆ ರಾಜನಿಗೆ ನಿನ್ನ ಪುರೋಹಿತ ಮಾಡಿದ ಕೆಲಸ ನಿನಗೆ ಆ ದುಷ್ಟ ಸಲಹೆಯನ್ನು ಕೊಟ್ಟ ಅಂತ ಅವನು ಕೊಟ್ಟ ನಾನು ಮಾಡಿದ್ದಲ್ವಾ ನನಗಲ್ವಾ ಅಂದ್ರೆ ಇಲ್ಲ ಇಲ್ಲಿ ಗೈಡ್ಗೆ ಬಹಳ ದೋಷ ಆಗುವಂತಹದ್ದು ಸ್ಟೂಡೆಂಟ್ಗೆ ಅಲ್ಲ ಅಂತ ಹೇಳ್ಬಿಟ್ಟು ಆಗ ಸೋಮಕ ನನಗೋಸ್ಕರವಾಗಿ ಪಾಪ ಆ ಪುರೋಹಿತ ಮಾಡಿದ್ದು ಅವನು ಎಷ್ಟು ಕಾಲ ನರಕದಲ್ಲಿರ್ತಾನೋ ಅಷ್ಟು ಕಾಲ ನಾನು ನರಕದಲ್ಲಿಯೇ ಇರ್ತೀನಿ ಅಂತ ಹೋಗಿ ನರಕದಲ್ಲಿ ಏನೇ ಆ ಪುರೋಹಿತ ಇರುವಷ್ಟು ದಿವಸ ಇದ್ದು ಇವನ ಪ್ರಭಾವದಿಂದ ಇವನು ಪುಣ್ಯಾತ್ಮ ನರಕದಲ್ಲಿ ಇದ್ದರಿಂದ ಅವನ ನರಕದ ಅವಧಿ ಕಡಿಮೆ ಆಗಿ ಇಬ್ಬರೂ ಕಡೆಗೆ ಸ್ವರ್ಗಕ್ಕೆ ಬರ್ತಾರೆ ಅಂತ ಕಥೆ ಆ ಉಪಾಖ್ಯಾನದ ಮಹತ್ವ ಸ್ವಾರಸ್ಯ ಏನೆಂದರೆ ಈ ಸಂಕಲ್ಪ ಎಂಥದ್ದು ಜೊತೆಗೆ ಒಂದೇ ಮಗು ಆದರೆ ನಾವು ಕಣ್ಣಲ್ಲಿ ಪ್ರಾಣ ಇಟ್ಟುಕೊಂಡು ಬೆಳೆಸ್ತೀವಿ ಈ ಈ ಕಾಲದ ಮೈಕ್ರೋಸ್ಕೋಪಿಕ್ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿಗೆ ಒಂದೇ ಮಗು ಆ ಗಂಡ ಹೆಂಡತಿ ಅವರ ತಂದೆ ತಾಯಿಯರಿಗೆ ಒಬ್ಬನೇ ಮಗ ಒಬ್ಬಳೇ ಮಗಳು ಹೀಗಾಗಿ ಆ ಮೊಮ್ಮಗು ಆರು ಜನಕ್ಕೆ ಒಂದು ಆರು ಜನರಿಗೆ ಒಂದು ಆಟದ ಸಾಮಾನು ಅಂದ್ರೆ ಅದನ್ನು ಎಷ್ಟು ಜೋಪಾನವಾಗಿ ಎಷ್ಟು ಕೇರ್ಫುಲ್ ಆಗಿ ನೋಡ್ಕೊಳ್ತಾರೆ ಹಾಗೆ ನೋಡಿಕೊಳ್ಳುವಾಗ ತಮ್ಮ ಪ್ರೀತಿಯನ್ನು ಯಾವ್ಯಾವ ರೀತಿ ವ್ಯಕ್ತಪಡಿಸಬೇಕು ಅಂತ ನೋಡ್ತಾರೆ ಅದಷ್ಟು ದ್ರವ್ಯಾತ್ಮಕವಾಗುತ್ತೆ ಭಾವಾತ್ಮಕ ಆಗೋದಕ್ಕಿಂತ ಭವಾತ್ಮಕ ಆಗುತ್ತೆ ಮೆಟೀರಿಯಲ್ ಕಾಂಪನ್ಸೇಷನ್ ಮಾಡಿ ಪ್ರೀತಿಯನ್ನು ಮಾಡುವುದಾಗುತ್ತೆ ಜೊತೆಗೆ ಅದು ಎಷ್ಟು ನೋಯ್ದಂತೆ ನೋಡ್ಕೊಳ್ಬೇಕು ಎಲ್ಲ ತಂದೆ ತಾಯಿಗಳಿಗೂ ಇರುವಂತಹ ಒಂದು ಅವಿವೇಕ ಏನಂದ್ರೆ ನಾನು ಪಟ್ಟಂತ ಕಷ್ಟ ನಮ್ಮ ಮಕ್ಕಳು ಪಡಬಾರದು ಅಂತ ಮತ್ತೆ ನಾನು ಪಡೆಯದೇ ಇರುವಂತಹ ಸುಖ ಮಕ್ಕಳು ಪಡೆಯಬೇಕು ಅಂತ ಇವರು ಪಟ್ಟ ಕಷ್ಟ ಅದಕ್ಕೆ ಒಳಿತು ಆಗ್ಬಹುದು ಇವರು ಪಡೆದೇ ಇರುವ ಸುಖ ಅದಕ್ಕೆ ಮಾರಕವೂ ಅನ್ನೋ ಆಲ್ಟರ್ನೇಟಿವ್ ಥಾಟ್ ಬರೋದೇ ಇಲ್ಲ ಅದರಿಂದಲೇ ಬಹಳ ಬಹಳ ಜೋಪಾನ ಮಾಡ್ಕೊಳಕ್ ಹೋಗ್ತಾರೆ ಆ ಪೊಸಿಟಿವ್ನೆಸ್ ಕಡೆಗೆ ಕೋತಿಪುಂಡು ಬ್ರಹ್ಮರಾಕ್ಷಸ ಮಹಿಂದಿ ಅಂತ ತೆಲುಗು ಗಾದೆ ಕೋತಿಗೆ ಒಂದು ಸಣ್ಣ ಗಾಯ ಆಗಿ ಅದು ಸುಮ್ನೆಲ್ಲಾರದೆ ಕೆರೆದು 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 ಬ್ರಹ್ಮರಾಕ್ಷಸನ ಗಾಯದಂತೆ ಆಗೋಗ್ಬಿಡ್ತು ಅಂತ ಆ ರೀತಿ ಆಗತ್ತೆ ಮತ್ತೆ ಪಾಪ ಸಂಕಲ್ಪ ಎಂಥದ್ದು ಮನುಸ್ಮೃತಿಯಲ್ಲಿ ಒಂದು ಮಾತು ಬರುತ್ತೆ ಹನುಮಂತ ವಿಶಸಿತಾ ಹನುಮಂತ ವಿಶಸಿತಾ ಆರು ಜನ ಷಡೇತೆ ಪಾಪಭಾಗಿನ ಅಂತ ಒಂದು ಪ್ರಾಣಿಯ ವಧೆಗೆ ಒಪ್ಪಿಗೆ ಕೊಟ್ಟವನು ಮತ್ತೆ ಕೊಂದವನು ಹನುಮಂತ ವಿಶಸಿತಾ ಗ್ರಾಹಕ ಕ್ರಯ ವಿಕ್ರಯಿ ಪಾಚಕೋ ಪಾಚಕೋ ಭೋಜಕಶ್ಚೇತಿ ಷಡಯತಿ ಪಾಪಭಾಗಿನ ಒಪ್ಪಿಗೆ ಕೊಟ್ಟವನು ಈ ಪ್ರಾಣಿಯನ್ನ ಕೊಲ್ಲು ಅಂತ ಪ್ರಾಣಿಯನ್ನ ಕೊಂದವನು ಅದನ್ನ ಮಾರದವನು ಅದನ್ನ ಕೊಂಡಂಥವನು ಅದನ್ನ ಅಡಿಗೆ ಮಾಡದವನು ಮತ್ತು ಅದನ್ನು ತಿಂದವನು ಇವರ ಆರು ಜನರು ಪಾಪಭಾಗಿಗಳು ಅಂತ ಹೇಳ್ಬಿಟ್ಟು ಹಾಗೆ ಈ ಹನುಮಂತ ಇದಾನಲ್ಲ ಒಪ್ಪಿಗೆ ಕೊಟ್ಟವನು ಅದನ್ನು ಮೊದಲು ಹೇಳ್ತಾರೆ ಹನುಮಂತ ಎಸ್ ಇದನ್ನು ಕೊಲ್ಲಬಹುದು ಅಂತ ಸರ್ಟಿಫೈ ಮಾಡ್ತಾನಲ್ಲ ಇದು ಹೆಲ್ತಿ ಆಗಿರತಕ್ಕಂಥ ಅನಿಮಲ್ಲು ಇದನ್ನು ತಿಂದರೆ ಯಾರಿಗೂ ಏನು ರೋಗ ಬರೋದಿಲ್ಲ ಅಂತ ಅಲ್ಲಿ ಆರಂಭ ಆಗುತ್ತೆ ಅಂತ ಈ ಪುರೋಹಿತ ಮಾಡಿದ್ದು ಆ ರೀತಿಯಾದ ಕೆಲಸ ಕಥಾ ಸರಿತ್ಸಾಗರದಲ್ಲಿ ಸಾಗರದಲ್ಲಿ ಒಂದು ಕಥೆ ಬರುತ್ತೆ ಇದಕ್ಕೆ ಸಂವಾದಿ ಅದಂತೆ ವಿಸಂವಾದಿ ಆದದ್ದು ಒಬ್ಬಳಿಗೆ ಒಬ್ಬನೇ ಮಗ ಇರ್ತಾನೆ ಯಾರು ಒಬ್ಬ ಕಾಪಾಲಿಕ ಹೇಳ್ತಾನೆ ನಿನ್ನ ಮಗನ ಬಲಿ ಕೊಡು ತುಂಬಾ ಒಳ್ಳೆ ಮಗ ಇನ್ನೊಬ್ಬ ಹುಟ್ಟತಾನೆ ಅಂತ ಅವಳು ಬಲಿ ಕೊಡಕ್ಕೆಲ್ಲ ವ್ಯವಸ್ಥೆ ಬಿಡ್ತಾಳೆ ಆಗ ಒಬ್ಬ ತಪಸ್ವಿ ಬಂದು ಅಯ್ಯೋ ವಿವೇಕಿನಿ ಇವ್ರ ಮಾತು ಕೇಳ್ಕೊಂಡು ಇರೋ ಮಗನ ಬಲಿ ಕೊಟ್ರೆ ಒಳ್ಳೆ ಮಗ ಹುಟ್ಟತಾನೆ ಅಂತ ಗ್ಯಾರಂಟಿ ಏನು ಇರೋ ಮಗನನ್ನ ಕಳ್ಕೊಂಡಿದ್ದಲ್ಲದೆ ಪಾತಕ ಮಾಡಿದಂತಹ ಪಾಪ ಕೂಡ ನಿನಗೆ ಬರುತ್ತೆ ಅಂತ ಆಗ ಅವಳು ಸುಮ್ನ ಆಗುತ್ತಾಳೆ ಅಂತ ಬರುತ್ತೆ ಕಥಾ ಸೇರಿಸಾಗರ ರಿಯಲಿಸ್ಟಿಕ್ ಅಂತ ನಾನು ಹಲವು ಬಾರಿ ಹೇಳಿದ್ದೀನಿ ಆ ರಿಯಲಿಸಂನ ಹಿನ್ನೆಲೆಯಲ್ಲಿ ಈ ಕಥೆಯ ವಿಸಂವಾದವನ್ನು ಕಾಣಬಹುದು ಮತ್ತೊಂದು ಕತೆ ಉಶೀನರ ಶಿಬಿ ಅವನನ್ನು ಕರೀತಾರೆ ಅವನು ಭೋಜ ದೇಶದ ಅಧೀಶ್ವರನ ಮಗ ಮಾಧವಿ ಹಿಂದೆ ಹೇಳಿದ್ದೆ ಮಾಧವಿಯ ಕತೆ ಕಳೆದ ಬಾರಿಯಲ್ಲಿ ಯಯಾತಿ ಮಹಾರಾಜನ ಮಗಳು ಆ ಮಾಧವಿಯ ಮಗ ಇವನು ಉಶೀನರ ಮಹಾರಾಜನ ಮಾಧವಿಯ ಮಗ ಔಶೀನ ಶಿಬಿ ಅಂತ ಅವನನ್ನು ಕರೀತಾರೆ ಅವನ ದಾನ ಗುಣವನ್ನ ಪ್ರಶಂಸೆ ಮಾಡುವಂತ ಒಂದು ಕಥೆಯನ್ನ ಹೇಳ್ತಾನೆ ಧರ್ಮರಾಜ ಹೇಳ್ಕೊಳ್ತಾನೆ ನಾನು ತುಂಬಾ ದಾನ ಧರ್ಮ ಎಲ್ಲ ಮಾಡಿದ್ದೀನಿ ನನಗ್ಯಾಕೆ ಬಂತು ಕಷ್ಟ ಅಂತ ನಿನ್ನದೇನು ದಾನ ಶಿಬಿ ಮಹಾರಾಜನ ವಿತರಣಶೀಲತೆಯನ್ನ ಪರೀಕ್ಷೆ ಮಾಡೋದಕ್ಕೆ ಇಂದ್ರಾಗ್ನಿಗಳು ಕಪೋತ ಮತ್ತು ಶೇನ ಪಾರಿವಾಳ ಮತ್ತು ಗಿಡುಗ ಹದ್ದಿನ ರೂಪದಲ್ಲಿ ಬಂದರು ಆಗ ಪಾರಿವಾಳ ಶರಣಾಗತನಾಗಿದ್ದೀನಿ ಅಂತ ಶಿಬಿ ಮಡಲಿಗೆ ಬಂದು ಬಿದ್ದಾಗ ಶಿಬಿ ನೀನು ತಿನ್ನಬೇಡ ಅಂತಂದ್ರೆ ನನ್ನ ಆಹಾರ ಇದು ನನ್ನನ್ನು ಹೇಗೆ ಇಲ್ಲ ಅಂತ ಮಾಡೋದಕ್ಕೆ ಸಾಧ್ಯ ಆಹಾರವನ್ನು ನಿರಾಕರಿಸೋದಕ್ಕೆ ಸಾಧ್ಯ ಅಂತ ಈ ಹಿಂಸೆ ಅಹಿಂಸೆಗಳ ಬಗ್ಗೆ ವಾದ ಮಾಡುವರು ಇದನ್ನು ಗಮನಿಸಬೇಕು ಮಹಾಭಾರತದಲ್ಲಿ ಹಿಂಸಾ ಹಿಂಸೆಗಳ ಅನೇಕ ಮುಖ ಬರುತ್ತೆ ಪ್ರಕೃತಿಯಲ್ಲಿ ಹಿಂಸೆಗೂ ಒಂದು ಆಯಾಮ ಇದೆ ಅದರಿಂದಲೇ ಅಥರ್ವಭೇದ ಯಯೇ ವಸಸೇ ಘೋರಂ ತಯೇ ವಶಾಂತಿರಸ್ತುನ ಯಾವ ಪ್ರಕೃತಿಯಿಂದ ಹಿಂಸೆ ಅಥವಾ ಘೋರ ಸೃಷ್ಟಿಯಾಯಿತೋ ಆ ಪ್ರಕೃತಿಯಿಂದಲೇ ಆ ಘೋರದ ಶಾಂತಿ ಆಗಲಿ ಘೋರ ಉಪಶಾಂತವಾಗಿ ಶಾಂತವಾಗಲಿ ಅಂತ ಭಾವನೆ ಬರುವಂತ ಮಂತ್ರ ಒಂದು ಉಂಟು ಅದೇ ರೀತಿ ಈ ಪ್ರಾಣಿ ಮಾಂಸವನ್ನೇ ತಿಂದು ಬದುಕುವಂತದ್ದು ಅದಕ್ಕೆ ಸಸ್ಯ ತಿನ್ನು ಅಂತಂದ್ರೆ ಹೇಳುವಂಥದ್ದಲ್ಲ ನೀನು ಹುಲ್ಲು ತಿನ್ನು ಅಂತ ಹೇಳಕ್ ಬದಲಾಗಿ ಹುಲ್ಲನ್ನೇ ಮಾಂಸವಾಗಿ ಬದಲಾಯಿಸುವಂತ ನಾನು ಕೇಳ್ತೀನಿ ವರವನ್ನ ಅಂತ ಸಿಂಹ ಕೇಳಬಹುದು ಆಗ ಆ ಗಿಡುಗಕ್ಕೆ ಇನ್ನು ಯಾವ ಮಾಂಸ ತರಿಸಿಕೊಟ್ರು ಹಿಂಸೆಯಾಗತ್ತೆ ಎನ್ನುವ ಕಾರಣಕ್ಕೆ ಆ ಕರೆಕ್ಟ್ ಆಗಿ ತೂಕದ ಮಾಂಸವನ್ನ ಈ ಶೈಲಾಕ್ ಪೋರ್ಷಿಯಾ ಕಥೆ ಜ್ಞಾಪಕ ಬರುತ್ತೆ ಮರ್ಚೆಂಟೆನಿಸ್ತು ತನ್ನ ತೊಡೆಯಿಂದಲೇ ಒಂದು ಭಾಗವನ್ನ ಕತ್ತರಿಸಿ ಕೊಡ್ತಾನೆ ಆದರೆ ಆ ಪಾರಿವಾಳ ಅದಕ್ಕಿಂತ ಹೆಚ್ಚು ತೂಗುತ್ತೆ ಮತ್ತಷ್ಟು ಇನ್ನಷ್ಟು ಅಂತ ಕತ್ತರಿಸಿದಷ್ಟು ಆಗುತ್ತಾ ಕಡೆಗೆ ತಾನೇ ತಕ್ಕಡಿಯಲ್ಲಿ ಕೂತಾಗ ಸರಿಯಾಗುತ್ತೆ ತೋಗೋ ಈ ಶರೀರವನ್ನೇ ಜೀಮೂತ ವಾಹನ ತನ್ನ ಶರೀರವನ್ನ ಕೊಟ್ಟ ಮಹನೀಯವಾದಂಥದ್ದು ಆದರೆ ಶಿಬಿದು ಇನ್ನೂ ಸ್ವಲ್ಪ ತೀವ್ರವಾದದ್ದು ಕಾರಣ ಏನಂದ್ರೆ ಚಿಮೂತ ವಾಹನ ತನ್ನ ಶರೀರವನ್ನು ಗರುಡನಿಗೆ ಅರ್ಪಿಸಿಕೊಂಡ ಮೇಲೆ ಗರುಡ ಕುಕ್ಕಿಕೊಳ್ಳೋದಕ್ಕೆ ಆರಂಭ ಮಾಡದ ಇದು ಮೆಥಾಡಿಕಲ್ ಆಗಿ ಕ್ರಮಕ್ರಮವಾಗಿ ಟಾರ್ಚರ್ ಮಾಡಿಕೊಳ್ಳೋದು ತಾನೇ ತನ್ನ ಶರೀರವನ್ನು ಕತ್ತರಿಸಿಕೊಂಡು ಕತ್ತರಿಸಿಕೊಂಡು ಯಾಕೆಂದ್ರೆ ಅವನ ಪರಿವಾರದವ್ರು ಯಾರು ನಾವೀ ಘೋರವಾದ ಕೃತ್ಯ ಮಾಡೋದಿಲ್ಲ ಅಂತಂದು ಬಿಡ್ತಾರೆ ನಮ್ಮ ಪುರಾಣಗಳಲ್ಲಿ ಬಂದ ಇಂಥ ಕತೆ ಇನ್ನು ಎಲ್ಲಿಯೂ ಬರುವಂತಹದ್ದಲ್ಲ ಜೈಮಿನಿ ಭಾರತದಲ್ಲಿ ಬರುವಂತಹ ತಾಮ್ರಧ್ವಜನ ತಂದೆ ಮಯೂರಧ್ವಜನ ಕಥೆ ಕೂಡ ಅದೇ ರೀತಿಯಾದ ಕೃಷ್ಣ ಅರ್ಜುನನ್ನ ಕರ್ಕೊಂಡು ಹೋಗಿ ಬ್ರಾಹ್ಮಣ ವೇಷಧಾರಿಯಾಗಿ ಬಂದು ಈ ನನ್ನ ಮಗನನ್ನ ಮದುವೆಗೆ ಅಂತ ಏರ್ಪಾಟ ಮಾಡಿಕೊಂಡು ಬರ್ತಾ ಇದ್ರೆ ಕಾಡಿನಲ್ಲಿ ಒಂದು ಸಿಂಹ ಅಟಕಾಯಿಸ್ತು ಬಿಟ್ಟುಕೊಡು ನನ್ನ ಮಗನ ಇಲ್ಲ ತಿನ್ನಲೇಬೇಕು ಅಂತ ನನಗೊಬ್ಬನೇ ಆಧಾರ ಆಧಾರ ಎಷ್ಟಿ ಅಂದ್ರೆ ಮುಪ್ಪಿನ ಕಾಲದ ಊರೆಗೋಲು ಇವನನ್ನು ಹೇಗೆ ಬಿಡಲಿ ಅಂತಂದ್ರೆ ಇಲ್ಲ ನಾನು ಬಿಡೋಕೆ ಸಾಧ್ಯ ಇಲ್ಲ ಅಂದ್ರೆ ತುಂಬ ಬೇಡಿಕೊಂಡೆ ಆಗ ನಿನ್ನ ಮಗನ ಒಂದು ಪ್ರತ್ಯಾಮ್ನಾಯವಾಗಿ ಆಲ್ಟರ್ನೇಟಿವ್ ಆಗಿ ಧ್ವಜನಂತಹ ಮಹಾರಾಜನ ಅರ್ಧ ಶರೀರ ತಂದುಕೊಡು ನಿನ್ನ ಮಗ ಕುಳಾರು ಅವನು ಕ್ಷತ್ರಿಯ ಕೊಬ್ಬಿದ್ದಾನೆ ಅವನ ಅರ್ಧ ಶರೀರ ಸಾಕು ಅಂತ ಆಗಲಿ ಇಂತ ನಾನು ಬಂದೆ ನೀನೇ ಉಳಿಸಬೇಕು ಅಂತ ಆಯಿತು ಅಂತ ಅವನು ಒಪ್ಪಿಕೊಳ್ತಾನೆ ಆಗ ಒಂದು ಮಾತು ನಿನ್ನ ಶರೀರವನ್ನ ಸೀಳೋದಿಕ್ಕೆ ನಿನ್ನ ಹೆಂಡತಿ ಮಕ್ಕಳೇ ಆಗಬೇಕು ಅಂತ ಅದು ಬೇರೆ ಕಂಡೀಷನ್ ಹಾಕಿದೆ ಅಂತ ಹಾಗೆ ಹೆಂಡತಿ ಹೇಳ್ತಾಳೆ ರಾಜನ ಅರ್ಧ ಶರೀರ ಗಂಡನ ಅರ್ಧ ಶರೀರ ಅಂದ್ರೆ ಅರ್ಧೋಬಾಯೇಶ ಯತ್ ಪತ್ನಿ ಅಂತ ನಾನೇ ಹೆಂಡತಿ ಅಂತ ಇಲ್ಲ ಇಲ್ಲ ಅದು ದಕ್ಷಿಣ ಅರ್ಧ ಬಲಭಾಗ ಅಂತ ಹೇಳಿರೋದು ಎಡಭಾಗ ಅಂತಲ್ಲ ಅಂತ ಆಗ ಮಯೂರಧ್ವಜನ ಶರೀರವನ್ನ ತಾಮ್ರಧ್ವಜ ಮಗ ಮತ್ತು ವಿಂಧ್ಯಾವಳಿ ಹೆಂಡತಿ ಇಬ್ಬರೂ ಕೂಡ ಸೀಳೋದಿಕ್ಕೆ ಆರಂಭ ಮಾಡ್ತಾರೆ ಆಗ ತಲೆಯ ಅರ್ಧ ಸೀಳ್ತಾ ಇದ್ದಂತೆ ಎಡಗಣ್ಣಿನಿಂದ ನೀರು ಬರುತ್ತೆ ಆ ಹಾ ಕೊಡ್ತಾ ಇದೆಯಾ ಈ ದಾನ ನನಗೆ ಬೇಡ ಅಂತ ಓಡ್ತಾನೆ ಕಪಟ ಬ್ರಾಹ್ಮಣ ಆಗ ವಿಂಧ್ಯಾವಳಿ ಕಷ್ಟಪಟ್ಟು ಅವನ ತಲೆಯನ್ನು ಹಿಡಿದು ನೋಡಿ ಹೀಗಾಗ್ತಾ ಇದೆ ಅಂದ್ರೆ ಮತ್ತೆ ಕರೆಸ್ತಾನೆ ನಾನು ಕಣ್ಣೀರಿಡ್ತಾ ಇದ್ದಿದ್ದು ಒಂದು ಶರೀರದ ಭಾಗ ಸದ್ವಿನಿಯೋಗವಾಯಿತು ಮತ್ತೊಂದು ವ್ಯರ್ಥವಾಯ್ತಲ್ಲ ಅಂತ ಅಂತ ಇವು ನಿಜವೋ ಸುಳ್ಳು ನಿಜವಂತೂ ಆಗೋಕ್ಕೆ ಸಾಧ್ಯ ಇಲ್ಲ ನಿಜ ಅಂದ್ರೆ ನಮ್ಮ ಬರ್ಬರ ವಾಸ್ತವದ ರೀತಿಯಲ್ಲಿ ಆ ಭಾವಸತ್ಯ ಎಂಥದ್ದು ಈ ಭಾವಸತ್ಯವನ್ನು ತಾನೇ ನಾವು ಬೆಲೆ ಕೊಡುವಂಥದ್ದು ಇದನ್ನ ಕಂಡವನು ಆ ಕ್ಷಣಕ್ಕಾದರೂ ದಾನದ ಬಗ್ಗೆ ಮತ್ತೊಬ್ಬರಿಗಾಗಿ ಬಾಳಬೇಕು ಅನ್ನೋದ್ರ ಬಗ್ಗೆ ಪಾಯಿಂಟ್ ನಾಟ್ ನಾಟ್ ಒನ್ ಪರ್ಸೆಂಟ್ ಆದರೂ ಮೋಟಿವೇಟ್ ಆಗ್ತಾರೆ ಅದು ನಮ್ಮಲ್ಲಿ ಬರಬೇಕಾದಂಥದ್ದು ಮಹಾಕಾವ್ಯಗಳಲ್ಲಿ ವಿಶೇಷವಾಗಿ ಆರ್ಷ ಕಾವ್ಯಗಳಲ್ಲಿ ಉಪದೇಶ ಯಾವ ರೀತಿ ಮನಸ್ಸು ಮುಟ್ಟಬೇಕು ಅನ್ನುವಂಥದ್ದು ಇದೆಯೋ ಅದಕ್ಕೆ ತಕ್ಕಂತೆ ಈ ಕಥಾ ವಿನಿಯೋಗಗಳು ಆ ದೃಷ್ಟಿಯಿಂದ ಕಂಡಾಗ ಈ ಮಯೂರಧ್ವಜ ದಧೀಚಿ ಜಿಮೂತ ವಾಹನ ಇಂತಹ ನೂರಾರು ಕಥೆಗಳು ಉಂಟು ಇನ್ನ ಇನ್ನೊಂದು ಉಪಾಖ್ಯಾನ ರೂಪದಲ್ಲಿ ಬರುತ್ತೆ ಅದನ್ನ ಕಪೋತ ವೃತ್ತ ಅಂತ ಅಂತ ಅದು ಶಾಂತಿ ಪರ್ವದಲ್ಲಿ ಬರುತ್ತೆ ಒಬ್ಬ ಬೇಡ ಚಳಿಗಾಲದಲ್ಲಿ ಗಡಗಡ ನಡುಗುತ್ತಾ ಆ ಒಂದು ಮರದ ಕೆಳಗೆ ಬಂದಿರ್ತಾನೆ ಆಗ ಆ ಮರದ ಕೆಳಗೆ ಬಂದಿದ್ದಾಗ ಮರದ ಮೇಲೆ ಎರಡು ಕಪೋತ ದಂಪತಿಗಳಿರುತ್ತವೆ ಆ ಗಂಡು ಹೆಣ್ಣು ಮರಿಗಳೂ ಇರುತ್ತವೆ ಈ ಬೇಡ ಬಂದಿದ್ದಾನೆ ನಮ್ಮ ಗೂಡಿಗೆ ಬಂದಿದ್ದಾನೆ ಮೊಟ್ಟೆ ಇರುತ್ತೆ ಮರಿ ಆಗಿರೋದಿಲ್ಲ ಮೊಟ್ಟೆ ಮಾತ್ರ ಇರುತ್ತೆ ನಮ್ಮ ಗೂಡಿನ ಹತ್ತಿರಕ್ಕೆ ಬಂದಿದ್ದಾನೆ ಅತಿಥಿಯಾದ ಮಳೆ ಬರ್ತಾ ಇದೆ ಚಳಿ ಗಾಳಿ ಇವನಿಗೆ ಹಸಿವೆ ಆಗ್ತಾ ಇದೆ ಏನಾದರೂ ಆಹಾರ ಕೊಡಬೇಕು ಏನು ಮಾಡೋದು ಈ ನಮ್ಮ ಮೊಟ್ಟೆಗಳನ್ನೇ ಆಹುತಿ ಕೊಡೋಣ ಅಂತ ತಾವು ತಮ್ಮ ಮೊಟ್ಟೆಗಳನ್ನ ಅವನ ಬೆಂಕಿಗೆ ದೂಡತ್ವೆ ಅವನದನ್ನು ತಿಂದು ಬಿಟ್ಟು ಮತ್ತೇನಾದರೂ ಇದೆಯಾ ಅಂತ ನೋಡ್ತಾನೆ ಆಗ ಹೆಣ್ಣು ಪಾರಿವಾಳ ಧುಮುಕುತ್ತೆ ಆಮೇಲೆ ಗಂಡು ಪಾರಿವಾಳವು ಧುಮುಕುತ್ತೆ ಆಗ ದಿವ್ಯ ವಿಮಾನ ಬಂದು ಮೊಟ್ಟೆ ಒಡೆದು ಬರಬೇಕಾಗಿದ್ದ ಮರಿ ಮತ್ತೆ ಆ ತಾಯಿ ತಂದೆ ಎಲ್ಲರೂ ಹೋಗೋದನ್ನ ನೋಡಿ ಇವನಿಗೆ ಸಂಕಟವಾಗಿ ಈ ತಿ ಜಂತುಗಳಿಗೆ ಇಂಥ ವಿತರಣಶೀಲತೆ ಇದೆ ತಾನು ಇಂಥ ಜಂತುಗಳನ್ನ ಕೊಂದು ತಿಂದು ಬದುಕೋದಾಯ್ತಲ್ಲ ಅಂತ ಅವನು ಕೂಡ ಅವತ್ತಿನಿಂದ ಮುನಿವೃತ್ತಿಯನ್ನು ಹಿಡಿದ ಅಂತ ಒಂದು ಅಂತರ ಅವನು ದೇಹತ್ಯಾಗ ಮಾಡದ ಅಂತ ಒಂದು ಪಾಠಾಂತರ ಯಾಕೆ ಪುಣ್ಯಕೋಟಿ ಕತೆ ಇದೆಯಲ್ಲ ಶಬಲೋಪಾಖ್ಯಾನ ಅಂತ ಸ್ಕಾಂದ ಪುರಾಣದಲ್ಲಿಯೂ ಉಂಟದು ಅಲ್ಲಿ ಈ ಪ್ರತಿಮಾ ಸತ್ಯ ಅಂತ ಕುವೆಂಪು ಅವರು ಏನು ಹೇಳ್ತಾರೆ ಅದರ ಸಂಕೇತ ಸತ್ಯ ಅದು ತುಂಬಾ ದೊಡ್ಡದು ಇವತ್ತಿನ ಮಕ್ಕಳ ಕಾಮಿಕ್ಗಳಲ್ಲಿ ಈ ರೀತಿಯಾದದ್ದು ಒಂದೂ ನಾನು ನೋಡಿಲ್ಲ ದುರ್ಬೀನ್ ಹಾಕಿಕೊಂಡು ನೋಡಿದರೂ ಕೂಡ ಈ ಅಮೆರಿಕನ್ ಪ್ರಾಡಕ್ಟ್ಗಳಲ್ಲಿ ಒಂದಿಷ್ಟು ಇಂಥ ಭಾವನೆಯನ್ನ ಉದಾತ್ತತೆಯನ್ನು ತಂದು ಕೊಡುವಂಥವಿಲ್ಲ ಈ ಕಥೆಗಳನ್ನು ಕೇಳಿದ್ರೆ ಗೇಲಿ ಮಾಡಿಕೊಂಡು ಚಪ್ಪಾಳೆ ಹಾಕಿಕೊಂಡು ಕೇಕೆ ಹಾಕಿ ನಗುತ್ತೋ ಏನೋ ಈ ಕಾಲದ ಮಕ್ಕಳು ನನಗದು ಗೊತ್ತಿಲ್ಲ ನಾವೆಲ್ಲ ಪುಣ್ಯಕೋಟಿ ಕಥೆ ಕೇಳ್ತಾ ಅಳ್ತಾ ಇದ್ವಿ ಈ ಹೊತ್ತಿನ ಮಕ್ಕಳು ಅಳುವುದಾದರೆ ನಾನು ನಿಜವಾಗಿ ಅವರಿಗೆ ನಮಸ್ಕಾರ ಮಾಡ್ತೀನಿ ನಾವು ಯಾರೂ ಕೂಡ ಹುಲಿ ಒಂದು ಇತ್ತು ಇದು ಮಾಡಬಲ್ಲದು ಅನ್ನೋದನ್ನು ವಾಸ್ತವವಾಗಿ ನಂಬುದವರಲ್ಲ ಆದರೆ ಇಂತಹ ಭಾವ ತೀವ್ರತೆಯನ್ನು ನಮ್ಮಲ್ಲಿ ಉಂಟು ಮಾಡುತ್ತಲ್ಲ ಅದಕ್ಕಾಗಿ ನಮಸ್ಕಾರವನ್ನು ಸಲ್ಲಿಸಿದ್ದು ಇದು ಮಹಾಭಾರತದ ಅನೇಕ ಉಪಾಖ್ಯಾನಗಳಿಂದ ಗೊತ್ತಾಗೋದು ಮತ್ತೊಂದು ಸ್ವಾರಸ್ಯಕರವಾದ ವನಪರ್ವದ ಉಪಾಖ್ಯಾನ ಅದು ರೋಮಶ ಮಹರ್ಷಿ ಹೇಳಿದ್ದು ಅರ್ಜುನ ಇಂದ್ರಲೋಕದಲ್ಲಿ ಇಂದ್ರನ ಜೊತೆ ಇರುವಾಗ ರೋಮಶ ಅಲ್ಲಿಗೆ ಬರ್ತಾನೆ ಇಂದ್ರನ ಅರ್ಧಾಸನವನ್ನ ಒಬ್ಬ ಸಾಮಾನ್ಯ ಮಾನವ ಹೇಗೆ ಅಲಂಕರಿಸಿದ ಅಂತ ಅನ್ನುವ ಆಶ್ಚರ್ಯ ಆದಾಗ ಇಲ್ಲ ಇವನು ನಾರಾಯಣನ ಸಹಚರನಾದಂತಹ ನರಮಹರ್ಷಿ ಅಂತ ಹೇಳ್ತಾನೆ ಜೊತೆಗೆ ಅವನು ಕಾಲಕೇಯ ನಿವಾತ ಕವಚಾದಿ ರಾಕ್ಷಸರ ಸಂಹಾರ ಮಾಡಿದವನು ಶಿವನ ವರಪ್ರಸಾದ ಪಡೆದವನು ಅಂತೆಲ್ಲ ಹೇಳ್ತಾನೆ ಆಗ ಇಲ್ಲಿ ಅರ್ಜುನ ನೆಮ್ಮದಿಯಾಗಿದ್ದಾನೆ ಅನ್ನೋ ಮಾತನ್ನ ಪಾಂಡವರಿಗೆ ಹೇಳು ಅಂತ ಕಳಿಸಿಕೊಡ್ತಾನೆ ಆಗ ರೋಮಶ ಹೇಳೋದಿಕ್ ಹೋಗ್ತಾನೆ ಅದು ಮಾತ್ರವಲ್ಲ ಅರ್ಜುನ ದೇವಲೋಕದಿಂದ ನೇರವಾಗಿ ಗಂಧಮಾದನ ಪರ್ವತಗಳ ಮೇಲೆ ಇಳಿದು ಬರ್ತಾನೆ ಅವನ ಲ್ಯಾಂಡಿಂಗ್ ಅಲ್ಲಿ ಹಾಗಾಗಿ ನೀವು ಇನ್ನು ಒಂದು ವರ್ಷದ ಹೊತ್ತಿಗೆ ತೀರ್ಥಯಾತ್ರೆ ಮಾಡಿಕೊಂಡು ಅಲ್ಲಿಗೆ ಬಂದಿರಿ ಅಂತ ಅವ್ರನ್ನ ಲೀಡ್ ಮಾಡಿಕೊಂಡು ಬಾ ಅಂತಲೂ ಹೇಳಿರ್ತಾನೆ ಇಂದ್ರ ಅದರಿಂದ ರೋಮಶ ಮಹರ್ಷಿ ಇವರೆಲ್ಲರನ್ನ ಪಾಂಡವರನ್ನ ಅವರ ಪರಿವಾರವನ್ನ ಅವರ ಸಾರಥಿಯರು ಅವರ ಸಾರಥಿಯರ ಕುಟುಂಬಗಳು ಅವರ ರಥಗಳು ಮತ್ತೆ ಅವರ ಹಿಂದೆ ಬಂದಿರತಕ್ಕಂಥ ಬ್ರಾಹ್ಮಣರು ಋಷಿಗಳು ಎಲ್ಲ ದೊಡ್ಡ ಪರಿವಾರ ಇದನ್ನೆಲ್ಲ ಸೇರಿಸಿಕೊಂಡು ತೀರ್ಥಯಾತ್ರೆ ಮಾಡಿಕೊಂಡು ಬರುವುದು ಆ ಪರ್ವ ಅಂತ ಅಲ್ಲಿ ಬರುತ್ತೆ ಅಲ್ಲಿ ಒಂದು ಕಥೆ ನನಗೆ ಬಹಳ ಇಷ್ಟವಾದ ಕಥೆಗಳಲ್ಲಿ ಒಂದು ಅಷ್ಟಾವಕ್ರ ಮಹರ್ಷಿಯ ಕಥೆ ಅಷ್ಟಾವಕ್ರ ಬಹಳ ವಿಶೇಷವಾದಂತಹ ವ್ಯಕ್ತಿತ್ವವುಳ್ಳ ಮಹರ್ಷಿ ಈತ ಉದ್ದಾಲಕ ಆರುಣಿಯ ಮೊಮ್ಮಗ ಕಹೋಡನ ಮಗ ಕಹೋಲ ಅಥವಾ ಕಹೋಡ ಅಂತ ಕರೀತಾರೆ ಉದ್ದಾಲಕ ಅರುಣಿಯ ಕಥೆಯನ್ನು ಕಳೆದ ಬಾರಿಯೇ ಹೇಳಿದ್ದೆ ಧೌಮ್ಯ ಮಹರ್ಷಿಯ ಶಿಷ್ಯನಾಗಿ ಆತ ಗುರುವಿನ ಬಗೆಗಿನ ಗೌರವದಿಂದ ಅವನ ಹೊಲದ ಬದುವಿನ ಮೇಲೆ ಮಲಗಿ ನೀರು ಆ ಹೊಲಕ್ಕೆ ನುಗ್ಗಿ ಆಗುವ ಅಪಘಾತವನ್ನು ತಪ್ಪಿಸೋದಿಕ್ಕೆ ಮಾಡಿದ ತ್ಯಾಗ ಅದರಿಂದಲೇ ಅವನಿಗೆ ಉದ್ದಾಲಕ ಅಂತ ಹೆಸರು ಬಂತು ಅರುಣಿಯ ಮಗ ಅರುಣನ ಮಗ ಅರುಣಿ ಅವನು ಪಂಚಾಲ ದೇಶದವನು ಅಂತಲೂ ಹೇಳ್ತಾರೆ ಇಲ್ರಿ ಆ ಪಾಂಚಾಲ ದೇಶ ಮಿಥಿಲಾ ಪ್ರದೇಶ ಇವೆಲ್ಲ ಬ್ರಹ್ಮವಿತ್ತರುಗಳಿಗೆ ಬ್ರಹ್ಮವೇತ್ತರಿಗೆ ಪ್ರಸಿದ್ಧವಾದಂತಹ ಜಾಗವಾಗಿತ್ತು ಅಂತ ಗೊತ್ತಾಗುತ್ತೆ ಅದರ ಪಕ್ಕವೇ ಮಿಥಿಲೆ ಮಿಥಿಲೆಯನ್ನು ಆಳ್ತಾ ಇದ್ದವನು ಜನಕ ಜನಕ ಒಬ್ಬ ರಾಜನ ಹೆಸರಲ್ಲ ಒಂದು ಪರಂಪರೆಯ ಹೆಸರು ಇರಲಿ ಈ ಉದ್ದಾಲಕನಿಗೆ ಶ್ವೇತಕೇತು ಅಂತ ಒಬ್ಬ ಮಗ ಆ ಮಗನಿಗಿಂತ ಮುಂಚೆಯೇ ಸುಜಾತ ಅಂತ ಮಗಳಿದ್ದಳು ಅಂತ ಗೊತ್ತಾಗುತ್ತೆ ಆ ಸುಜಾತ ಮತ್ತು ಕಹೋಡ ಇಬ್ಬರ ಸಂತಾನವೇ ಅಷ್ಟಾವಕ್ರ ಒಂದು ಕಥೆ ನೋಡಿ ಬಹಳ ಸೊಗಸಾಗಿರುವಂಥದ್ದು ಉದ್ದಾಲಕಿಯತಃ ಶಿಷ್ಯ ಏಕೋ ನಾಂನ ಕಹೋಡೇತಿ ಬಭೂವ ರಾಜನ್ ಶುಶ್ರೂಷು ಆಚಾರ್ಯ ವಶಾನುವರ್ತಿ ದೀರ್ಘಂ ಕಾಲ ಸೋಧ್ಯಯನ ಚಕಾರ ತುಂಬಾ ವರ್ಷ ಕಾಲ ಅವನು ಉದ್ದಾಲಕನ ಹತ್ರ ಕಹೋಡ ವಿದ್ಯಾರ್ಥಿಯಾಗಿದ್ದ ಆಮೇಲೆ ಆ ಕಹೋಡನ ವ್ಯಕ್ತಿತ್ವವನ್ನ ಅಧ್ಯಯನಶೀಲತೆಯನ್ನ ಮೆಚ್ಚಿ ತನ್ನ ಮಗಳ ಸುಜಾತಿಯನ್ನೇ ಕೊಟ್ಟು ಮದುವೆ ಮಾಡ್ತಾನೆ ಆಗ ಸುಜಾತೆ ಗರ್ಭಿಣಿಯಾಗಿದ್ದಾಳೆ ಗರ್ಭಿಣಿಯಾಗಿದ್ದಾಗ ಒಮ್ಮೆ ಇವನು ವೇದಾಭ್ಯಾಸವನ್ನು ಮಾಡ್ತಾ ಇದ್ದ ವೇದಾಭ್ಯಾಸ ಮಾಡ್ತಾ ಇದ್ದಾಗ ತಸ್ಯ ಗರ್ಭಃ ಸಂಭವದ ಅಗ್ನಿಕಲ್ಪಃ ಸೋಧೀಯಾನಂ ಪಿತರಂ ಅತಾಭ್ಯುವಾಚ ಸರ್ವಾಂ ರಾತ್ರಿ ಮಧ್ಯಯನಂಕರೋಷಿ ನೇದಂ ಪಿತಃ ಸಮ್ಯಗೆವೋಪವರ್ತತೆ ರಾತ್ರಿ ಇಡೀ ನೀನು ವೇದವನ್ನು ಉರುಹಚ್ಚಾ ಇರ್ತೀಯ ಅವರ್ತನೆ ಮಾಡ್ತಾ ಇರ್ತೀಯ ಅಪ್ಪ ಆದರೆ ಅಪಸ್ವರಗಳು ಬರುತ್ತೆ ಅಲ್ಲಿ ಸರಿಯಾಗಿಲ್ಲ ಅಂತ ಗರ್ಭಸ್ಥವಾದ ಶಿಶು ತಂದೆ ಮೇಲೆ ಕಾಮೆಂಟ್ ಮಾಡಿತ್ತು ತತ್ಕ್ಷಣವೇ ಅವನಿಗೆ ಕೋಪ ಆಗೋಗ್ಬಿಡುತ್ತೆ ಉಪಾಲಬ್ಧ ಶಿಷ್ಯ ಮಧ್ಯೆ ಮಹರ್ಷಿ ಅದು ಕಹೋಡ ಶಿಷ್ಯರ ಗುಂಪಿನ ಮಧ್ಯದಲ್ಲಿ ಕೂತಿರುವಾಗ ಅಪ್ಪನಿಗೆ ನೀನು ಪಾಠ ಹೇಳೋದು ಸರಿಯಾಗಿಲ್ಲ ನೀನು ವೇದಾಭ್ಯಾಸ ಮಾಡೋದು ಸರಿಯಾಗಿಲ್ಲ ಅಂತಂದು ಬಿಟ್ಟರೆ ಎಷ್ಟು ಇನ್ಸಲ್ಟ್ ಆಗಬೇಕು ನೋಡಿ ಅದಕ್ಕೆ ಅಪಸ್ತಂಬರು ಹೇಳ್ತಾರೆ ಸಭೆಯಲ್ಲಿ ಒಬ್ಬರ ತಪ್ಪನ್ನು ಹೇಳಬಾರದು ಅಂತ ಸಭಾಮುಖದಲ್ಲಿ ಇಂಥವನದು ತಪ್ಪು ಅಂತ ಬೆರಳೆತ್ತಿ ಈ ತರ್ಜನಿಯನ್ನ ತೋರಿಸಿಕೊಂಡು ಹೀಗೆ ಹೇಳಬಾರದು ಇವನು ಇಂಥ ತಪ್ಪು ಮಾಡದ ಅಂತ ಹೇಳಬಾರದು ಅಂತ ಆದರೆ ಕೆಲವೊಮ್ಮೆ ಹೇಳುವುದು ಅನಿವಾರ್ಯವೂ ಆಗಬಹುದು ಆದರೆ ದೊಡ್ಡವರ ಬಗ್ಗೆ ಚಿಕ್ಕವರು ಹಾಗೆ ಹೇಳಬಾರದು ಅಂತ ಉಂಟು ಈ ಮಗು ಮಾಡಬಿಡ್ತು ಆಗ ಇವನಿಗೆ ಬಹಳ ಕೋಪ ಬಂತು ಸತಂ ಕೋಪ ಶಶಾಪ ಯಸ್ಮಾತ್ ವುಕ್ಷೋ ವರ್ತಮಾನೋ ಭವಿಷಿ ತಸ್ಮತ್ ವಕ್ರೋ ಭವಿತಾಸ್ಯಷ್ಟವ ಅಷ್ಟಕೃತ್ವ ನೀನು ನನ್ನ ನನ್ನಲ್ಲಿ ವಕ್ರತೆ ಇದೆ ತಪ್ಪಿದೆ ಅಂತ ನೀನು ಹೇಳದಿಯಲ್ಲ ಹಾಗಾಗಿ ನಿನಗೆ ಎಂಟು ವಕ್ರತೆಗಳು ಬರಲಿ ಅಂತ ಶಾಪ ಕೊಟ್ಟ ಶರೀರದಲ್ಲಿಯೇ ಎಂಟು ವಕ್ರತೆಗಳು ಉಂಟಾಗಲಿ ಅಂತ ತಂದೆ ಮಗನಿಗೆ ಶಾಪವೇನೋ ಕೊಟ್ಟ ಇವನಿಗೆ ತನ್ನ ಶಾಪದಲ್ಲಿ ನಂಬಿಕೆ ಇಲ್ಲ ಅನ್ಸುತ್ತೆ ಮತ್ತೆ ಮಗುವಿಗೆ ಜಾತಕರ್ಮ ಮಾಡಬೇಕು ಹೆಂಡತಿಗೆ ಸೀಮಂತ ಮಾಡಬೇಕು ಇದೆಲ್ಲ ಮಾಡೋದಕ್ಕೆ ದುಡ್ಡು ಬೇಕು ಅಂತ ಸಂಪಾದನೆ ಮಾಡೋದಕ್ಕೆ ಅಂತ ಹೋದ ನೋಡಿ ತಂದೆಯರ ಬುದ್ಧಿಗಳು ಹೇಗಿರ್ತವೆ ಅಂತ ಒಂದು ಕಡೆ ಬೈತಾರೆ ಮತ್ತೊಂದು ಕಡೆ ಗೋಳಾಡ್ತಾರೆ ನನಗೆ ನನ್ನ ಬದುಕಿನ ಒಂದು ಘಟನೆ ನೆನಪಿಗೆ ಬರುತ್ತೆ ನಮ್ಮ ತಂದೆಯದು ಒಮ್ಮೆ ನನ್ನ ಸ್ನೇಹಿತನ ಜೊತೆ ಸೆಂಟ್ರಲ್ ಜೈಲ್ ಕಡೆಯಿಂದ ದಾರಿ ಮುಂದೆಯಿಂದ ಬರ್ತಾ ಇನ್ಯಾವ ಯಾವ ಪರ್ಪಸ್ಗೂ ಅಲ್ಲ ಕೆಆರ್ ಸರ್ಕಲ್ ಇಂದ ಆನಂದರಾವ್ ಸರ್ಕಲ್ ಗೆ ನಡ್ಕೊಂಡು ಬರ್ತಾ ಇದ್ದೆ ಸೆಂಟ್ರಲ್ ಜೈಲ್ ಮುಂದೆ ಹಾದು ಹೋಗಬೇಕು ಅಲ್ಲಿ ಫುಟ್ಪಾತ್ ತುಂಬಾ ಇಕ್ಕಟ್ಟಾಗಿರುವಂತಹ ಒಬ್ಬ ಫುಟ್ಪಾತ್ ಅಲ್ಲಿ ನಡೆದ್ರೆ ಮತ್ತೊಬ್ಬ ರಸ್ತೆ ಮೇಲೆ ನಡೆಯಬೇಕು ಆಗಿದೆ ನನ್ನ ಸ್ನೇಹಿತ ನಾನು ಈ ತ್ಯಾಗರಾಜರ ಶುದ್ಧ ಬಂಗಾಳ ರಾಗದ ಒಂದು ಕೃತಿ ಇದೆ ರಾಮಭಕ್ತಿ ಭಕ್ತಿ ಸಾಮ್ರಾಜ್ಯಮು ಅಂತ ಆ ರಾಗದ ವಿಶೇಷಗಳ ಬಗ್ಗೆ ಆ ರಾಗವನ್ನು ಹೇಗೆ ಹಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದನೇ ಇಸ್ವಿಯಲ್ಲಿ ನಡ್ಕೊಂಡು ಬರ್ತಾ ಇದ್ವಿ ಅವನು ಫುಟ್ಪಾತಿನ ಮೇಲಿದ್ದಾನೆ ನಾನು ಕೆಳಗಡೆ ನಡ್ಕೊಂಡು ಬರ್ತಾ ಇದ್ದೀನಿ ಹಿಂದೆಯಿಂದ ಒಬ್ಬ ಮಾರವಾಡಿ ಹುಡುಗ ಒಂದು ಸ್ಕೂಟರ್ ಡಿಕ್ಕಿ ಹೊಡೆದು ಬಿಟ್ಟ ನನ್ನ ಕನ್ನಡಕ ಮುರಿದುಕೊಂಡು ಇಲ್ಲಿ ಚುಚ್ಚಕೊಂಡು ಬಿಡ್ತ ಆಮೇಲೆ ಒಂದು ಮೈಕೈ ಎಲ್ಲ ಸ್ವಲ್ಪ ಪೆಟ್ಟಾಯಿತು ಇಲ್ಲಿ ಹತ್ತಿರದ ಡಾಕ್ಟರ್ಸ್ ಇಲ್ಲ ಗವರ್ಮೆಂಟ್ ಹತ್ರಕ್ಕೆ ಹೋಗಬೇಕು ಅಂತ ಹೋಗಿ ಚಿಕಿತ್ಸೆ ಮಾಡ್ಕೊಂಡು ಬರುವಾಗ ದೊಡ್ಡ ಬ್ಯಾಂಡೇಜ್ ಹಾಕ್ಬಿಟ್ರು ನನಗೆ ಹೆದರಿಕೆ ಇದನ್ನು ನೋಡಿ ನಮ್ಮ ತಂದೆಗೆ ಅಂತ ಹಿಂದೊಮ್ಮೆ ನನಗೆ ಎಸ್ ಎಸ್ ಎಲ್ ಸಿಲ್ ಇದ್ದಾಗ ಕೈಯ ಮೂಳೆ ಡಿಸ್ಲೋಕೇಟ್ ಆಗಿತ್ತು ಮನೆಯಲ್ಲೇನೋ ಜಾರಿ ಬಿದ್ದದ್ದು ಅದು ನಮ್ಮಣ್ಣ ಜಾರಿ ಬೆಳೆಸಿದ್ದು ಅದು ಹೇಳಿದ್ರೆ ಅವನಿಗೆ ಮತ್ತೆ ಅಷ್ಟೋತ್ತರ ಸಹಸ್ರಾಮಾರ್ಚನೆ ಆಗುತ್ತೆ ಅಂತ ನಾನೇ ಬಿದ್ದೆ ಅಂತ ಹೇಳಿದೆ ನಮ್ಮ ವೈದ್ಯರ ಹತ್ರ ನಮ್ಮ ತಂದೆ ಕರ್ಕೊಂಡ್ರು ಫ್ಯಾಮಿಲಿ ಡಾಕ್ಟರ್ ಹತ್ರ ಅವರು ಫ್ರಾಕ್ಚರ್ ಡಿಸ್ಲೊಕೇಶನ್ ಅಂತಿದ್ದಂಗೆ ನಮ್ಮ ತಂದೆ ಮೂರ್ಛೆ ಬಿದ್ದರು ಹೀಗೆ ವಾರ್ತೆ ಕೇಳಿದ್ರೇನೆ ಇಷ್ಟು ಜ್ಞಾನ ತಪ್ಪೋರು ಇನ್ನ ಕಣ್ಣಿಗೆ ಇಷ್ಟು ದೊಡ್ಡ ಪೆಟ್ಟಾಗಿದೆ ಅಂತ ಅಂದ್ರೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಬೇರೆ ಹಾಕೊಂಡ್ ಬಂದ್ರೆ ಇನ್ನು ಏನಾಗ್ಬಿಡುತ್ತೋ ಅಂತ ನನಗೆ ಹೆದರಿಕೆ ಅದಕ್ಕೆ ದೂರದಿಂದಲೇ ನನಗೇನು ಆಗಿಲ್ಲ ನನಗೇನು ಆಗಿಲ್ಲ ಅಂತ ದುಷ್ಟಾಸೀತ ಅಂತ ಹನುಮಂತ ಹೇಳ್ಕೊಂಡು ಬಂದಲ್ಲ ರಾಮನಿಗೆ ಏನಾಗ್ಬಿಡತು ಅಂತ ಹಾಗೆ ಜಪ ಮಾಡಿಕೊಂಡು ಬಂದೆ ಯಾಕೆ ಹಾಗೆ ರಸ್ತೆ ನಲ್ಲಿ ಜ್ಞಾನ ಇಲ್ವಾ ಬರೋದಿಕ್ಕೆ ಅಂತೆಲ್ಲ ವಶಾಂ ಅಘೋಚರವಾಗಿ ಬೈದರು ಮತ್ತೆ ನಮ್ಮ ಸೋದರತ್ತೆ ಮರುದಿವ್ಸ ನೋಡಕ್ ಬಂದವರು ಹೇಳಿದ್ರು ಏನಪ್ಪಾ ನಿಮ್ಮಪ್ಪ ಬಂದು ನಮ್ಮ ಮನೆಗೆ ಜೋರಾಗಿ ಒಳಕ್ ಶುರು ಮಾಡಿಬಿಟ್ರು ಮಗನಿಗೀಗಾಗಿದೆ ನಿನ್ನೆಂದ್ರಿಗೆ ಹತ್ರ ನಿನಗೇನ್ ಆಗ್ಬಿಡುತ್ತೋ ಅಂತ ಹೆದರಿಕೆಗೆ ಹೀಗೆ ಮಾಡಿದ್ರು ಅಂತ ಅಂದರೆ ಅತಿ ಸ್ನೇಹ ಪಾಪಶಂಕಿ ಅಂತ ಕಾಳಿದಾಸನ ಮಾತು ತುಂಬಾ ಪ್ರೀತಿಯನ್ನು ಇಟ್ಕೊಂಡ್ರೆ ಕೆಡಕನ್ನೇ ಚಿಂತೆ ಮಾಡುತ್ತೆ ಅವರಿಗೆ ಏನಾಯ್ತು ಅಂತ ಅನ್ನೋದಕ್ಕಿಂತ ಏನಾಗ್ಬಿಡುತ್ತೋ ಅನ್ನುವ ಹೆದರಿಕೆಯಲ್ಲೇ ಜಾಸ್ತಿ ಆಗಿರುತ್ತೆ ಭೂತಕಾಲಕ್ಕಿಂತ ಭವಿಷ್ಯತ್ ಕಾಲದ್ದೇ ಚಿಂತೆ ವರ್ತಮಾನದಲ್ಲಂತೂ ಬದುಕುವುದಿಲ್ಲ ಕಹೋಡನು ಹಾಗೆ ಬೈಯೋದು ಬೈತಾನೆ ಶಾಪ ಹಾಕಿದ್ದಾನೆ ಆದರೆ ಮಗುವಿಗೆ ಆಗಬೇಕಾದ ಕರ್ಮಗಳಾಗಬೇಕು ಅಂತ ಹೋಗ್ತಾನೆ ಆಗ ಅಲ್ಲಿ ನೋಡಿ ಒಂದು ತಮಾಷೆ ಇದು ನಮ್ಮ ಹಿಂದಿನ ತಲೆಮಾರಿನಲ್ಲಿ ಕುಟುಂಬಗಳಲ್ಲಿ ಆಗ್ತಾ ಇದ್ದದ್ದು ಸುಜಾತ ಬಾಣಂತನಕ್ಕೆ ಅಂತ ತವರು ಮನೆಗೆ ಬಂದರೆ ಅವರಮ್ಮ ಬಾಣಂತನಕ್ಕೆ ಅಂತ ಅವ್ರ ಮನೆಗೆ ಹೋಗಿದ್ದಾಳೆ ವ್ಯಾಸರು ವಿಶಾಲ ಬುದ್ಧಿಗಳು ಎಲ್ಲಾ ತರಹದನ್ನು ಪ್ರಪಂಚದಲ್ಲಿ ನೋಡಿದ್ದಾರೆ ಎಷ್ಟೋ ಬಾರಿ ಮಗಳ ಸೀಮಂತ ತಾಯಿಯ ಸೀಮಂತ ಒಟ್ಟಿಗೆ ಆಗುವಂತಹದ್ದು ಉಂಟು ಅಲ್ಲಿ ತಾಯಿಗೆ ತುಂಬಾ ಜರ್ಬಾಗಿ ಸೀಮಂತ ನಡೀತಾ ಇದೆ ಇವಳಿಗೆ ಏನೂ ಇಲ್ಲ ತಾಯಿಯ ತಾಯಿ ಕಡೆ ಮನೆಯವರೆಲ್ಲ ಮಾಡ್ತಾರೆ ಇವಳಿಗೆ ಮಾಡುವುದಕ್ಕೆ ತಂದೆ ಮಾಡ್ತಾನೆ ತಂದೆ ಸಂಪ ಸೀಮಂತ ಗಂಡನ ಗಂಡನ ಮನೆ ಕೆಲಸ ಬಳೆ ತೊಡಸೋದು ಮಾತ್ರ ತವರಿನ ಕೆಲಸ ಇವಳಿಗಿಲ್ಲ ಅದಕ್ಕೆ ಗಂಡ ಸಂಪಾದನೆ ಮಾಡ್ಕೊಂಡು ಬರಬೇಕು ಅಂತ ಹೋದ ಜನಕ ಉದಾರಿ ಮಹಾರಾಜ ಅವನ ಹತ್ರಕ್ಕೆ ಹೋದ್ರೆ ಏನಾದರೂ ಕೊಡತಾನೆ ಅಂತ ಜನಕನ ಆಸ್ಥಾನಕ್ಕೆ ಹೋದ ಹೋದವನು ಬರಲೇ ಇಲ್ಲ ಅಲ್ಲಿ ಒಂದಿಂತ ಒಬ್ಬ ವಿದ್ವಾಂಸ ಇದ್ದ ಅವನು ಎಲ್ಲರನ್ನೂ ವಾದದಲ್ಲಿ ಸೋಲಿಸ್ತಾ ಇದ್ದ ಹಾಗಾಗಿ ಯಾವ ಅವಕಾಶವೂ ಇಲ್ಲದಂತೆ ಆಗಿ ಇವನು ಅಲ್ಲಿಯೇ ಉಳಿದು ಬಿಟ್ಟಿದ್ದಾನೆ ಅವನ ಗತಿ ಏನಾಯಿತು ಅನ್ನೋದು ಕೂಡ ಸ್ವಲ್ಪವೂ ಗೊತ್ತಿಲ್ಲ ಅಂತ ಒಂದು ಸ್ಥಿತಿ ಬಂದಿದೆ ಆಗ ಇವಳಿಗೆ ಚಿಂತೆ ತವರು ಮನೆಗೆ ಬಾಣಂತನಕ್ಕೆ ಬಂದವಳು ಅಲ್ಲಿಯೇ ಉಳಿದಳು ಹೆರಿಗೆ ಆಯಿತು ಶಾಪಗ್ರಸ್ತವಾಗಿ ಮಗು ಹುಟ್ಟಿತು ಅಷ್ಟಾವಕ್ರ ತಾಯಿಗೆ ಒಳ್ಳೆ ಮಗು ಹುಟ್ಟಿತು ಶ್ವೇತಕೇತು ಶ್ವೇತಕೇತು ಅಂತಂದ್ರೆ ಬಿಳಿಯ ಧ್ವಜವುಳ್ಳವನು ಅಂತ ಇನ್ನೊಂದು ಅರ್ಥ ಕುದುರೆಯನ್ನ ಧ್ವಜವಾಗಿ ಇಟ್ಟುಕೊಂಡಂಥವನು ಅಂತ ಇಂದ್ರ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ವರುಣ ಅಂತಲೂ ಹೇಳ್ತಾರೆ ಹೀಗೆ ಅನೇಕ ವಿಧವಾದ ಅರ್ಥವನ್ನು ಕೊಡ್ತಾರೆ ಶ್ವೇತಕೇತುವಿಗೆ ಇರಲಿ ಸೋದರ ಮಾವ ಸೋದರಳೆಯ ಇಬ್ಬರಿಗೂ ಒಂದೇ ವಯಸ್ಸು ಅಷ್ಟಾವಕ್ರನಿಗೆ ಶ್ವೇತಕೇತುವೆ ಊರೆಗೋಲು ಮಕ್ಕಳಿಬ್ಬರನ್ನು ಪಾಪ ಅಜ್ಜ ತನ್ನ ಮಗನನ್ನ ಮತ್ತೆ ತನ್ನ ಮೊಮ್ಮಗನನ್ನ ಉದ್ದಾಲಕ ಆರುಣಿ ಪ್ರೀತಿಯಿಂದ ಸಲಹತಾ ಇದ್ದ ಇವನು ಶ್ವೇತಕೇತು ಅವನನ್ನ ಅಪ್ಪ ಅಂತ ಕರೀತೋಡಿ ಇವನು ಅಪ್ಪ ಅಂತ ಕರೀತಾ ಇದ್ದ ಇವನಿಗೆ ತಂದೆಯನ್ನೇ ನೋಡಿ ಗೊತ್ತಿಲ್ಲ ಅಷ್ಟಾವಕ್ರನಿಗೆ ಒಮ್ಮೆ ಅಷ್ಟಾವಕ್ರ ತನ್ನ ಅಜ್ಜನ ಮಡಿಲಲ್ಲಿ ತೊಡೆ ಮೇಲೆ ಹತ್ತಿ ಕೂತ್ಕೊಂಡಿದ್ದಾಗ ಶ್ವೇತಕೇತು ಇಳಿದು ಹೋಗೋ ನಮ್ಮಪ್ಪನ ತೊಡೆ ಮೇಲೆ ಯಾಕೆ ಕೂತಿದ್ದೀಯ ಅಂತಂದ ಇವನ್ ನಮ್ಮಪ್ಪ ಅಲ್ವಾ ಅಂತ ನಿಮ್ಮಪ್ಪ ಅಲ್ಲ ಇವ್ ನಮ್ಮಪ್ಪ ಅಷ್ಟೇ ನಿನಗೆ ಇವ್ನ ತಾತ ಅಷ್ಟೆ ಅಂತಂದ ಮಕ್ಕಳ ಸ್ವಭಾವ ಇವನಿಗೆ ಬಹಳ ಬೇಸರವಾಯ್ತು ಬಂದು ತಾಯಿಯನ್ನ ಕೇಳ್ತಾನೆ ಅಮ್ಮ ಏನು ಯಾತಕ್ಕೆ ಈ ತರಹ ಆಯ್ತು ನನಗಪ್ಪ ಇಲ್ವೇ ಅಂತ ನಿಮ್ಮಪ್ಪ ನೀನು ಹುಟ್ಟಕ್ಕೆ ಮುಂಚೆನೆ ಹೋದ್ರಪ್ಪ ನಿನಗೆ ಶಾಪವೂ ಕೊಟ್ಟು ಹೋದ್ರು ಇನ್ನೂ ಬಂದಿಲ್ಲ ಅಂತ ನೋಡಿ ಮಗನಿಗೆ ತಾಯಿ ಸತ್ಯ ಹೇಳಿದಳು ಈ ತೊಡೆಯಿಂದ ತಳ್ಳುವ ಕತೆ ಧ್ರುವನಲ್ಲಿಯೂ ನಾವು ನೋಡಿದ್ದೀವಿ ಅದೇ ರೀತಿ ಇಲ್ಲೂ ಕೂಡ ಮಕ್ಕಳ ಮನಸ್ಸಿಗೆ ಯಾವುದಾದ್ರೂ ಒಂದು ತೀವ್ರವಾಗಿ ಬಂದ್ರೆ ಹೇಗೆ ತೆಗೆದುಕೊಳ್ತಾರೆ ಅನ್ನೋದಕ್ಕೂ ಇದೊಂದು ನಿದರ್ಶನ ಶ್ವೇತಕೇತು ಅಷ್ಟಾವಕ್ರ ತತ್ಕ್ಷಣವೇ ತಾಯಿಗೆ ಹೇಳ್ತಾನೆ ನಮ್ಮ ತಂದೆಯ ನಾನು ಹುಡುಕ್ಕೊಂಡು ಬರ್ತೀನಿ ಅಂತ ಅಯ್ಯೋ ನೀನು ಎಳೆ ಹುಡುಗ ನೀನು ಮಿಥಿಲೇ ಗೆಲ್ಲು ಹೋಗೋಕೆ ಸಾಧ್ಯ ನಿನಗೆ ನಿಂತಲ್ಲಿ ನಿಲ್ಲೋಕ್ ಆಗೋದಿಲ್ಲ ಕಾಲುನಾ ಕೈವೂನಾ ಕಣ್ಣುವೂನಾ ಬಾಯುವ ನ ಬೆನ್ನುವೂನ ಎಲ್ಲ ಎಲ್ಲ ಊನವೆ ಅವನಿಗೆ ಏನು ಸಾಧ್ಯವಾಗುತ್ತೆ ಅಂತ ಹಠ ಮಾಡ್ತಾನೆ ತಾಯಿ ಕೇಳೋದಿಲ್ಲ ತತೋ ವರ್ಷೆ ದ್ವಾದಶೆ ಶ್ವೇತಕೇತು ಹನ್ನೆರಡು ವರ್ಷ ಇವನಿಗೆ ಶ್ವೇತಕೇತುವನ್ನ ಜೊತೆ ಮಾಡಿಕೊಂಡು ಗುಟ್ಟಾಗಿ ಹೇಳ್ತಾನೆ ಗಚ್ಚಾವ ಯಜ್ಞಂ ಜನಕಸ್ಯ ರಾಜ್ಞೋ ಶ್ರೂಯತೆ ತಸ್ಯಜ್ಞ ಶ್ರೋಶ್ಯಾವೋತ್ರ ಬ್ರಾಹ್ಮಣಾ ವಿವಾದಂ ಅನ್ನಂ ಚಾಗ್ರಂ ತತ್ರ ಭುಕ್ಷ್ಯಾ ಮಹೇಶ ಅಲ್ಲಿ ಒಳ್ಳೆ ಔತರಣ ಸಿಗುತ್ತೆ ಬಾ ನಾನು ನೀನು ಹೋಗೋಣ ಅಂತ ಶ್ವೇತಕೇತುವೆ ಇವನಿಗೆ ಆಧಾರ ತಾನೆ ಅವನು ಮಕ್ಕಳು ಒಂದು ಕಾಲದಲ್ಲಿ ಜಗಳ ಆಡ್ಕೊಳ್ತಾರೆ ಮತ್ತೆ ಒಗ್ಗಟ್ಟಾಗ್ತಾರೆ ಆಗ ಬೇಡ ಅಂತ ತಳ್ಳದು ಈಗ ಮತ್ತೆ ವಿವಾದಗಳಾಗತ್ವೆ ಅದನ್ನೆಲ್ಲ ಕೇಳೋದಕ್ಕೆ ಹೋಗೋಣ ಅಂತ ಇಬ್ಬರು ಹೋಗ್ತಾರೆ ಹಾಗೆ ಮಿಥಿಲೆಗೆ ಹೋದಾಗ ದಾರಿಯಲ್ಲಿ ಜನಕ ಯಜ್ಞಶಾಲೆಗೆ ವಿಶೇಷವಾದ ಗೌರವಗಳ ಜೊತೆಗೆ ಬರ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ ಅದಕ್ಕೆ ಇವರನ್ನ ತಳ್ಳಿ ಬಿಡ್ತಾರೆ ಶ್ವೇತಕೇತುವನ್ನ ಮತ್ತು ಅಷ್ಟಾವಕ್ರನನ್ನ ಆಗ ಅಷ್ಟಾವಕ್ರ ಹೇಳ್ತಾನೆ ಅಷ್ಟಾವಕ್ರಮೇಮಾಣೋ ಜಗಾದ ಅಂಧಸ್ಯ ಪಂಥ ವೈವಧಿಕ ಪಂಥ ಬ್ರಹ್ಮಣೇನ್ ಅಸಮೇತ ಸಮೇತ್ಯ ಬ್ರಾಹ್ಮಣಸ್ಯೇವ ಪಂಥ ಹೀಗಿರುವಾಗ ದಾರಿ ಯಾರು ಕೊಡಬೇಕು ಮನುಸ್ಮೃತಿಯಲ್ಲಿ ಯಾಜ್ಞವಲ್ಕಿರಲ್ಲಿ ಪರಾಶರರಲ್ಲಿ ಎಲ್ಲ ಬರುತ್ತೆ ಮೊದಲು ಭಾರಿ ಭಾರ ಹೊತ್ತಂಥವರು ಅಂಧ ಬಧಿರ ಪಂಗು ಕುಂಟು ಕುರುಡು ಕಿವುಡು ಹೀಗೆಲ್ಲ ಆದಂತ ಫಿಸಿಕಲಿ ಚಾಲೆಂಜ್ಡ್ ಇಂಥವರಿಗೆ ಮೊದಲು ದಾರಿ ಭಾರ ಹೊತ್ತವರಿಗೆ ದಾರಿ ಸ್ತ್ರೀಯರಿಗೆ ದಾರಿ ಗರ್ಭಿಣಿಯರಿಗೆ ದಾರಿ ರೋಗಗ್ರಸ್ತರಿಗೆ ಮುದುಕರಿಗೆ ದಾರಿ ಹೊರೆಹೆತ್ತಿರತಕ್ಕಂಥವರಿಗೆ ದಾರಿ ಆಮೇಲೆ ರಾಜ ಇತ್ಯಾದಿಗಳಿಗೆ ದಾರಿ ಕುರುಡನಿಗೆ ಕಿವುಡನಿಗೆ ಹೆಂಗಸರಿಗೆ ಭಾರ ಹೊತ್ತವರಿಗೆ ಇವರಿಗಿದ್ದಾರೆ ರಾಜ ಮತ್ತೆ ಒಬ್ಬ ಶ್ರೋತ್ರಿಯ ಬ್ರಾಹ್ಮಣ ಬಂದ್ರೆ ಮೊದಲು ಶ್ರೋತ್ರಿಯ ಬ್ರಾಹ್ಮಣನಿಗಿದಾರಿ ಆಮೇಲೆ ರಾಜನಿಗೆ ಹೀಗಿರುವಾಗ ನಾನು ವಿಕಲಾಂಗ ಬಾಲಕ ಮತ್ತು ಬ್ರಾಹ್ಮಣ ಶ್ರೋತ್ರಿಯ ಇಷ್ಟೆಲ್ಲ ಕ್ವಾಲಿಫಿಕೇಶನ್ ಇರುವ ನನ್ನನ್ನು ಬಿಟ್ಟು ನಿನಗೆ ಹೇಗೆ ರಾಜ ನಿನಗ ಹೇಗಿದಾರಿ ಅಂತ ಪಂಥ ಅಯಂ ತೇದ್ಯ ಮಸೃಷ್ಟೋ ಎನೇಚ್ಛಸೇ ತೇನ ಕಾಮಂ ವ್ರಜಸ್ವ ನ ಪಾವಕೋ ವಿದ್ಯತೆ ವೈ ಲಘೀಯಾನ್ ಇಂದ್ರೋಪಿ ನಿತ್ಯಂ ನಮತೆ ಜನಕ ಬ್ರಹ್ಮಣ ಬೆಂಕಿ ಚಿಕ್ಕದಾದ್ರೂ ದೊಡ್ಡದು ನೀನು ತೇಜಸ್ವಿ ನಿನಗೆ ದಾರಿ ಬಿಟ್ಟಿದ್ದೀನೀನ್ ಆಗ ಅವನು ಹೇಳತಾನೆ ಯ ದ್ರಷ್ಟು ಪ್ರಾಪ್ತವಂತೌಸ್ಮ ತಾತ ಕೌತೂಹಲಂ ನೌ ಬಲವದ್ವೈ ವಿವೃದ್ಧಂ ಆವಾಂ ಪ್ರಾಪ್ತಾವತಿ ಸಂಪ್ರವೇಶಂ ಕಾಂಕ್ಷಾವಹೇ ್ವಾರ ತವಾಜ್ಞಾಂ ನಾವು ಯಜ್ಞ ನೋಡಕ್ಕೆ ಬಂದಿದ್ದೀವಿ ಬಾಗಿಲಿಗೆ ಅಡ್ಡವಾಗಿ ನಿಂತಿದ್ದಾನೆ ಈ ನರಕದ ಬಾಗಿಲನ್ನ ಕಾಯೋದಕ್ಕೆ ಶ್ಯಾಮ ಅಂತ ಒಂದು ನಾಯಿ ಶಬಲ ಅಂತ ಒಂದು ನಾಯಿ ಇದೆಯಂತೆ ಅದು ಯಾರನ್ನು ನರಕದಿಂದ ಆಚೆಗೂ ಬಿಡಲ್ಲೋ ನರಕದಿಂದ ಒಳಕ್ಕೂ ಹೋಗೋದಕ್ಕೆ ಬಿಡೋದಿಲ್ಲವಂತೆ ಹಾಗೆ ಇವರು ದ್ವಾರಪಾಲಕರು ಕಾದಿದ್ದಾರೆ ಅದಕ್ಕೆ ಬಿಟ್ಟುಕೊಡುಂದ್ರೆ ಅಂದ್ರೆ ಇದು ಮಾತ್ರ ನನ್ನ ಕೆಲಸ ಅಲ್ಲ ಬಂದಿ ಅಂತ ಒಬ್ಬ ವಿದ್ವಾಂಸ ಇದ್ದಾನೆ ಅವನು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವರು ಯಜ್ಞದ ಒಳಕ್ಕೆ ಬರಬಹುದು ನೀನು ಅವನನ್ನು ಗೆಲ್ಲಬೇಕು ಅಂತ ಆಯಿತು ಅದಕ್ಕೇನಂತೆ ಬಂದೇ ಸಮಾದೇಶಕರ ವಯಂ ಸ್ಮಃ ಅಂತ ಅವರು ಹೇಳ್ತಾರೆ ಹಿ ವೃದ್ಧಾ ಚರಿತವ್ರತಾಶ್ಚ ವೇದ ಪ್ರಭಾವೇನ ಪ್ರವೇಶನಾರ್ಹ ನಾವು ಜ್ಞಾನ ವೃದ್ಧರು ಮತ್ತು ತಪೋವೃದ್ಧರು ನಮ್ಮನ್ನು ಬಿಡು ಯಜ್ಞಕ್ಕೆ ಅಂತ ಇವನು ಕೇಳ್ತಾನೆ ಇಲ್ಲ ಅಂತ ಅವನು ಮತ್ತೆ ವಿವಾದ ಮಾಡ್ತಾನೆ ಆಗ ಹೇಳ್ತಾನೆ ನೋಡು ನಾನು ವಾದದಲ್ಲಿ ಗೆಲ್ತೀನಿ ನ ಹಿ ಜ್ಞಾನಂ ಅಲ್ಪಕಾಲೇನ ಶಕ್ಯಂ ಕಸ್ಮಾತ್ ಬಾಲೋ ವೃದ್ಧೈವಾವ ಅಲ್ಪಕಾಲದಲ್ಲಿ ಜ್ಞಾನ ಬರೋಲ್ಲ ನೀನು ಚಿಕ್ಕ ಹುಡುಗ ವೃದ್ಧನಂತೆ ಮಾತಾಡ್ತಿದೀಯ ಅದು ಹೇಗೆ ಯುಕ್ತ ಅಂದರೆ ಅವನು ಹೇಳ್ತಾನೆ ನೇನ ಸ್ಥವಿರೋತಿ ಯೇನಾ ಫಲಿತಂಶಿರ ಬಾಲೋಪಿ ಯ ಪ್ರಜಾನಾತಿ ತಂದೇವ ಸ್ಥವಿರಂ ವಿದುಹು ತಲೆ ಬೆಳ್ಳಗಾದ ಮಾತ್ರಕ್ಕೆ ಮುದುಕ ಅಂತ ಹೇಳೋಲ್ಲ ವೃದ್ಧ ಅಂತ ಹೇಳೋಲ್ಲ ಯಾರಿಗೆ ವಿವೇಕವುಂಟೋ ಬಾಲೋಪಿಯ ಪ್ರಜಾನಾತಿ ಚೆನ್ನಾಗಿ ತಿಳುಕೊಂಡಿದ್ದಾರೆ ಅಂತವ್ರನ್ನ ದೇವತೆಗಳು ವಂದಿಸುತ್ತಾರೆ ನಾಯನೆಯರ್ ನ ಫಲಿತೇರ್ ನವಿತ್ತೇನ ನ ಬಂಧುಭಿ ಋಷಯಶ್ಚಕ್ರಿರೇ ಧರ್ಮಂ ಯೋನೂಚಾನ ಸನೋ ಮಹಾನ್ ದಿದೃಕ್ಷರಶ್ಮಿ ಸಂಪ್ರಾಪ್ತೋ ಬಂದಿನಂ ರಾಜ ಸಂಸದಿ ನಾನು ಬಂದಿಯನ್ನೇ ನೇರವಾಗಿ ನೋಡ್ತೀನಿ ದ್ವಾರಪಾಲಕರನ್ನಲ್ಲ ಯಾರು ವಯಸ್ಸಿನಿಂದ ತಲೆ ಕೂದಲಿನ ಬೆಳ್ಳಗಾಗುವಿಕೆಯಿಂದ ದುಡ್ಡಿನಿಂದ ಬಂಧುಗಳಿಂದ ನಾವು ಹಿರಿಯರಾಗಿದ್ದೀವಿ ಎಂದು ಕೂತಾರೆ ಅದೆಲ್ಲ ಹಿರಿತನ ಅನೂಚಾನವಾದ ಅನೂಚಾನ ಅಂದರೆ ಒಂದು ಸ್ವಲ್ಪವೂ ಊನ ಇಲ್ಲದೆ ಪರಂಪರೆ ಬಂದಿರುವಂತಹದ್ದು ಆ ಪರಂಪರೆಯನ್ನು ತಿಳಿದವರು ಯಾರಿದ್ದಾರೆ ಅವರು ನಿಜವಾಗಿ ದೊಡ್ಡವರು ಅಂತ ಋಷಿಗಳು ಧರ್ಮ ಮಾಡಿದ್ದಾರೆ ನಾನು ಅದನ್ನು ಬಲ್ಲೆ ಅಂತ ಆಗ ರಾಜ ಹೇಳ್ತಾನೆ ಆಯಿತು ನೀವಿಬ್ಬರಿಗೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಇಡ್ತೀನಿ ಮೊದಲು ನಾನು ಕೇಳ್ತೀನಿ ಅಂತ ಆರಂಭ ಮಾಡ್ತಾನೆ ಕಿಂಸ್ವಿತ್ ಸುಪ್ತ ನ ನಿಮಿಷತಿ ಕಿಂಸ್ವಿತ್ ಜಾತ ನ ಚೋಪತಿ ಕಸ್ಯ ಅಸ್ವಿದ್ ಹೃದಯ ನಾಸ್ತಿ ಕಿಂಸಿತ್ ವೇಗೇನ ವರ್ಧತೆ ಇದು ಒಳ್ಳೆ ಫೋರ್ ಕ್ವೆಶ್ಚನ್ಸ್ ಬಂಚ್ ಯಾವುದು ನಿದ್ರೆಯಲ್ಲಿಯೂ ಕೂಡ ಕಣ್ಣು ತೆಕ್ಕೊಂಡಿರುತ್ತೆ ಯಾವುದು ಹುಟ್ಟಿದರೂ ಕೂಡ ಚಲನೆ ಇಟ್ಟುಕೊಂಡಿರೋದಿಲ್ಲ ಮತ್ತೆ ಯಾವುದಕ್ಕೆ ಹೃದಯ ಇಲ್ಲ ಮತ್ತೆ ಯಾವುದು ವೇಗದಿಂದ ಹೆಚ್ಚಾಗುತ್ತೆ ಅಂತ ಅದಕ್ಕೆ ಮತ್ಸ್ಯ ಸುಪ್ತೋ ನಿಮಿಷತಿ ಅಂಡಂ ಜಾತಂ ನಚೋಪತಿ ಅಶ್ಮನೋ ಹೃದಯ ನಾಸ್ತಿ ನದಿ ವೇಗೇನ ವರ್ಧತೆ ಅಂತ ಉತ್ತರ ಕೊಡ್ತಾರೆ ಮೀನಿಗೆ ಆ ರೀತಿಯಾದಂತಹ ಸ್ಥಿತಿ ಉಂಟು ಮೊಟ್ಟೆಗೆ ಹುಟ್ಟಿದ್ರೂ ಕೂಡ ಅಲ್ಲಾಡದೇ ಇರುವಂತಹ ಸ್ಥಿತಿ ಉಂಟು ಕಲ್ಲಿಗೆ ಹೃದಯ ಇಲ್ಲ ವೇಗದಿಂದ ನದಿ ವರ್ಧಿಸುತ್ತೆ ವೇಗ ಹೆಚ್ಚಾದಂತೆ ನದಿ ಅಗಲ ಆಗ್ತಾ ಹೋಗುತ್ತೆ ಪಾತ್ರ ಹೆಚ್ಚುತ್ತೆ ದಡವನ್ನ ಕತ್ತರಿಸಿಕೊಂಡು ಹೋಗುತ್ತೆ ಅಂತ ಆಗ ನೀನು ಜಾಣ ಇದ್ದೀಯ ಈಗ ವಂದಿಯ ಜೊತೆ ವಾದವನ್ನ ಆರಂಭ ಮಾಡೋಣ ಅಂತ ಒಂದಿಯ ಜೊತೆಗೆ ಆರಂಭಿಸ್ತಾನೆ ವಾದವನ್ನ ಈ ವಾದ ತುಂಬಾ ತಮಾಷೆಯಾಗಿರುವಂತಹದ್ದು ಏನಂದ್ರೆ ಸಂಖ್ಯೆಯಿಂದ ಬರುವಂತಹದ್ದು ಈ ಸಂಖ್ಯೆಯ ವಾದಕ್ಕೆ ಏನು ಅಂತ ವಿಶೇಷ ಇಲ್ಲ ಆದರೆ ಅದಕ್ಕೊಂದು ಚಮತ್ಕಾರ ಉಂಟು ತತ್ವ ಇಲ್ಲಿ ಏನೂ ಇಲ್ಲ ತತ್ವಕ್ಕೆ ಮುಂದೆ ಜನಕನ ಜೊತೆಗೆ ಅಷ್ಟಾವಕ್ರ ನಡೆಸುವಂತಹ ಒಂದು ವೇದಾಂತ ಸಂವಾದ ಇದೆಯಲ್ಲ ಅದು ಅದು ಅಷ್ಟಾವಕ್ರ ಗೀತೆಯಾಗಿ ಬಂದಿದೆ ಆದರೆ ಈ ಶಬ್ದದ ಚಮತ್ಕಾರ ಏನಿದೆ ಸಂಖ್ಯಾ ಚಮತ್ಕಾರ ಅದು ಒಂದು ಗಣನೀಯವಾದದ್ದಷ್ಟೇ ಬಂದಿ ಮೊದಲು ಹೇಳ್ತಾನೆ ಸಮಿಧ್ಯತೆ ಏಕಏವಾಬಹುದೇ ಸೂರ್ಯ ಪ್ರಭಾಸತೆ ಏಕೋ ವೀರೋ ದೇವರಾಜೋ ನಿಹಂತ ಅಂತ ಆರಂಭ ಮಾಡ್ತಾನೆ ಒಂದೇ ಅಗ್ನಿ ಅನೇಕ ವಿಧವಾಗಿ ತಿಳಿತಾಗ್ನಿಗಳಾಗಿ ಸಪ್ತಾರ್ಚಿಸು ಅಂತೆಲ್ಲ ಹೆಸರು ಪಡ್ಕೊಳ್ಳುತ್ತೆ ಒಂದೇ ಸೂರ್ಯನೇ ಆಕಾಶವನ್ನು ಬೆಳಗ್ಗೆ ದ್ವಾದಶಾದಿತ್ಯ ಅಂತ ಅನಿಸಿಕೊಳ್ತಾನೆ ಒಬ್ಬನೇ ವೀರ ದೇವೇ ದೇವೇಂದ್ರ ಅವನು ಎಲ್ಲ ದುಷ್ಟರನ್ನು ನಾಶ ಮಾಡ್ತಾನೆ ಒಬ್ಬನೇ ಯಮ ಪಿತೃಗಳಿಗೆಲ್ಲ ಅಧಿಪತಿ ವೇದದಲ್ಲಿ ಒಂದು ಕಥೆ ಬರುತ್ತೆ ಮೊತ್ತ ಮೊದಲು ಸತ್ತವನು ಯಮ ಸತ್ತವನೇ ಆ ಸತ್ತವರ ಲೋಕಕ್ಕೆ ಅಧೀಶ್ವರನಾದ ಅಂತ ಅದರ ಅರ್ಥ ತುಂಬಾ ಚೆನ್ನಾಗಿದೆ ಯಾರು ಸಾವನ್ನ ಕಂಡವರು ಅವರು ಮಾತ್ರ ಸಾವಿನ ಲೋಕಕ್ಕೆ ಒಡೆಯರಾಗಬಲ್ಲರು ಅಂತ ಅಂದರೆ ತಾನು ಆಗದೇ ಇರುವುದನ್ನು ಬೇರೆಯವರಿಗೆ ಆಗಮಾಡಿಸ್ತಾ ಇಲ್ಲ ಅಂತ ತಾನು ಅನುಭವಿಸದೇ ಇದ್ದಿದ್ದನ್ನು ಬೇರೆಯವರಿಗೆ ವಿಧಿಸ್ತಾ ಇಲ್ಲ ಅನ್ನುವ ಅರ್ಥ ತಕ್ಷಣವೇ ಅಷ್ಟಾವಕ್ರ ಎರಡನೇ ಸಂಖ್ಯೆ ಹೇಳ್ತಾನೆ ದ್ವಾವೀಂದ್ರಾಗ್ನಿ ಚರಥೋ ವೈಸಖಾಯೌ ದ್ವೌ ದೇವರ್ಷಿ ನಾರದಃ ಪರ್ವತಶ್ಚ ದ್ವಾವಶ್ವಿನೌ ದ್ವೇಚ ಚಕ್ರೆ ಭಾರ್ಯಾಪತಿ ದ್ವೌ ವಿಹಿತ ಇಂದ್ರಾಗ್ನಿಗಳು ಅಂತ ಇಬ್ಬರು ಪ್ರಧಾನ ದೇವತೆಗಳು ಎಲ್ಲ ಕಡೆಯಲ್ಲಿಯೂ ಇರುವಂತವರು ಮತ್ತೆ ನಾರದ ಮತ್ತು ಪರ್ವತ ನಾರದ ಬ್ರಹ್ಮಮಾನಸ ಪುತ್ರ ಪರ್ವತ ಕಶ್ಯಪನ ಪುತ್ರ ಇವರಿಬ್ಬರೂ ಜೋಡಿಯಾಗಿರುವಂತಹ ದೇವರ್ಷಿಗಳು ಅಶ್ವಿನಿಗಳು ಇಬ್ಬರು ರಥಕ್ಕೆರಡು ಚಕ್ರಗಳು ಗಂಡ ಹೆಂಡತಿ ಎನ್ನುವ ಜೋಡಿ ಬ್ರಹ್ಮ ಮಾಡಿದಂತಹ ನಿರ್ಮಾಣ ಅಂತ ಎರಡರ ಸಂಖ್ಯೆಯನ್ನು ಹೇಳ್ತಾನೆ ಮತ್ತೆ ಇವರು ಬಂದು ತ್ಸೂಯತೆ ಕರ್ಮಣ ವೈಪ್ರಜೇಯಂ ಮೂರು ಕರ್ಮಗಳು ಇವೆ ಸಂಚಿತ ಆಗಾಮಿ ಪ್ರಾರಬ್ಧಾಂತ ತ್ರಯೋಯುಕ್ತ ವಾಜಪೇಯಂ ವಹಂತಿ ಈ ಮೂರು ಅಗ್ನಿಗಳು ವಾಜಪೇಯವನ್ನ ನಡಸತ್ವೆ ತ್ರೇತಾಗ್ನಿಗಳು ಅಧ್ವರ್ಯವಹ ತ್ರಿಶವಣ ಅನಿತನ್ವತೆ ಪ್ರಾತಃಸವನ ಮಾಧ್ಯಂದಿನ ಸವನ ಸಾಯಂ ಸವನ ಅಂತ ಮೂರು ಸಮನಗಳು ಉಂಟು ಸೋಮವನ್ನ ಬೆಳಗ್ಗೆ ಹಿಂಡುತ್ತಾರೆ ಕುಟ್ಟಿ ಹಿಂಡುತ್ತಾರೆ ಗ್ರಾವಸ್ರುತ್ ಅಂತ ಒಬ್ಬ ಇರ್ತಾನೆ ಆ ಗ್ರಾವಸ್ರುತ್ ಅನ್ನುವ ಋತ್ವಿಕೇ ಸೋಮವನ್ನ ಹಿಂಡತ್ತಾನೆ ಹಿಂಡದ ಮೇಲಿಂದ ಅದನ್ನ ಶೋಧಿಸುತ್ತಾರೆ ಶೋಧಿಸಿ ಒಂದು ಭಾಗವನ್ನು ತೆಗೆದುಕೊಂಡು ಆಹುತಿ ಕೊಡ್ತಾರೆ ಸಮನ ಆಗುತ್ತೆ ಉಳಿದ ಮಾಧ್ಯಮ ದಿನ ಸಮನ ಆಗುತ್ತೆ ಮತ್ತೆ ಉಳಿದಂತ ಚರಟ ಇರುತ್ತಲ್ಲ ಅದರ ರಜೀಶ ಅಂತ ಕರೀತಾರೆ ಆ ಚರಟವನ್ನು ಹಿಂಡಿ ಮತ್ತೆ ಸಾಯಂ ಸಮನ ಅಂತ ಮಾಡ್ತಾರೆ ಹೀಗೆ ಮೂರು ಅಗ್ನಿಹೋತ್ರಗಳು ನಡೆಯುತ್ತವೆ ಅಂತ ಅದನ್ನು ಹೇಳ್ತಾನೆ ತ್ರಯೋಲೋಕ ಸ್ತ್ರೀಣಿ ಜ್ಯೋತಿಂಶಿ ಶಾಹು ಮೂರು ಲೋಕಗಳಿವೆ ಭೂರ್ಭುವ ಅಂತ ಮೂರು ಲೋಕಗಳು ಮತ್ತು ಈ ಅಗ್ನಿ ಮೂರು ವಿಧವಾಗಿ ಹಾಗೆಯೇ ಭೂಮಿಯಲ್ಲಿ ಅಗ್ನಿ ಅಂತರಿಕ್ಷದಲ್ಲಿ ವಿದ್ಯುತ್ ಆಕಾಶ ಅಥವಾ ದ್ಯುಲೋಕದಲ್ಲಿ ಸೂರ್ಯ ಅಂತ ಮೂರು ಜ್ಯೋತಿಗಳು ಇವೆ ಅಂತ ತಕ್ಷಣ ಇವನು ನಾಲ್ಕನ್ನು ತೆಗೆದುಕೊಳ್ತಾನೆ ಚತುಷ್ಟಯಂ ಬ್ರಾಹ್ಮಣ ಚತ್ವರೋ ಯುಕ್ತ ಯಜ್ಞಮಿಂ ವಹಂತಿ ದಿಶಶ್ಚತ್ರ ವರ್ಣಾಹ ಚತುಷ್ಪದ ಗೌರಪಿ ಶಶ್ವದುಕ್ತ ಈ ನಾಲ್ಕು ಆಶ್ರಮಗಳು ಉಂಟು ನಾಲ್ಕು ಬಗೆಯ ಋತ್ವಿಜರು ಅಂದರೆ ಉದ್ಘಾತರು ಹೋತರು ಅಧ್ವರ್ಯು ಬ್ರಹ್ಮ ಅಂತ ಇವರು ಉಂಟು ನಾಲ್ಕು ದಿಕ್ಕುಗಳು ಇವೆ ನಾಲ್ಕು ವರ್ಣಗಳು ಇವೆ ಮತ್ತು ಗೋ ಪವಿತ್ರವಾದ ಪ್ರಾಣಿಗೆ ನಾಲ್ಕು ಕಾಲುಗಳು ಅಂತ ಇವರು ತತ್ಕ್ಷಣವೇ ಐದನ್ನ ತೆಗೆದುಕೊಳ್ತಾನೆ ಪಂಚಾಂಗ್ನ ಪಂಚಪದ ಚ ಪಂಕ್ತಿರಿ ಪಂಚಪದ ಚ ಪಂಕ್ತಿ ಯಜ್ಞಾ ಪಂಚೈವಾಪ್ಯಥ ಪಂಚೇಂದ್ರಿಯಾಣಿ ದೃಷ್ಟಾವೇದೆ ಪಂಚಚೂಡಾಶ್ಚ ಪಂಚ ಲೋಕೇ ಖ್ಯಾತಂ ಪಂಚನದಂಚ ಪುಣ್ಯಂ ಪಂಚಾಗ್ನಿಗಳು ಇವೆ ಗಾರ್ಘಪತ್ಯ ಆಹ್ವನೀಯ ದಕ್ಷಿಣ ಅಂತ ಮೂರು ಅಲ್ಲದೆ ಸಭ್ಯ ಮತ್ತು ಅವಸತ್ಯ ಅಂತ ಇನ್ನು ಎರಡು ಅಗ್ನಿಗಳು ಉಂಟು ಮತ್ತು ಪಂಚಪದಾಚ ಪಂಕ್ತಿ ಪಂಕ್ತಿ ಎನ್ನುವ ಹೆಸರಿನ ಛಂದಸ್ಸು ವೇದದಲ್ಲಿ ಬರುತ್ತೆ ಏಳು ಛಂದಸ್ಸುಗಳು ಬಹಳ ಪ್ರಸಿದ್ಧ ಗಾಯತ್ರಿ ಅನುಷ್ಠುಪ್ಪು ತಿಷ್ಟುಪ್ಪು ಜಗತಿ ಮತ್ತೆ ಅತಿಜಗ ಶಕ್ವರಿ ಪಂಕ್ತಿ ಉಷ್ಣಿಕ್ ಇವು ಏಳು ಬಹಳ ಪ್ರಸಿದ್ಧವಾದ ಛಂದಸ್ಸುಗಳು ಅಲ್ಲಿ ಪಂಕ್ತಿ ಎನ್ನುವ ಛಂದಸ್ಸಿಗೆ ಐದು ಸಾಲು ಉಂಟು ಅಂತ ಅದನ್ನು ಹೇಳ್ತಾನೆ ಮತ್ತೆ ಪಂಚಮಹಾಯಜ್ಞಗಳು ಅಂತ ಇವೆಯಲ್ಲ ದೇವಯಜ್ಞ ಮನುಷ್ಯಯಜ್ಞ ಭೂತಯಜ್ಞ ಪಿತೃಯಜ್ಞ ಪ್ರಾಣಿಯಜ್ಞ ಅಂತ ಅವು ಮತ್ತೆ ಪಂಚೇಂದ್ರಿಯಾಣಿ ಐದು ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಮತ್ತು ವೇದಗಳಲ್ಲಿ ಪಂಚಚೂಡಗಳನ್ನು ಇಟ್ಟುಕೊಳ್ಳಬೇಕು ಅಂತ ಶಿಖೆ ಈ ಗೋತ್ರ ಪ್ರವರಾನುಸಾರಿಯಾಗಿ ಶಿಖಾ ವ್ಯತ್ಯಾಸವಾಗುತ್ತೆ ಅದು ಯಾ ಈ ಹೊತ್ತಿನಲ್ಲಿ ನಾನು ಎಲ್ಲಿಯೂ ಗಮನಿಸಿಲ್ಲ ಆಚರಣೆಯಲ್ಲಿ ಇರುವಂತಹದ್ದು ಈ ಭಾರದ್ವಾಜರು ಏಕಶಿಖರು ಅಂತ ಕಾಶ್ಯಪರು ದ್ವಿಶಿಖರು ಅಂತ ಎರಡು ಶಿಖೆಗಳನ್ನು ಇಟ್ಟುಕೊಂಡು ಅದೆರಡನ್ನು ಸೇರಿಸಿ ಒಟ್ಟಿಗೆ ಗಂಟು ಹಾಕಬೇಕು ಅಂತ ಉಂಟು ಹಾಗೆ ಭಾರ್ಗವರು ಪಂಚಶಿಖರು ಅಂತ ಹೀಗೆ ಉಂಟು ಐದು ಶಿಖೆಗಳು ಮ್ಯಾಕ್ಸಿಮಮ್ ಅದನ್ನು ವೇದದಲ್ಲಿ ಹೇಳಿರುವಂಥದ್ದು ಮತ್ತು ಪಂಚನದ ಕ್ಷೇತ್ರ ಅತಿ ಪವಿತ್ರವಾದದ್ದು ಪಂಚನದ ಕ್ಷೇತ್ರ ಅಂದರೆ ಪಂಜಾಬ್ ಪಂಜಾಬ್ನಲ್ಲಿ ಈಗ ಹರಿಯಾಣ ಹರಿಯಾಣದಲ್ಲಿ ಕುರುಕ್ಷೇತ್ರ ಅದು ಪಂಚನದ ಕ್ಷೇತ್ರ ಸ್ಯಮಂತ ಪಂಚಕ ಅಂತ ಮಡುಗಳಿರುವುದು ಅದನ್ನು ವೇದಭೂಮಿ ಅಂತ ಕರೀತಾರೆ ಹಾಗೆ ಅಂತ ಹೇಳ್ತಾನೆ ಹೀಗೆ ಬೆಳೀತಾ ಬೆಳೀತಾ ಹೋಗುತ್ತೆ ಬೆಳೀತಾ ಹೋದಾಗ ಅವನಿಗೆ ಒಂದು ಹಂತದಲ್ಲಿ ತಡೆ ಆಗಿಬಿಡುತ್ತೆ ಅದು ಯಾವುದು ಅಂದ್ರೆ ಹದಿಮೂರು ಬಂದಾಗ ತ್ರಯೋದಶಿ ತಿತಿರುಕ್ತ ಮಹೋಗ್ರ ತ್ರಯೋದಶ ದ್ವೀಪವತಿ ಮಹೀಚ ಅಂತ ಎರಡು ಸಾಲು ಹೇಳಿ ಪದ್ಯ ಪೂರ್ಣ ಮಾಡೋಕ್ಕಾಗಲ್ಲ ಹದಿಮೂರನೇ ತಿಥಿ ತ್ರಯೋದಶಿ ತಿಥಿ ಒಳ್ಳೆಯದು ಅಂತ ತ್ರಯೋದಶ ಪ್ರದೋಷ ಅಂತ ಶಿವನ ಆರಾಧನೆಗೆ ವಿಶೇಷವಾದಂತಹದ್ದು ಅದಕ್ಕೆ ಪವಿತ್ರ ಅಂತ ಮತ್ತು ಹದಿಮೂರು ದ್ವೀಪಗಳನ್ನ ಭೂಮಿ ಹೊಂದಿದೆ ಅದು ನನಗೆ ಗೊತ್ತಿಲ್ಲ ನಾನು ನಿಘಂಟುಗಳು ಕೋಶಗಳನ್ನೆಲ್ಲ ತಿರುವು ಹಾಕಿದೆ ಹದಿಮೂರು ದ್ವೀಪಗಳು ಯಾವುವು ಅನ್ನುವುದು ಗೊತ್ತಾಗಲಿಲ್ಲ ಮತ್ತೆ ಇನ್ನು ಎರಡು ಸಾಲು ಹೇಳಬೇಕು ತ್ರಯೋದಶ ತ್ರಯೋದಶಿ ತಿಥಿರುಕ್ತ ಮಹೋಗ್ರ ಉಗ್ರನಾದ ಶಿವನಿಗೆ ಸಂಬಂಧಪಟ್ಟ ಪ್ರಶಸ್ತವಾದ ತಿಥಿ ತ್ರಯೋದಶ ದ್ವೀಪವತಿ ಮಹಿ ಭೂಮಿ ಹದಿಮೂರು ದೀಪಗಳಿಂದ ಕೂಡಿರುವುದು ಎತ್ತ ವಿರರಾಮ ವಂದಿ ಶ್ಲೋಕಸ್ಯಾರ್ಧಂ ವ್ಯಾಜಹಾರ ಅಷ್ಟಾವಕ್ರ ಇನ್ನು ಎರಡು ಸಾಲಿನ ಅಷ್ಟಾವಕ್ರ ಹೇಳಿಬಿಟ್ಟ ಅವನು ಗೆದ್ದ ತ್ರಯೋದಶಾಹಾನಿ ಸಸಾರಕೇಶಿ ಸಸಾರ ಕೇಶಿ ತ್ರಯೋದಶಾಧೀನ್ ಯತಿ ಚಾಹು ಅತಿ ಅತಿ ಛಂದಾಂಸಿ ಚಾಹು ಈ ಹದಿಮೂರು ದಿವಸಗಳ ಕಾಲ ಕೇಶಿ ಎನ್ನುವ ರಾಕ್ಷಸನ ಜೊತೆ ಇಂದ್ರ ಯುದ್ಧ ಮಾಡಿದ ಮತ್ತು ಅತಿ ಜಗತಿ ಅಂತ ಒಂದು ಛಂದಸ್ಸಿದೆ ಜಗತಿ ಛಂದಸ್ಸಿನಲ್ಲಿ ಹನ್ನೆರಡು ಅಕ್ಷರ ಉಂಟು ಅದನ್ನು ಹೇಳಿದ್ದಾನೆ ಹ್ಮ್ ಅದನ್ನ ಅಷ್ಟಾವಕ್ರ ಹೇಳಿದ್ದಾನೆ ಹಿಂದಿಯೇ ಹೇಳ್ತಾನೆ ದ್ವಾದಶೈವ ಅಕ್ಷರಾಣಿ ಅಂತ ಅತಿ ಜಗತಿಯಲ್ಲಿ ಹದಿಮೂರು ಅಕ್ಷರ ಬರುತ್ತೆ ಅತಿ ಜಗತಿ ಛಂದಸ್ಸು ಒಂದು ಪ್ರಭೇದ ಒಂದು ಕ್ಲಾಸ್ ಅದರೊಳಗೆ ಬೇಕಾದಷ್ಟು ಛಂದಸ್ಸುಗಳು ಬರುತ್ತೆ ಉದಾಹರಣೆಗೆ ಈಗ ಕಲಹಂಸ ಮಂಜು ಭಾಷಿಣಿ ಮತ್ತೆ ಔಪದಿ ಪ್ರಹರ್ಷಿಣಿ ಇವುಗಳೆಲ್ಲ ಹದಿಮೂರು ಅಕ್ಷರದ ಛಂದಸ್ಸುಗಳು ಅದನ್ನು ಅವನು ಜ್ಞಾಪಿಸಿಕೊಂಡು ಹೇಳ್ತಾನೆ ಅತಿ ಜಗತ್ತಿಂತ ವೇದದ ಒಂದು ಛಂದಸ್ ಪ್ರಭೇದ ಅಲ್ಲಿ ಈ ಹದಿಮೂರರ ಸಂಖ್ಯೆಗೆ ಪ್ರಾಶಸ್ತ್ಯ ಉಂಟು ಅಂತ ಹೀಗೆ ಹೇಳಿ ವಂದಿಯನ್ನ ಗೆದ್ದ ಈ ವಂದಿ ತನ್ನ ಜೊತೆ ಸೋತಿರ್ತಕ್ಕಂಥವ್ರನ್ನೆಲ್ಲರನ್ನು ಪಾತಾಳದಲ್ಲಿ ಸೆರೆ ಹಿಡಿದು ತನ್ಮೂಲಕ ಅವರಿಂದ ಬೇಕಾದಂತೆ ಕೆಲಸ ಮಾಡಿಸ್ತಾ ಇದ್ದ ಅದು ಏನು ಇವನು ವರುಣ ಪ್ರೇರಿತನಾಗಿ ಬಂದವನು ವರುಣನಿಗೆ ಒಂದು ಯಜ್ಞ ಬೇಕಿತ್ತು ಆಗಬೇಕಿತ್ತು ಆ ಯಜ್ಞಕ್ಕೆ ಬೇಕಾದಂತ ಋತ್ವಿಜರು ಬೆಸ್ಟ್ ಯಾರು ಅಂದರೆ ಒಂದೇ ಕೈನಲ್ಲಿ ಸೋತಂಥವ್ರು ಅಲ್ಲಿವರೆಗೂ ಬಂದವರು ಅವ್ರನ್ನೆಲ್ಲ ಅವನು ಜಲಬಂಧನಕ್ಕೆ ಒಳಪಡಿಸ್ತಾ ಇದ್ದ ಆ ಜಲಬಂಧನ ಅಂದ್ರೆ ವರುಣನ ಲೋಕಕ್ಕೆ ಹೋಗ್ತಾ ಇದ್ರು ಅಲ್ಲಿ ಯಜ್ಞ ಮಾಡ್ತಾ ಇದ್ರು ದೀರ್ಘ ಸತ್ರ ಹನ್ನೆರಡು ವರ್ಷದ ಯಜ್ಞ ಅದು ಮುಗೀತಾ ಬಂದಿತ್ತು ಈಗ ಅವನು ಹೇಳ್ತಾನೆ ನೋಡಿ ಅಷ್ಟಾವಕ್ರನ ಒಂದು ಹಠ ಎಂಥದ್ದು ಅಂತಂದ್ರೆ ಅನೇನ ವೈ ಬ್ರಾಹ್ಮಣ ವಾದೇ ಜಿತ್ವಾ ಸಲೀಲೇ ಮಜ್ಜಿತ ಹಕ್ಕಿಲ್ಲ ತಾನೇವರ್ ಧರ್ಮ ನಯಮಧ್ಯ ವಂದಿ ಪ್ರಾಪ್ನೋತು ಗೃಹ್ಯಾಪ್ಸು ನಿಮಜ್ಜೆಯೇನು ಯಾವ ನೀರಲ್ಲಿ ಎಲ್ಲರನ್ನೂ ಇವನು ಮುಳುಗಿಸ್ತಾ ಇದ್ನೋ ನಮ್ಮಪ್ಪನ್ನೂ ಮುಳುಗಿಸ್ತಾ ನೀರಿಗೆ ಬಿಟ್ಟ ಇವನನ್ನು ಅದೇ ನೀರಿಗೆ ಮುಳುಗಿಸೋಣ ಅದೇ ರೀತಿಯಾದಂತ ಪನಿಷ್ಮೆಂಟ್ ಇವನಿಗೂ ಆಗ್ಲಿ ಅಂತ ಚಿಕ್ಕ ಹುಡುಗನಾದ್ರೂ ಹಠ ಇಟ್ಟು ಹೇಳ್ತಾನೆ ಆಗ ಹೇಳ್ತಾನೆ ಅಹಂ ಪುತ್ರೋ ವರುಣಸ್ಯೇತ ವರುಣಸ್ಯೂತ ರಾಜ್ಞ ತ್ರಾಸ ಸತ್ರ ದ್ವಾದಶ ವಾರ್ಷಿಕಂ ವೈ ಸತ್ರೇಣೆ ಜನಕಃ ತುಲ್ಯ ಕಾಲಂ ತದರ್ಥಂ ತೇ ಪ್ರಹಿತ ಮೇ ದ್ವಿಜಾಗ್ರಹ ನಿಮ್ಮಪ್ಪನೂ ಸೇರಿದಂತೆ ಎಲ್ಲರೂ ಆ ಯಜ್ಞಕ್ಕೆ ಸತ್ರಯಾಗಕ್ಕೆ ಹೋಗಿದ್ರು ಈಗ ಅವರು ಆಗ್ತಾರೆ ನೀನು ಮಹಾಶ್ರೋತ್ರಿಯ ಧೀಮಂತ ಹಾಗಾಗಿ ನಿನಗೆ ನಾನು ಗೌರವ ಸಲ್ಲಿಸ್ತೀನಿ ಅಂತ ಆಗ ಅವರೆಲ್ಲರೂ ನೀರಿನಿಂದ ಎದ್ದು ಬಿಡ್ತಾರೆ ತಂದೆ ಆಗ ಬಂದು ತಾನು

ಯಾವತ್ತೂ ತಂದೆ ದು ದುರ್ಬಲನಾದವನು ಪ್ರಬಲನನ್ನ ಪಡೆಯಬೇಕು ಮೇಧಾವಿ ಆದೋನು ಮೇಧಾವಿಯನ್ನು ಪಡೆಯಬೇಕು ಅಂತ ಆದರೆ ನಾನು ಚೆನ್ನಾಗಿ ಕೈಕಾಲು ಗಟ್ಟುಮುಟ್ಟಾಗಿದ್ದವರು ಮಗ ಕುರೂಪಿಯಾಗಿ ಹುಟ್ಟಲಿ ಅಂತ ಶಾಪ ಹಾಕದೆ ಆ ಮಗನೇ ನನಗೆ ಇಂಥ ವಿಮೋಚನೆಯನ್ನು ಮಾಡದ ಅಂತ ಕಡೆಗೆ ಅಷ್ಟಾವಕ್ರನಿಗೆ ಅವನು ಹೇಳ್ತಾನೆ ಕಹೋಡ ಇಲ್ಲಿ ನದಿ ಒಂದು ಇದೆ ಪುಣ್ಯ ನದಿ ಸಮಾಂಗ ಅಂತ ಅದರ ಹೆಸರು ಅಲ್ಲಿ ಹೋಗಿ ಸ್ನಾನ ಮಾಡು ನಿನ್ನ ವಕ್ರತ್ವ ಹೋಗುತ್ತೆ ಅಂತ ಅಷ್ಟಾವಕ್ರ ಸ್ನಾನ ಮಾಡದ ಅವನ ಮೈಯು ಸಮಾಂಗವಾಯಿತು ಸಮವಾಯಿತು ಅಂತ ಆಮೇಲೆ ಜನಕನ ಜೊತೆ ಅನೇಕ ದಿವಸಗಳ ಕಾಲ ವೇದಾಂತದ ಚರ್ಚೆ ಮಾಡ್ತಾನೆ ಅದು ಮಹಾಭಾರತದಲ್ಲಿ ಬರೋದಿಲ್ಲ ಆದರೆ ಪ್ರತ್ಯೇಕವಾಗಿ ಅಷ್ಟಾವಕ್ರ ಗೀತ ಅಂತ ಇದೆ ಅಲ್ಲಿಯ ಕೆಲವು ಶ್ಲೋಕಗಳನ್ನ ನೋಡುವಂಥದ್ದು ಈ ಭಗವದ್ಗೀತೆಯ ಅನುಕರಣ ರೂಪವಾಗಿ ಇದು ಬಂದದ್ದು ಭಗವದ್ಗೀತೆಯನ್ನ ನೋಡಿ ಬೇಕಾದಷ್ಟು ಗೀತೆಗಳು ಸುಮಾರು ನಲವತ್ತು ಗೀತೆಗಳು ಬಂದವು ಗಣೇಶ ಗೀತಾ ರಾಮಗೀತ ಶಿವಗೀತ ಪಾಂಡವ ಗೀತ ಮಂಕಿ ಗೀತ ಅವಧೂತ ಗೀತ ಉದ್ಧವ ಗೀತ ಅನುಗೀತ ಅಂತ ಬೇಕಾದಷ್ಟು ಗೀತೆಗಳು ಉಂಟು ಗುರುಗೀತ ಅಂತ ಈಚೆಗೆ ಒಂದು ಕಂಪೈಲೇಷನ್ ಬಂದಿದೆ ಈ ಅದು ಮಾತ್ರವಲ್ಲ ನಮ್ಮ ದೊಡ್ಡ ಸಂಸ್ಕೃತ ವಿದ್ವತ್ ಕವಿ ಇಪ್ಪತ್ತನೇ ಶತಮಾನದ ಸರಸ ಕವಿವರ್ಗದಲ್ಲಿ ಒಬ್ಬರು ಶ್ರೀಧರ ಭಾಸ್ಕರ್ ವರ್ಣೇಕರ್ ಅಂತ ಅವರು ಸಂಘಗೀತಾ ಶ್ರಮಗೀತ ಗಾಂಧಿ ಗೀತಾ ಅಂತ ಮೂರು ಗೀತೆಗಳು ಬರೆದಿದ್ದಾರೆ ತುಂಬ ಚೆನ್ನಾಗಿವೆ ಈ ಥರದ ಅನೇಕ ಗೀತೆಗಳು ಈಗಲೂ ಹುಟ್ಟುತ್ತಾ ಇವೆ ವಾಸಿಷ್ಠ ಗೀತಾ ವಾಸಿಷ್ಠ ಗಣಪತಿ ಮುನಿಗಳು ರಮಣ ಗೀತಾ ಅಂತ ಒಂದು ಕಂಪೈಲೇಷನ್ ಮಾಡಿದ್ರು ರಮಣರ ಉಪದೇಶಗಳನ್ನ ರಾಮಕೃಷ್ಣ ಗೀತಾ ಅಂತ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ನಾನಂತೂ ನೋಡಿಲ್ಲ ಬೇಕಾದ್ರೆ ಅದನ್ನು ಮಾಡಬಹುದು ಅಂದರೆ ಅವೆಲ್ಲ ಭಗವದ್ಗೀತೆಯ ಮಾಡೆಲ್ ಮೇಲೆ ಬಂದಂಥವು ಈ ಅಷ್ಟಾವಕ್ರ ಗೀತೆ ಮಾತ್ರ ಹೈ ಡೋಸ್ ಅದ್ವೈತ ಇದು ಸಾಧಕರಿಗಿಂತ ಸಿದ್ಧರಿಗೆ ಹೆಚ್ಚು ಪ್ರಯೋಜನಕಾರಿ ಅಂತ ಆಗುತ್ತೆ ಭಗವದ್ಗೀತೆಯ ಸ್ವಾರಸ್ಯ ಇರುವುದು ಎಲ್ಲ ಅಧಿಕಾರಿಗಳಿಗೂ ಬೇಕಾಗುವಂತಹದ್ದಿದೆ ಆದರೆ ಆಮೇಲೆ ಬಂದ ಗೀತೆಗಳು ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಪಸ್ ಇಟ್ಕೊಂಡು ಹೋದಂತೆ ಕಾಣಿಸುತ್ತವೆ ಉದ್ದವ ಗೀತೆಯಾದರೂ ಕೂಡ ತಕ್ಕಮಟ್ಟಿಗೆ ವಿಸ್ತಾರವಾದಂತಹ ಜನರಲ್ ಪರ್ಪಸ್ ಹೊಂದಿದೆ ಹಾಗಿದ್ದರೂ ಭಗವದ್ಗೀತೆಯ ಮುಂದೆ ಅದು ಅಂಥ ಮೌಲಿಕ ಅಂತ ನನಗನ್ಸೋದಿಲ್ಲ ಅಲ್ಲಿ ಧರ್ಮದ ಮತ್ತು ಕರ್ಮದ ವಿಷಯಗಳು ಜಾಸ್ತಿ ಇವೆ ವೇದಾಂತ ತತ್ವಕ್ಕಿಂತ ಅನುಗೀತೆಯಂತೂ ಎಷ್ಟೋ ಬೇರೆ ಬೇರೆಯಾದ ರೀತಿಯಲ್ಲೇ ಕಾಣಿಸುತ್ತೆ ಅಷ್ಟಾವಕ್ರ ಗೀತೆಯಲ್ಲಿ ಉತ್ಕಟ ವೈರಾಗ್ಯ ಸ್ಥಿತಿಯಲ್ಲಿ ಅವಧೂತ ಸ್ಥಿತಿಯಲ್ಲಿ ಇರುವಂತಹ ಮಹಾನುಭಾವನೊಬ್ಬನ ಉದ್ಗಾರಗಳ ತರಹ ಕಾಣಿಸುತ್ತೆ ಒಂದು ಶ್ಲೋಕ ನೋಡಿ ಅಧ್ಯಾಯ ಮೂರರಲ್ಲಿ ಬರುತ್ತೆ ಹಾಮೂತ್ರ ವಿರಕ್ತ ನಿತ್ಯಾನಿತ್ಯ ವಿವೇಕಿನ ಆಶ್ಚರ್ಯ ವಿಭೀಷಿಕ ಬಿಭೀಷಿಕಾಮೂತ್ರ ವಿರಕ್ತಿ ಇದ್ದವನಿಗೂ ನಿತ್ಯಾನಿತ್ಯದ ವಿವೇಕ ಇರುವಂಥವನಿಗೂ ಮೋಕ್ಷವನ್ನು ಬಯಸುವಂಥವನಿಗೂ ಮೋಕ್ಷ ಅಂದ್ರೆ ಹೆದರಿಕೆ ಇದು ಒಂದು ಪ್ಯಾರಾಡಾಕ್ಸ್ ನಮ್ಮ ವೇದಾಂತದಲ್ಲಿ ಅಧಿಕಾರ ಯಾರಿಗೆ ವೇದಾಂತಕ್ಕೆ ಅಂದರೆ ವೇದಾಂತಕ್ಕೆ ಯಾರಿಗೆ ಅಧಿಕಾರ ಉಂಟು ಅಂದರೆ ನಾಲ್ಕು ಸಾಧನ ಚತುಷ್ಟಯಗಳು ಅಂತ ಹೇಳಿದ್ರು ಶಮ ದಮ ತಿತಿಕ್ಷ ಉಪರತಿ ಸಮಾಧಾನ ಶಾಂತಿ ಇವೆಲ್ಲ ಬೇಕು ಮತ್ತೆ ಇನ್ನೊಂದು ನಿತ್ಯ ಅನಿತ್ಯಗಳ ವಿವೇಕ ಬೇಕು ಇಹ ಇಲ್ಲಿ ಅಮುತ್ತರ ಪರಲೋಕದಲ್ಲಿ ವೈರಾಗ್ಯ ಎರಡು ಲೋಕಗಳ ಫಲದ ಬಗ್ಗೆನೂ ವಿರಕ್ತಿ ಇರಬೇಕು ಎಲ್ಲಕ್ಕಿಂತ ಕಿರೀಟಪ್ರಾಯವಾಗಿ ಮುಮುಕ್ಷುತ್ವ ಅಂದ್ರೆ ಬಿಡುಗಡೆಯ ಬಯಕೆ ಡಿಸೀರಿಯಸ್ ಆಫ್ ಲಿಬರೇಷನ್ ಅಂತ ಏನು ಹೇಳ್ತಾರೆ ಮುಮುಕ್ಷು ಮೋಕ್ತು ಮಿಚ್ಚುಹು ಮುಮುಕ್ಷುಹು ಅವನಾಗಿರಬೇಕು ಅಂತ ಆದರೆ ಇಂಥವರಿಗೂ ಕೂಡ ಮೋಕ್ಷ ಅಂದ್ರೆ ಹೆದರಿಕೆ ಅಂತ ಕಾರಣ ಏನಂದ್ರೆ ಅದ್ವೈತದ ಪ್ರಕಾರ ಮೋಕ್ಷ ಅನ್ನುವುದು ಪ್ರತ್ಯೇಕ ಸ್ಥಿತಿ ಅಲ್ಲ ಅದು ಎಕ್ಸ್ಕ್ಲೂಸಿವ್ ಅಲ್ಲ ಇನ್ಕ್ಲೂಸಿವ್ ಅಂತ ಮತ್ತು ಅದು ಸಂಸ್ಕಾರ್ಯ ವಿಕಾರ್ಯ ಪರಿಣಾಮ್ಯ ಈ ರೀತಿಯಾದ ಉಪಾಧಿಗಳನ್ನು ಹೊಂದಿರುವುದಲ್ಲ ಸಂಸ್ಕಾರ್ಯ ಅಂದರೆ ಈ ಭತ್ತವನ್ನ ಅರಳಾಗಿ ಮಾಡುವಂಥದ್ದು ಅಥವಾ ಅಕ್ಕಿಯನ್ನು ಅನ್ನವಾಗಿ ಬೇಯಿಸಿದರೆ ಆಗುವ ಸಂಸ್ಕಾರ ವಿಕಾರ್ಯ ಅಂದರೆ ಹಾಲು ಮೊಸರಾಗಿ ಬದಲಾವಣೆ ಹೊಂದುವಂತಹ ರೀತಿಯದು ಮತ್ತು ಸಂಶೋಧ್ಯ ಅಂತಂದರೆ ಕಲ್ಲು ಮಣ್ಣುಗಳಿಂದ ಬೇರ್ಪಟ್ಟು ಅಕ್ಕಿನ ಶುದ್ಧಿ ಮಾಡುವಂತಹದ್ದು ಹೀಗೆಲ್ಲ ಬೇರೆ ಬೇರೆ ರೂಪಾಂತರವನ್ನು ಪಡೆಯುವಂತಹದ್ದನ್ನು ಮೋಕ್ಷ ಅಂತ ಕರೆಯೋಲ್ಲ ಸ್ವಸ್ವರೂಪ ಸಹಜ ಸ್ಥಿತಿ ಅಂತ ಕರೆಯೋದುಂಟು ಹಾಗಾಗಿ ಇದೇ ಮೋಕ್ಷನಾ ಅಂತಂದ್ರೆ ಎಷ್ಟೋ ಜನಕ್ಕೆ ಹೆದರಿಕೆ ಇಷ್ಟೇನಾ ಅಂತ ಅವರಿಗೆ ಮೋಕ್ಷವೂ ಒಂದು ಸ್ಟೇಟಸ್ ಒಂದು ಡಿಗ್ನಿಟಿ ಎಲ್ಲ ಇರಬೇಕು ಅಂತ ಈ ರೀತಿಯಾದ ಉಪಾಧಿಗಳನ್ನು ಕಳೆದುಕೊಳ್ಳುವುದೇ ಮೋಕ್ಷ ಅಂದ್ರೆ ತುಂಬಾ ಜನಕ್ಕೆ ಹತಾಶರಾಗ್ತಾರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬಹಳ ಸೊಗಸಾಗಿ ಬರೀತಾರೆ ಬ್ರಹ್ಮಜ್ಞಾನವಾದವನಿಗೆ ಯಾವ ಪವಾಡವೂ ಮಾಡೋದಿಕ್ಕೆ ಬರುವುದಿಲ್ಲ ಅವನು ಬೆಂಕಿಯಲ್ಲಿ ನಿಂತುಕೊಳ್ಳಕ್ಕಾಗೋಲ್ಲ ನೀರಿನ ಮೇಲೆ ನಡೆಯೋದಿಕ್ಕೆ ಆಗೋದಿಲ್ಲ ಅಣಿಮಾ ಮಹಿಮಾ ಗರಿಮಾ ಅಲಗಿಮಾ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಅನ್ನುವ ಅಷ್ಟಸಿದ್ಧಿಗಳು ಬರುವುದಿಲ್ಲ ಯಾರ ಮೈಂಡ್ನ ರೀಡ್ ಮಾಡುವಂತಹ ಶಕ್ತಿ ಬರುವುದಿಲ್ಲ ಜಗತ್ತಿನ ಎಲ್ಲರ ಮೇಲೆ ಪ್ರಭುತ್ವ ಬರುವುದಿಲ್ಲ ಕಾಮಗಮನ ಕಾಮರೂಪ ಇತ್ಯಾದಿ ಯಾವ ಸಿದ್ಧಿಯೂ ಆಗೋದಿಲ್ಲ ಮತ್ತಿನ್ನೇನಾಗುತ್ತೆ ಏನಾಗುತ್ತೆ ಅಂದರೆ ವಾಸ್ತವ ಏನು ಅಂತ ಗೊತ್ತಾಗುತ್ತೆ ಶೋಕಮೋಹಗಳಿಂದ ನಿವೃತ್ತನಾಗಿರುತ್ತಾನೆ ಅಷ್ಟೇ ನಮಗೆ ಶೋಕಮೋಹಗಳು ಯಾವುದರಿಂದ ಬರುತ್ತವೆ ಈ ಶರೀರ ಮನಸ್ಸು ಅನ್ನುವ ಉಪಾಧಿಯಿಂದ ಬರುತ್ತೆ ಮನಸ್ಸಿನ ಉಪಾಧಿಯಿಂದ ಆಧಿ ಅನ್ನುವಂತಹ ಮಾನಸಿಕವಾದ ಶೋಕಗಳು ಶರೀರದ ಉಪಾಧಿಯಿಂದ ವ್ಯಾಧಿ ಎನ್ನುವಂತಹ ಶಾರೀರಿಕವಾದ ಶೋಕಗಳು ಉಂಟಾಗುತ್ತವೆ ಆ ಆದಿ ಎರಡೂ ಇಲ್ಲದಂತೆ ಆಗುತ್ತೆ ಕಾರಣ ಈ ಶರೀರ ಮತ್ತು ಮನಸ್ಸುಗಳು ನಾನಲ್ಲ ಅನ್ನುವ ಪ್ರಜ್ಞೆ ದೃಢ ನಿಶ್ಚಿತವಾಗುತ್ತವೆ ಅಂತ ಅಷ್ಟೆ ಇದು ಇಂಥದ್ದು ಹಾಗೇನ್ ಪ್ರಯೋಜನ ಇದ್ರೆ ಅಂತ ತುಂಬಾ ಜನ ಕೇಳ್ತಾರೆ ಇದು ನೋಡಿ ಗೊತ್ತಾಗುತ್ತೆ ಕಣ್ಣಿನ ಗೊತ್ತಿಲ್ವಲ್ರಿ ನೋಡ್ತಾ ಇದ್ದೀನಿ ಅಂತ ಮೊನ್ನೆ ನಾನು ಹಾಗೆ ಅಂದ್ಕೊಳ್ತಾ ಇದ್ದೆ ಯಾವುದೋ ಒಂದು ಭಾಷಣ ಮುಗಿಸಿಕೊಂಡು ಎಸ್ ಎಲ್ ಭೈರಪ್ಪನವ್ರ ಬಗ್ಗೆ ಭಾಷಣ ಮಾಡಿಕೊಂಡು ಇನ್ನು ಯಾರ ಜೊತೆ ವಾಹನದಲ್ಲಿ ಬರೋವಾಗ ನಿರ್ಜನವಾದ ಪ್ರಶಾಂತ ಮನೋಹರವಾದ ರಸ್ತೆಯಲ್ಲಿ ಕಾರಲ್ಲಿ ಬರುವಾಗ ಒಂದು ಧೂಳು ಕಣ ಕಣ್ಣಿಗೆ ಹೋಗಿ ಬಿದ್ದು ಕಣ್ಣಿದೆ ಅಂತ ಆಗ ನನಗೆ ಗೊತ್ತಾಯಿತು ರಾತ್ರಿ ಇಡೀ ಜಾಗರಣೆ ನಿದ್ರೆ ಮಾಡ್ಬೇಕಾದ್ರೆ ಕಣ್ಣು ಮುಚ್ಕೊಳ್ಬೇಕು ಕಣ್ಣು ಮುಚ್ಕೊಂಡ್ರೆ ಆ ಧೂಳಿಯ ಕಣ ಕಣ್ಣೊಳಗಡೆ ಏನೆಲ್ಲ ಸಂಕ್ರಮಣ ಮಾಡ್ತಾ ಇತ್ತು ಅಂತಂದ್ರೆ ಕಣ್ಣು ತೆಕ್ಕೊಂಡಿರೋದೇ ಮೇನು ಅಂತ ನಾನು ಆವಾಗ ಯಾವುದು ನಿದ್ರೆ ಮಾಡ್ತಾ ಇದ್ರು ಹೇಳುತ್ತೆ ಅಂತ ಅಷ್ಟಾಕ್ಷರ ಪ್ರಶ್ನೆಗೆ ಗಣೇಶ ಅಂತ ಉತ್ತರ ಕೊಡುವಂತೆ ಆಗಿದ್ದೆ ಅಂತ ಅನ್ಸುತ್ತೆ ಅನಿಮೇಶ ಮೀನಿನಂತ ಸ್ಥಿತಿ ಬಟ್ ಫಿಶ್ ಔಟ್ ಆಫ್ ವಾಟರ್ ಆ ರೀತಿಯಾದ ಒದ್ದಾಟ ಅಂದರೆ ನಮಗೆ ಆಯಾ ಇಂದ್ರಿಯಗಳು ತಮ್ಮ ಪಾಡಿಗೆ ತಾವು ಸ್ವಸ್ಥ ಸ್ವಸ್ಥ ತಮ್ಮಲ್ಲಿ ತಾವಿದ್ದಾಗ ಅದು ಇದೆ ಅನ್ನೋದೇ ಗೊತ್ತಾಗಲ್ಲ ಎಲ್ಲ ಸ್ಮೂತ್ ಆಗಿದ್ದರೆ ಇದು ಹಿಂಗ್ ನಡೀತಾ ಇತ್ತು ಅಂತಲೇ ಗೊತ್ತಾಗಲ್ಲ ಎಷ್ಟೋ ಜನ ಗಂಡಸರಿಗೆ ಹಿಂಗೆ ಅಂತಷ್ಟ ಹೆಂಡತಿ ಕಾಫಿ ತಂದಿಟ್ಟು ಹಾಗಾಗಿ ಕಾಫಿ ಹೇಗೆ ಸಿದ್ಧವಾಗುತ್ತೆ ಅನ್ನೋದು ಗೊತ್ತಿರೋಲ್ಲ ಒಂದು ದಿವಸ ಹಾಕಿ ಮನೇಲಿಲ್ಲ ಅಂದಾಗ ಗೊತ್ತಾಗತ್ತೆ ಫಿಲ್ಟರ್ಲಿ ಡಿಕಾಕ್ಷನ್ ಎಳೆಯುತ್ತೀ ಕಲಗಚ್ಚಿಳೆಯುತ್ತೋ ಏನಾಗುತ್ತೆ ಅನ್ನುವಂಥದ್ದು ಹೀಗೆ ವ್ಯವಸ್ಥಿತವಾಗಿ ಎಲ್ಲವೂ ಸಾಗುತ್ತಾ ಇದೆ ಅದು ನನಗೆ ಸಂಬಂಧಪಟ್ಟಿಲ್ಲ ಅನ್ನುವ ಜ್ಞಾನ ಬಂದಾಗ ಸ್ವಸ್ಥತೆ ಬರುತ್ತೆ ಅಂದ್ರು ಬಂದ ಮೇಲೆ ಗೊತ್ತಾಗುತ್ತೆ ನೀವು ಅದನ್ನು ಅನುಭವಿಸಿ ನೋಡಿ ಅಂತ ಹೇಳಬೇಕಷ್ಟೆ ಮತ್ತೆ ಇನ್ನೊಂದು ಮೋಕ್ಷ ಅಂತನ್ನುವಾಗ ತಮ್ಮ ಪ್ರತ್ಯೇಕತೆ ಹೋಗುತ್ತಲ್ಲ ಅಂತಲೇ ಎಷ್ಟೋ ಜನಕ್ಕೆ ಹಿಂಜರಿಕೆ ಅಯ್ಯೋ ನಾನು ಇಂಥ ಸುಖ ಪಡ್ತಿದ್ದೀನಿ ಅಂತ ಹೋಗ್ಬಿಟ್ರೆ ಗತಿ ಏನು ಅಂತ ನಾನು ಇಂಥ ದುಃಖ ಪಡ್ತಿದ್ದೀನಿ ಅನ್ನೋದು ಹೋಗಬೇಕು ಅಂತ ಬಯಸೋಲ್ವೆ ಸ್ವಾಮಿ ಆಗ ಇದು ಕೂಡ ಹೋಗಲೇಬೇಕಾಗುತ್ತೆ ಯಾವ ಹಸುವಿನಿಂದ ನೀವು ಹಾಲು ಕರ್ಕೊಂಡು ಕುಡಿತೀರೋ ಆ ಹಸುವಿನ ಕೊಂಬಿನಿಂದಲೇ ತಿವಿಸ್ಕೊಳ್ಳು ಬೇಕಾಗತ್ತೆ ಒದಿಸಿಕೊಳ್ಳು ಬೇಕಾಗತ್ತೆ ಅಂತಂದ್ರೆ ಬಿಡಿ ಎರಡನ್ನು ಹಾಗಿದ್ದರೆ ತಿವಿಸ್ಕೊಳ್ಳೋದನ್ನು ಬೇಸರ ಪಟ್ಟುಕೊಳ್ಬೇಡಿ ಹಾಲು ಕುಡಿಯೋದನ್ನು ಸಂತೋಷ ಪಟ್ಟುಕೊಳ್ಬೇಡಿ ಸಂತೋಷ ಪಟ್ಟುಕೊಳ್ಬೇಡಿ ನಾನು ಹಾಲು ಕುಡಿತಿದ್ದೀನಿ ಮತ್ತೆ ಯಾವನಿಗೂ ಇಲ್ಲ ಅನ್ನೋ ಹೆಮ್ಮೆ ಬೇಡ ತೆಕ್ತವ್ಯೋ ಮಮಕಾರ ತೆಕ್ತು ಎದಿ ಶಕ್ಯತೆಯೇ ನಾಸೋ ಮಮಕಾರವನ್ನು ಬಿಡಬೇಕು ಬಿಡೋಕ್ಕಾಗಲಿಲ್ವಾ ಕರ್ತವ್ಯೋ ಮಮಕಾರ ಮಮಕಾರವನ್ನು ಮಾಡಬೇಕು ಅರೆ ಎಲ್ಲಾ ಕಡೆಯಲ್ಲಿಯೂ ಮಾಡಬೇಕು ಅಷ್ಟೇ ನಿಂತು ಅದು ನತ್ತಿಶಾಸ್ತ್ರಿಗಳ ಕಥೆ ಹಿಂದೆ ಹೇಳಿದ್ನಲ್ಲ ನತ್ತಿಶಾಸ್ತ್ರಿಗಳ ಹೆಂಡತಿ ಜನರಿಂದ ಬಂದಂತಹ ರಾಮೋತ್ಸವದ ಸಂಪತ್ತಿನಲ್ಲಿ ಒಂದು ಬೆಲ ತುಂಡನ್ನು ಮೊಮ್ಮಕ್ಕಳಿಗೆ ಕೊಡ್ತಾರೆ ಮೊಮ್ಮಗನಿಗೆ ಆಗ ಮಿಕ್ಕ ಮೊಮ್ಮಕ್ಕಳಿಗೆ ಕೊಡಬಾರದಾಗಿ ಯಾತಕ್ಕೆ ನಿನ್ನ ಮೊಮ್ಮಗನ ಕೊಟ್ಟೆ ಅಂತ ಮೊದಲು ದಬಾಯಿಸ್ತಾರೆ ನಿಮ್ಮದ ದುಡ್ಡು ಜನಸಾಮಾನ್ಯರು ಕೊಟ್ಟಿದ್ದು ರಾಮನ್ದು ನಾನು ಕೊಟ್ಟೆ ಅಂತ ನಿನ್ನ ಮೊಮ್ಮಗನ ಕೊಡಬೇಕು ಇನ್ನು ನಾಲ್ಕು ಜನ ಮೊಮ್ಮಕ್ಕಳು ಬೇರೆ ಮಕ್ಕಳು ಬಿಟ್ಕೊಂಡಿದ್ರು ಚಿಕ್ಕ ಚಿಕ್ಕ ಹುಡುಗರು ಅವ್ರಿಗೆ ಯಾಕೆ ಕೊಡ್ಲಿಲ್ಲ ಅದೇ ನಿನ್ ದೊಡ್ಡ ತಪ್ಪು ಅಂತ ಈ ಬ್ರಹ್ಮಭಾವ ಅನ್ನುವುದು ಎಕ್ಸ್ಕ್ಲೂಸಿವಿಟಿಯನ್ನು ಹೋಗಲಾಡಿಸ್ಕೊಳ್ಳೋದು ಅಂತಲೇ ಅದಲ್ಲದೆ ಸಾವನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅದು ತುಂಬಾ ಜನಕ್ಕೆ ಹೆದರಿಕೆ ಉಂಟು ಮಾಡುತ್ತೆ ಅಂತ ಅದೊಂದು ಗೊಂಬೆ ಮೋಕ್ಷ ಅನ್ನೋದೇ ಒಂದು ದೊಡ್ಡ ಬೆದರು ಗೊಂಬೆ ಆಗಿದೆ ಅಂತ ಜನಕನಿಗೆ ಹೇಳ್ತಾನೆ ತಾತ ಚಿನ್ಮಾತ್ರ ರೂಪೋಸಿ ನತೇ ಭಿನ್ನಮಿದಂ ಜಗತ್ ಅತಃ ಕಸ್ಯ ಕಥಂ ಕುತ್ರ ಹೇಯೋಪಾದೇಯ ಕಲ್ಪನಾ ಮಗು ಅಂತ ಹೇಳ್ತಾನೆ ಯಾಜ್ಞವಲ್ಕನಿಗೆ ಜನಕನಿಗೆ ಅಷ್ಟಾವಕ್ರ ಅಷ್ಟು ವಯಸ್ಸಾದ ರಾಜನಿಗೆ ಈ ಪುಟ್ಟ ಹುಡುಗ ಹನ್ನೆರಡು ವರ್ಷದವರು ಮಗು ಚಿನ್ಮಾತ್ರ ರೂಪೋಸಿ ಕೇವಲ ಚಿನ್ಮಾತ್ರ ರೂಪಿ ನೀನಾಗಿದ್ದೀಯ ನಿನ್ನಿಂದ ಭಿನ್ನ ಇಲ್ಲ ಈ ಜಗತ್ತು ಹಾಗಾಗಿ ಕೊಡುವವರು ಯಾರು ತಗೊಳ್ಳೋವ್ರು ಯಾರು ತಿರಸ್ಕರಿಸೋರು ಯಾರು ಪುರಸ್ಕರಿಸೋರು ಯಾರು ಹೇಯ ಯಾವುದು ಮಾನ್ಯ ಯಾವುದು ಈ ಕಲ್ಪನೆಯೇ ತಪ್ಪು ಅಂತ ನಾವು ಯಾವುದೋ ಒಂದು ಚೌಕಟ್ಟಿನ ಒಳಗೆ ಹೇಳಬಹುದು ಆ ಚೌಕಟ್ಟೆ ಪ್ರಶ್ನೆ ಮಾಡಬೇಕು ಅಂತಂದಾಗ ಬಹಳ ಕಷ್ಟವಾಗುತ್ತೆ ಎಲ್ಲಿಂದ ಎಲ್ಲಿಗೆ ಎಲ್ಲೆ ಮೂವತ್ತೈದು ಬಂದವರಿಗೆ ಪಾಸ್ ಅಂತಂದ್ರೆ ಇಲ್ಲ ಮೂವತ್ತ್ ಬಂದವರೆಗೂ ಐದು ಮಾರ್ಕ್ಸ್ ಗ್ರಹಿಸ್ಕೊಡೋಣ ಅಂದ್ರೆ ಇಪ್ಪತ್ತೊಂಬತ್ತು ಬಂದು ಅವನಿಗೆ ಏನು ಗತಿ ಬಂದವನು ಬಂದವನೇನು ದೊಡ್ಡವನು ಇಪ್ಪತ್ತೊಂಬತ್ತು ಏನು ಬಂದದ್ದು ಕಡಿಮೆ ರೀಕರೆಕ್ಷನ್ ಮಾಡಿದ್ರೆ ರಿವ್ಯಾಲ್ಯೂಷನ್ ಮಾಡಿದ್ರೆ ಅವನಿಗೆ ಮೂವತ್ತೊಂದೇ ಬಂದ್ಬಿಡ್ಬೋದಲ್ವಾ ಅಂತ ವಾದಿಸ್ತಾ ಹೋದ್ರೆ ಅದು ಈರುಳ್ಳಿ ಸಿಪ್ಪೆ ಸುಲದಂತೆ ಆಗುತ್ತೆ ಕಷ್ಟವಾಗುತ್ತೆ ಅದರಿಂದ ಎಲ್ಲಿ ವಿಭಾಗ ಎಲ್ಲಿ ಪರಿಚ್ಛೇದ ಕಷ್ಟ ಮತ್ತೆ ಈ ವೇದಾಂತಕ್ಕಿರುವ ಧೈರ್ಯ ನೋಡಿ ಹರೋ ಯುಪದೇಷ್ಟಾತೆ ಹರಿ ಕಮಲಜೋಪಿವ ನತವ ಸ್ವಸ್ಥ್ಯಂ ಸರ್ವ ಸ್ವಸ್ಥ್ಯಸ್ಮರಣಾದ್ರತೆ ನಿನಗೆ ವಿಷ್ಣುವೇ ಉಪದೇಶ ಮಾಡಲಿ ಶಿವನೇ ಉಪದೇಶ ಮಾಡಲಿ ಬ್ರಹ್ಮನೇ ಉಪದೇಶ ಮಾಡಲಿ ನೀನು ಅದನ್ನು ಮರೆಯೋವರೆಗೂ ಸರ್ವವಿಸ್ಮರಣಾತ್ ಋತೆ ಎಲ್ಲವನ್ನ ಮರೆಯೋವರೆಗೂ ನಿನಗೆ ಮೋಕ್ಷ ಇಲ್ಲ ಅಂತ ಅಂದರೆ ವೇದಾಂತ ನಿಜವಾಗಿ ಇಟ್ ಈಸ್ ದಿ ಪ್ರೋಸೆಸ್ ಆಫ್ ಅನ್ಲರ್ನಿಂಗ್ ನಾಟ್ ದಿ ಪ್ರೋಸೆಸ್ ಆಫ್ ಲರ್ನಿಂಗ್ ತಿಳಿದದ್ದನ್ನ ಬಿಡುವಂಥದ್ದು ವೇದಾಂತವೇ ಹೊರತು ಮತ್ತೊಂದಿಷ್ಟು ತಲೆಗೆ ಹೊರೆ ಏರಿಸಿಕೊಳ್ಳುವಂತಹದ್ದು ಅಲ್ಲ ಅಂತ ಇದು ತುಂಬಾ ವಿಲಕ್ಷಣವಾಗಿ ಹುಚ್ಚುಚ್ಚಾಗಿ ತೋರುತ್ತೆ ಮರೆಯೋದು ಹೇಗೆ ಅಂತ ಯಾಕೆ ಅಂದ್ರೆ ಪ್ರತಿಯೊಂದು ವ್ಯಾಸಂಗವೂ ಒಂದು ಕಂಡೀಷನ್ ಒಂದು ಫ್ರೇಮ್ ವರ್ಕ್ ಮೇಲೆ ಆಗಿರುವಂತಹದ್ದು ಭಾಷೆ ಒಂದು ಉಪಾಧಿ ಉಚ್ಚಾರಣೆ ಒಂದು ಉಪಾಧಿ ಶಾಸ್ತ್ರದ ಒಂದು ಸಾಮಾನ್ಯವಾದ ಪರಿಭಾಷಾ ಸಂಜ್ಞೆ ಇವುಗಳೆಲ್ಲ ಒಂದು ಉಪಾಧಿಗಳು ಇವುಗಳಿಂದ ಕಳಚಿಕೊಳ್ಳಬೇಕು ಅಂತ ಇರುವಂಥದ್ದು ಕೆಲವರು ತುಂಬ ತಮ್ಮ ಹೆಸರಿನ ಬಿರುದು ಬಾವಲಿಗಳ ಬಗ್ಗೆ ಬಹಳ ಉತ್ಸುಕರಾಗಿರ್ತಾರೆ ಎಲ್ಲಿವರೆಗೂ ಅಂತಂದರೆ ಅವರಿಗೆ ಆ ಎಲ್ಲ ಬಿರುದು ಬಾವಲಿಗಳಿಂದ ಕರೆದು ಹೊರತು ಅವ್ರು ಹೇಳೋದೂ ಇಲ್ಲ ನನಗೆ ಸಾಕ್ಷಾತ್ ಅನುಭವ ಉಂಟು ಒಬ್ಬರು ಸಂಸ್ಕೃತದಲ್ಲಿ ಒಬ್ಬ ಡಾಕ್ಟರೇಟ್ ಪಡ್ಕೊಂಡಿದ್ದರು ಆ ಕಾಲಕ್ಕೆ ಅವಳೇ ತಾನೇ ಮೊದಲು ಡಾಕ್ಟರೇಟ್ ಅಂತ ಹೇಳ್ಕೊಡ್ತಾ ಇದ್ರು ಅದು ಎಷ್ಟು ನಿಜವೂ ಎಷ್ಟು ಸುಳ್ಳು ಯೂನಿವರ್ಸಿಟಿಗಳೇ ಹೇಳಬೇಕು ಒಮ್ಮೆ ಅವರಿಗಿಂತ ನೂರು ಪಟ್ಟು ದೊಡ್ಡ ವಿದ್ವಾಂಸರು ವ್ಯಾಕರಣದಲ್ಲಿ ಧೀಮಂತರಾದವರು ವೇದವನ್ನ ತುಂಬಾ ಚೆನ್ನಾಗಿ ಘನಾಂತವಾಗಿ ಬಲ್ಲಂಥವರು ವ್ಯಾ ವ್ಯಾಕರಣ ವೇದಗಳಿಗೆ ಬದುಕನ್ನು ಮೀಸಲಿಟ್ಟಂತಹ ವಿದ್ವಾಂಸರವರು ಅವರು ಒಂದು ಸಂಸ್ಕೃತದ ಸಭೆಯಲ್ಲಿ ಸಮಾಯಾತು ಅಂತ ಅವರಿ ಬರಲಿ ಅಂತಂದ್ರು ಅವರು ಹೇಳದೇ ಇಲ್ಲತ್ರತೆ ವೇದಿಕಾ ವರ್ತಮಾನ ಗಚ್ಚತು ತತ್ರ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ ಇಲ್ಲ ಬಹ್ವ್ಯಾ ಸಂತಿ ಮನ್ ನಾಮಧೈಯ ಯುಕ್ತ ಪರಂ ಏಕೈವಾಹಂ ಅಹಂ ಸಾಲಂಕೃತ ಹೀಗೆ ಹೇಳಿದ್ರು ಅವರು ಇಷ್ಟು ಲಕ್ಷಣಬದ್ಧವಾದ ಭಾಷೆಯಲ್ಲಿ ಹೇಳಲಿಲ್ಲ ಶಿಥಿಲವಾದ ಭಾಷೆಯಲ್ಲಿ ಹೇಳಿದ್ರು ತುಂಬಾ ಜನ ಇದ್ದಾರೆ ನನ್ನ ಹೆಸರಿನವರು ಆದರೆ ಡಾಕ್ಟರ್ ಅಂತ ಹೆಸರು ಪಡ್ಕೊಂಡ ನಾನು ಒಬ್ಬಳೆ ಹಾಗಾಗಿ ಆ ಡಾಕ್ಟರ್ ಅಂತ ಕರೆದ್ರೇನೆ ಹೋಗುದಂತ ಕಡೆಗೆ ಕರೆದ್ರು ಆ ತಕ್ಷಕ ಸರ್ಪೆಯಾಗದ ಕಾಲದಲ್ಲಿ ಇಂದ್ರನ ಮಂಚಕ್ಕೆ ಸುತ್ತಕೊಂಡು ಬಿಟ್ಟಿದ್ನಂತೆ ಸೀಟಿಗೆ ತಕ್ಷಕಾಯ ಸ್ವಹ ಅಂತ ಯಕ್ಷ ಎಷ್ಟು ಸರ್ತಿ ತಕ್ಷಕಾಯ ಸ್ವಹ ಅಂತ ಹೇಳಬಾರದು ಅದು ಹೇಗೋ ಕತೆ ಬಂದ್ಬಿಟ್ಟಿದೆ ತಕ್ಷಕನಗಲ್ಲ ಆಹುತಿ ಕೊಡ್ತಾ ಇರತಕ್ಕಂಥದ್ದು ಅಗ್ನಿಗೆ ತಕ್ಷಕನ ಆಹುತಿ ಕೊಡೋದಲ್ವಾ ಇರ್ಲಿ ಕತೆ ಕತೆ ಅದು ಬರಲೇ ಇಲ್ಲ ಆಗ ಏನು ಅಂತ ಜನಮೇಜಯ ಕೇಳ್ದ ಬ್ರಹ್ಮ ಹೇಳ್ತಾನೆ ದಕ್ಷಿಣಾಗ್ನಿ ಹತ್ರ ಕೂತಿರ್ತಾನೆ ಬ್ರಹ್ಮ ದಕ್ಷಿಣಾಗ್ನಿಯಲ್ಲಿ ಆಹುತಿ ಕೊಡ್ತಾನೆ ಆಗ ದಕ್ಷಿಣಾಗ್ನಿಯಲ್ಲಿ ಕಾಣಿಸಿಕೊಳ್ಳುತ್ತೆ ಜ್ವಾಲೆಗಳ ಮೂಲಕ ಯಾರು ಯಾವ್ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಇಂದ್ರನ ಮೊರೆ ಹೋಗಿದ್ದಾನೆ ಸರಿ ಆದ್ರೆ ಇಂದ್ರನ ಸಮೇತ ಆಹುತಿ ಕೊಡೋಣ ಸೇಂದ್ರ ಇಂದ್ರಾಯ ತಕ್ಷಕಾಯ ಸ್ವಾಮಿ ಇಂದ್ರನ ಸಮೇತ ಬಂದು ಬೀಳೋದು ಮಂತ್ರಾಧೀನಂತೂ ದೈವ ತಾನೆ ಆಗ ನೋಡಿ ಒಬ್ಬ ಮಂತ್ರಿ ಗೂಂಡಾನ ಪ್ರೊಟೆಕ್ಟ್ ಮಾಡ್ತಾನೆ ಎಲ್ಲಿವರೆಗೂ ಅವನು ರಿಸೈನ್ ಮಾಡೋ ಸ್ಥಿತಿ ಬರೋವರೆಗೂ ಅವನೇ ರಿಸೈನ್ ಮಾಡೋ ಸಂದರ್ಭ ಗೂಂಡಾಕೊಂಡು ಹೊರಟೋಗ್ತಾನೆ ಇಂದ್ರ ತಕ್ಷಕನ್ನ ಕೊಡೋ ಬಿಟ್ಟು ನೀನು ಬೀಳೋ ಪರವಾಗಿಲ್ಲ ಅಂತ ಹೊರಟೋಗ್ತಾನೆ ಅಂತ ಆ ರೀತಿಯಲ್ಲಿ ಹಾಗೆ ಇವರನ್ನ ಇಂಥ ತಕ್ಷಕರನ್ನ ಆ ಡಿಗ್ರಿಯನ್ನು ಇಂದ್ರನ ಜೊತೆಗೆ ಸೇರಿಸಿ ಕರೆದರೇನೆ ಇವರು ವೇದಿಕೆ ಅನ್ನೋದಕ್ಕೆ ಬಂದು ಅಗ್ನಿಕೊಂಡಕ್ಕೆ ಬರ್ತಾರೆ ಅಂತ ಇದನ್ನ ವಿಡಂಬನೆ ಮಾಡ್ತಾ ಇವೆಲ್ಲ ಉಪಾಧಿಗಳು ಈ ಉಪಾಧಿಗಳನ್ನು ಮೊದಲು ಬಿಡಬೇಕು ಅಂತ ಬಿರುದು ಬಂಬು ಬಾವಲಿ ಎಲ್ಲ ಕೃತ್ರಿಮವಾದಂಥದ್ದು ನಾನು ಡಾಕ್ಟರೇಟ್ ಪಡ್ಕೊಂಡಿದ್ದೀನಿ ಹಾಗಾಗಿ ನಿರ್ದಾಕ್ಷಿಣ್ಯವಾಗಿ ಡಾಕ್ಟರೇಟ್ ಅನ್ನು ಬೈಬಲ್ ಅಲ್ಲದೆ ಆದರೆ ಲೋಕ ಅದಕ್ಕೂ ಇವನು ಡಾಕ್ಟರೇಟ್ ಇಲ್ಲ ಅದಕ್ಕೋಸ್ಕರ ಹೀಗೆ ಅನ್ನತ್ತೆ ಅಂತ ಆ ಥರದ್ದು ಮಾಡ್ತಾರೆ ಎಷ್ಟು ಜನ ಡಾಕ್ಟರೇಟ್ಗಳು ನಮ್ಮ ಕಣ್ಣನವ್ರ ತರಹ ಆಗ್ತಾರೆ ಬೇಕಾದಷ್ಟು ಜನ ಸಿಗ್ತಾರೆ ಪಿ ಎಚ್ ಡಿ ಅಂತ ಹಾಕೊಂಡಿರ್ತಕ್ಕಂಥವ್ರು ಏನು ಪ್ರಯೋಜನ ಉಂಟು ಇಂದು ಬೆಳಗ್ಗೆ ನಮ್ಮ ಒಬ್ಬರು ಸ್ನೇಹಿತರ ಹತ್ರ ಹೇಳ್ತಾ ಇದ್ದೆ ಬೆಂಗಳೂರಿನಲ್ಲಿ ಬೇಕಾಷ್ಟು ಜನ ಸಂಸ್ಕೃತ ಅಧ್ಯಾಪಕರಿದ್ದಾರೆ ಆ ಭಾಷೆಯ ಸೂಕ್ಷ್ಮ ಸೌಷ್ಠವಗಳನ್ನ ಕಣ್ಣನ್ನವರ ತರ ಬಲ್ಲವರು ಯಾರಿದ್ದಾರೆ ಅಂತ ಕೇಳಿದೆ ಎದುರಿಗಿದ್ದಾರೆ ಅಂತ ಪ್ರಶಂಸೆ ಅಂತಲ್ಲ ಪರೋಕ್ಷದಲ್ಲಿ ಪ್ರಶಂಸೆ ಆಗಬೇಕಾದದ್ದು ಇದು ನಮ್ಮಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಉಪಾಧಿಗಳು ಯಾವುದೋ ಒಂದು ಮಟ್ಟಕ್ಕೆ ಡಿಗ್ರಿಗಳಿಗೆ ಬೆಲೆ ಇಲ್ಲ ಅಂತಲ್ಲ ಅವು ಒಂದು ಮಟ್ಟದ ಅರ್ಹತೆಯನ್ನು ಕೊಡಬಲ್ಲು ಗುಂಡಪ್ಪನವ್ರಿಗೆ ಯಾವ ಡಿಗ್ರಿ ಇತ್ತು ಅಂತ ಹೇಳಿಬಿಟ್ಟು ಯಾರಿಗೂ ಡಿಗ್ರಿ ಬೇಡ ಅಂತ ಹೇಳೋದು ಬೇಡ ಆ ರೀತಿಯಾದಂತಹ ಅನಾರ್ಕಿ ವಿಶೃಂಖಲತೆಯನ್ನು ತರುವುದು ಬೇಡ ಆದರೆ ಎಲ್ಲ ಡಿಗ್ರಿಗಳ ಪ್ರಯೋಜನ ಏನು ಆ ಪ್ರಯೋಜನ ಅವನಲ್ಲಿ ಉಂಟೆ ಮೊನ್ನೆಯಷ್ಟೇ ಒಂದು ನ್ಯೂಸ್ ಅನ್ನು ಓದಿದೆ ಆಂಧ್ರದ ಒಬ್ಬ ದಲಿತ ವಿದ್ಯಾರ್ಥಿ ಹನ್ನೆರಡು ವರ್ಷಕ್ಕೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ಸ್ ಇಂಜಿನಿಯರಿಂಗ್ಗೆ ಪ್ರವೇಶ ಪಡ್ಕೊಂಡಿದ್ದಾನೆ ತುಂಬಾ ಬಡತನದಲ್ಲಿ ತುಂಬ ದುಸ್ಥಿತಿಯಿಂದ ಬಂದವನಾದರೂ ಪ್ರತಿಭೆಯಿಂದ ಅಂತ ಎಕ್ಸ್ಟ್ರಾಡಿನರಿ ಕೇಸಸ್ ಅನ್ನುವುದು ಇದ್ದೇ ಇರತ್ತಲ್ಲ ಆ ದೃಷ್ಟಿಯಿಂದಲೇ ನಾವು ಸತ್ವಕ್ಕೆ ಬೆಲೆ ಕೊಡಬೇಕು ಬಹಿರುಪಾದಿಗಳಿಗೆ ಅಲ್ಲ ಬಹಿರುಪಾದಿಗಳು ಕಳ್ಕೊಂಡು ಹೋಗುವಂಥವಷ್ಟೇನೆ ಅದರಿಂದಲೇ ಕೆಲವರು ಕೆಲವು ಕಟ್ ಆಫ್ ಪಾಯಿಂಟ್ಗೆ ಕೆಲವು ಡಿಗ್ರಿಗಳು ಇಟ್ಕೊಳ್ತಾರೆ ಈ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದವರು ಮಾತ್ರ ಈ ಸತ್ಕಾರ ಅವರನ್ನು ಮಾತ್ರ ಈ ಸೆಮಿನಾರ್ ಕರೀತೀವಿ ಅಂತ ಅದು ಎಲ್ಲ ಕಡೆಯಲ್ಲಿಯೂ ಯೋಗ್ಯವಾಗಿ ಪರಿಣಮಿಸುತ್ತೆ ಅಂತ ಹೇಳೋಕ್ಕಾಗೋಲ್ಲ ಗೆದ್ದಲ ಕಟ್ಟಿದ ಹುತ್ತದಲ್ಲಿ ಹಾವೇ ಬಂದು ಸೇರಿಕೊಳ್ಳುವ ಪ್ರಮೇಯ ಹೆಚ್ಚು ಅದು ಈ ಕಾಲದಲ್ಲಂತೂ ಮೊನ್ನೆ ಎಲ್ಲ ರಾಜ್ಯೋತ್ಸವದ ಪ್ರಶಸ್ತಿಗಳನ್ನೆಲ್ಲ ನೋಡಿದವರಿಗೆ ಅದನ್ನು ಪಡ್ಕೊಂಡವರು ಎಂಥವರು ಅಂತೂ ಗೊತ್ತಾಗುತ್ತೆ ಇನ್ನ ಮುಂದಿನ ಶ್ಲೋಕ ಒಂದು ಭಾವಸ್ಯ ಭಾವಕ ಕಶ್ಚಿತ್ ನಕಿಂಚಿತ್ ಭಾವಕೋಪರ ಉಭಯ ಭಾವಕಃ ಕಶ್ಚಿತ್ ಏವಮೇವ ನಿರಾಕುಲ ಕೆಲವರು ಪ್ರಪಂಚ ಇದೆ ಅಂತ ಭಾವಿಸ್ತಾರೆ ಕೆಲವರು ಇಲ್ಲ ಅಂತ ಭಾವಿಸ್ತಾರೆ ಆದರೆ ಇದೇ ಇಲ್ಲ ಅನ್ನೋದಲ್ಲ ಮುಖ್ಯ ಇದೆ ಎಂದುಕೊಂಡ ಮೇಲೆ ನಿಮಗೇನಿಸ್ತು ಅನ್ನೋದು ಮುಖ್ಯ ಇಲ್ಲ ಅಂದ ಮೇಲೆ ನಿಮಗೇನಿಸ್ತು ಅನ್ನೋದು ಮುಖ್ಯ ಆದರೆ ಇವು ಎರಡನ್ನೂ ಅಂಟಿಸಿಕೊಳ್ಳದೆ ಶಾಂತರಾಗಿರುವವರು ವಿರಳ ಅಂತ ಈ ಜಗತ್ತು ಸತ್ಯವೋ ಜಗತ್ತು ಅಸತ್ಯವೋ ಅಂತ ಪ್ರಶ್ನೆ ಹಾಕೊಳ್ಳೋದೆಲ್ಲ ಮುಖ್ಯ ಸತ್ಯವಾದ ಜಗತ್ತು ಅಂತ ಅಂದರೆ ನಾನು ಆ ಸತ್ ಅನ್ನಿಸಿದ ಜಗತ್ತಿನಲ್ಲಿ ಹೇಗೆ ಬಾಳ್ತಿದ್ದೀನಿ ಮತ್ತು ಅಸನ್ಮಾತ್ರವಾದ ಜಗತ್ತಿಗೆ ಹೇಗೆ ಸ್ಪಂದಿಸ್ತೀನಿ ಅಸನ್ಮಾತ್ರವಾದ ಜಗತ್ತಾರೆ ನಾನು ಹೇಗೆ ಸ್ಪಂದಿಸ್ತಾ ಇದ್ದೀನಿ ಅನ್ನೋದು ಮುಖ್ಯ ತುಂಬಾ ಜನ ಈ ಮತ ಕೋಲಾಹಲಗಳಿಗೆ ತುತ್ತಾಗುವವರು ಒಂದು ಗಮನಿಸಬೇಕು ಆ ಮತದ ಮೂಲಕ ನಾನು ಏನಾಗಿದ್ದೀನಿ ನಾನು ಪಡ್ಕೊಂಡ ಶಾಂತಿ ಏನು ನನ್ನ ಮೂಲಕ ನನ್ನ ಪರಿಸರಕ್ಕೆ ಸಿಕ್ಕ ನೆಮ್ಮದಿ ಏನು ಅನ್ನೋದು ಅದು ಮೊತ್ತ ಮೊದಲು ಕಂಡುಕೊಳ್ಳಬೇಕಾಗಿತ್ತು ಹಾಗಾಗಿಯೇ ಜಗತ್ತಿನ ಸದಸ್ಯ ಸ್ವರೂಪ ಅಲ್ಲ ಮುಖ್ಯ ನಾವು ತನ್ಮೂಲಕವಾಗಿರುವುದು ಏನು ಅನ್ನೋದು ಬಹಳ ಅದ್ಭುತವಾದ ಮಾತು ಇಲ್ಲಿ ಬರುವುದು ಶುದ್ಧ ಅದ್ವಯಂ ಆತ್ಮಾನಂ ಭಾವಯಂತಿ ಕುಬುದ್ಧಯ ನಟು ಜಾನಂತಿ ಸಮ್ಮೋಹಾತ್ ಯಾವ್ಜೀವಂ ಅನಿರ್ವೃತಾ ಅಲ್ಪ ಬುದ್ಧಿಗಳು ಆತ್ಮ ಶುದ್ಧ ಬುದ್ಧ ಮುಕ್ತ ಅಂತ ಹೇಳ್ತಾ ಇರ್ತಾರೆ ಆದರೆ ಅದನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾತ್ರ ಮಾಡೋದಿಲ್ಲ ಅಂತ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ವೇದಾಂತ ಕಥಾವಳಿಯನ್ನು ಪುಸ್ತಕದಲ್ಲಿ ಬರುತ್ತೆ ಒಬ್ಬ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ಗರ್ಜನೆ ಮಾಡ್ತಾ ಇದ್ದನಂತೆ ಅದನ್ನು ನೋಡಿ ಒಬ್ಬ ಗಾಡಿ ಹೊಡೆಯುವನು ಮೇ ಗಾಡಿ ವಾಲಾ ಹೂ ಮೇ ಗಾಡಿ ವಾಲಾ ಅಂತ ಹೇಳ್ತಾ ಇದ್ದಂತೆ ಓ ಚಿಲ್ಲಾರ ಹೇ ಹೋ ಚುಪ್ರಹೋ ಅಂತಂದ್ರಂತೆ ಯಾಕೆ ಚಿತ್ಕಾರ ಮಾಡ್ತೀಯ ಸುಮ್ಮನೆ ಏನು ಅಂತ ನೀನ್ ತಾನೇ ಇನ್ನೇನು ನಾನು ಬ್ರಹ್ಮ ಅಂತ ಯಾಕೆ ಹೇಳ್ಕೊಡ್ಬೇಕು ಬಂಡಿ ಬಂಡೆ ಅಂತ ನಾನು ಹೇಳ್ಕೊತೀನಿ ಅದು ತಪ್ಪಾದ್ರೆ ಅಹಂ ಬ್ರಹ್ಮ ಅಂತ ನೀನ್ ಹೇಳ್ಕೊಡೋದು ತಪ್ಪಲ್ವಾ ಅಂತ ಹಾಗೆ ಆತ್ಮ ಸಚ್ಚಿದಾನಂದ ಶುದ್ಧ ಬುದ್ಧ ಮುಕ್ತವಾದಂತಹದ್ದು ನಿರಂಜನವಾದದ್ದು ನಿಷ್ಕ್ರಿಯವಾದದ್ದು ನಿಷ್ಕಲ್ಮಶವಾದದ್ದು ಅಂತ ಎಷ್ಟೋ ಅಂತ ಹೇಳ್ಕೊಂಡು ಹೋದ್ರೆ ನಿರ್ಪ್ರತ್ಯಗಳನ್ನು ಹಾಕೊಂಡ್ರೆ ಏನು ಪ್ರಯೋಜನ ಬಂತು ನಮ್ಮಲ್ಲಿ ಅದು ಏನಾದರೂ ಇಳಿಯುತ್ತಾ ಅಂತ ಇದರ ಕಡೆಗೆ ಗಮನ ಹರಿಸಬೇಕಾದದ್ದು ಅಂತ ಈ ಸಾಧಕನ ಅತ್ಯುನ್ನತ ಸ್ಥಿತಿಯಾದ ಸಿದ್ಧನ ಸ್ವರೂಪದಲ್ಲಿ ಹೇಳುವ ಮಾತು ನಿವೃತ್ತಿರಪಿ ಮೂಢಸ್ಯ ಪ್ರವೃತ್ತಿರುಪಚಾಯತೆ ಪ್ರವೃತ್ತಿರಪಿ ಧೀರಸ್ಯ ನಿವೃತ್ತಿ ಫಲಭಾಗಿನಿ ಎಲ್ಲ ಬಿಟ್ಟು ಕೂತ್ಕೋಬೇಕು ಕಳಚಿಕೊಂಡು ಕೂತ್ಕೊಳ್ಬೇಕು ಅನ್ನೋದೇ ಒಂದು ದೊಡ್ಡ ಕೆಲಸ

ಶಿವಾಭಿನ ನರಸಿಂಹಭಾರತಿ ಸ್ವಾಮಿಗಳು ಹೇಳ್ತಾರೆ ಈ ಕಾಷಾಯ ಉಟ್ಕೊಂಡು ಅದು ಏನು ಜರತಾರಿ ಇರುವ ಕಾಷಾಯ ಅಂತ ಹೇಳ್ತಾರೆ ಅವರು ಒಂದು ಶ್ಲೋಕದಲ್ಲಿ ದಂಡ ಇಟ್ಟುಕೊಂಡು ಈ ಗೃಹಸ್ಥರನ್ನ ಭ್ರಮೆಗೊಳಿಸ್ತಾ ಇದ್ದೀನಿ ನನ್ನಂತ ಮೋಸಗಾರನನ್ನ ಕಾಪಾಡಮ್ಮ ನೀನು ಅಂತ ಕೇಳಿಕೊಂಡ್ರು ಹಾ ವಿಭ್ರಾಮ ಎಂತಂ ಇದು ಮೋಹ ಮಾಡಿಸ್ತಕ್ಕಂಥದ್ದು ಮತ್ತೆ ಅವರು ವಿಭ್ರಮಣ ಅನ್ನೋದಕ್ಕೆ ಬಂದು ಬಂದು ಸುತ್ತೂ ಸುತ್ತೂ ಪ್ರದಕ್ಷಿಣೆ ಮಾಡೋದು ಹತ್ತು ಸರ್ತಿ ಸೆಟ್ ಮಾಡೋದು ಶೃಂಗೇರಿ ಈ ಕೆಲಸ ಮಾಡಿಸ್ತಾ ಇದ್ದೀನಿ ಅಂತ ಇದು ಒಂದು ದೊಡ್ಡ ಡೇಂಜರ್ ನಿವೃತ್ತಿ ನಿವೃತ್ತಿ ಅಂತ ಹೇಳಿಕೊಂಡು ಒಂದು ದೊಡ್ಡ ಪ್ರವೃತ್ತಿ ಆಗುತ್ತೆ ಅದೆಲ್ಲ ಪ್ರವೃತ್ತಿ ಅಂತ ಅಂದುಕೊಂಡು ನಿವೃತ್ತನಾಗುವಂತಹದ್ದು ಬಹಳ ಮುಖ್ಯವಾಗಿರುವುದು ವಿದ್ಯಾರಣ್ಯ ಸ್ವಾಮಿಗಳಂತಹವರು ಆ ರೀತಿಯಲ್ಲಿ ಇದ್ದವರಲ್ಲ ಡಿ ವಿಜಿಯವರು ಅದನ್ನಲೇ ಆ ಜ್ಞಾನಿನಾಚರಿತಂ ಶಕ್ಯಂ ಸಮ್ಯಕ್ ರಾಜ್ಯಾದ ಲೌಕಿಕಂ ಅನ್ನುವ ಮಾತನ್ನ ತಮ್ಮ ಜೀವನ ಮಂತ್ರದಂತೆ ಭಾವಿಸಿದ್ರು ಪರಿಗ್ರಹೇಶು ವೈರಾಗ್ಯಂ ಪ್ರಾಯೋ ಮೂಢಸ್ಯ ದೃಶ್ಯತೆ ದೇಹೇ ವಿಗಲಿತಾಶಸ್ಯ ಕ್ವವಿರಾಗತ ಮಂದಮತಿ ಎಷ್ಟೋ ಬಾರಿ ತನ್ನ ವಸ್ತುಗಳ ಮೇಲೆ ವೈರಾಗ್ಯ ತೋರಿಸ್ತಾನೆ ಅರೆ ವಿವೇಕಿ ತನ್ನ ಶರೀರದ ಮೇಲೆ ವೈರಾಗ್ಯ ತೋರಿಸ್ತಾನೆ ಅಂತ ಈ ಯೋಗ ವಾಸಿಷ್ಠದಲ್ಲಿ ಚೂಡಾಲೋಪಾಖ್ಯಾನ ಅಂತ ಬರುತ್ತೆ ಆ ಚೂಡಾಲೋಪಾಖ್ಯಾನದಲ್ಲಿ ಚೂಡಾಲಯ ಗಂಡ ಅವನು ತಾನು ವೈರಾಗ್ಯವನ್ನು ಪಡ್ಕೊಳ್ಬೇಕು ಅಂತ ಹೆಂಡತಿ ಎಷ್ಟು ಹೇಳಿದರೂ ಕೇಳದೆ ಕಾಡು ಹೊರಟೋಗಿ ಎಲ್ಲವನ್ನು ಬಿಡುತ್ತಿ ನಿಂತು ಕೂತ್ಕೋತಾನೆ ಆಗ ಚೂಡಾಲ ಅವಳು ಜ್ಞಾನಿ ನಮ್ಮ ಪರಂಪರೆಯಲ್ಲಿ ಗಂಡನಿಗೆ ಹೆಂಡತಿ ಉಪದೇಶ ಮಾಡುವುದು ಉಂಟು ಚೂಡಾಲೆಯಲ್ಲಿ ಹೆಂಡತಿಗೆ ಗಂಡ ಉಪದೇಶ ಮಾಡುವುದು ಉಂಟು ಯಾಜ್ಞವಲ್ಕ್ಯ ಮೈತ್ರಿಯ ಉಪದೇಶ ಮಾಡದಂತೆ ಅಪ್ಪನಿಗೆ ಮಗ ಉಪದೇಶ ಮಾಡುವುದುಂಟು ಇಲ್ಲಿ ಅಷ್ಟಾವಕ್ರ ಮತ್ತೆ ನಮ್ಮ ಇವನಿದಾನಲ್ಲ ನಚಿಕೇತ ಹಾಗೆ ಮಗನಿಗೆ ಅವಿವೇಕಿ ಮಗನಿಗೆ ಅಪ್ಪ ಉಪದೇಶ ಮಾಡುದುಂಟು ಉದ್ದಾಲ ಕಾರುಣಿ ಶ್ವೇತಕೇತುವಿಗೆ ಮಾಡದಂತೆ ಅಂದ್ರೆ ಯಾವ ಕಾಂಬಿನೇಷನ್ ಅನ್ನು ಬಿಡಲಿಲ್ಲ ಎಲ್ಲ ಕಾಂಬಿನೇಷನ್ ಇಂದಲೂ ನೋಡಿದ್ದಾರೆ ಆದರೆ ಏನರ್ಥ ನಮ್ಮ ಪರಂಪರೆ ಯಾವತ್ತೂ ಇದು ಮೇಲಿಂದಲೇ ಹರಿಬೇಕು ಇದು ಕೆಳಗಿಂದಲೇ ಹರಿಬೇಕು ಅಂತ ಇಲ್ಲ ಧರ್ಮವ್ಯಾದನಂತಹ ತಿರಸ್ಕೃತವಾದ ನಿಂದ್ಯ ಕುಲದಲ್ಲಿ ಹುಟ್ಟದವನು ಬ್ರಾಹ್ಮಣ ಅನಿಸ್ಕೊಂಡಂತ ಕೌಶಿಕನಿಗೆ ಉಪದೇಶ ಮಾಡಬಲ್ಲ ಹಾಗೇನೆ ಒಬ್ಬ ಶೂದ್ರ ಅಂತ ಅನಿಸಿಕೊಂಡಂತವನಿಗೆ ಬ್ರಾಹ್ಮಣ ಅಂತ ಉಪದೇಶವನ್ನು ಮಾಡಬಲ್ಲ ಉಪನಿಷತ್ತಿನಲ್ಲಿ ಜಾನಶ್ರುತಿ ರೈಕ್ವ ಜಾನಶ್ರುತಿ ಮಹಾರಾಜನಿಗೆ ರೈಕ್ವ ಉಪದೇಶ ಮಾಡಿದ ಅವನು ಶೂದ್ರನೇ ಅಲ್ಲವೇ ಅನ್ನೋದೊಂದು ಡಿಬೇಟ್ ಶಂಕರಾಚಾರ್ಯ ಶೂದ್ರ ಅಲ್ಲ ಅಂತ ಭಾಷ್ಯದಲ್ಲಿ ಬರೀತಾರೆ ಆದ್ರೆ ಉಪನಿಷತ್ತಲೇನು ಶೂದ್ರ ಅಂತಲೇ ಸಂಬೋಧನೆ ಉಂಟು ಅಂದರೆ ಯಾವ ವರ್ಣ ಯಾವ ವರ್ಣದಿಂದ ಉಪದೇಶ ಉಪದಿಷ್ಟವಾಗುತ್ತೆ ಅನ್ನುವುದಲ್ಲ ಮುಖ್ಯ ಉಪದೇಶ ಮುಖ್ಯ ಮತ್ತೆ ಪ್ರ ಪ್ರತಿಗ್ರಹೀತೃ ದಾತೃ ಇವರುಗಳ ಮನೋಧರ್ಮ ಚಿತ್ತ ಭೂಮಿಕೆ ಮುಖ್ಯ ಅಂತ ಹಾಗೆ ಅವಳು ಹೇಳ್ತಾಳೆ ವೇಷಾಂತರ ಮಾಡಿಕೊಂಡು ಹೆಂಡತಿ ಹೇಳಿದ್ದು ಗಂಡನಿಗೆ ಅವತ್ತು ಪಥ್ಯವಾಗೋಲ್ಲ ಅಂತ ಒಬ್ಬ ಋಷಿಕುಮಾರನ ವೇಷದಲ್ಲಿ ಬಂದು ನೀನು ಸರ್ವಸಂಗವನ್ನು ಪರಿತ್ಯಾಗ ಮಾಡಬೇಕು ಅಂತ ಹೇಳ್ತಾಳೆ ಅವನು ಎಲ್ಲ ಬಿಟ್ಟು ಬಂದಿದ್ದೀನಿ ಮನೆ ಬಿಟ್ಟಿದ್ದೀನಿ ಹೆಂಡತಿ ಬಿಟ್ಟಿದ್ದೀನಿ ಅಂತ ದೇಹ ನಿನ್ನದಲ್ವಾ ಅದನ್ನು ಮೊದಲು ಬಿಡು ಅಂತ ಹೇಳ್ತಾಳೆ ಆಗ ಅವನೊಂದು ಪರ್ವತಾಗ್ರಕ್ಕೆ ಹೋಗಿ ಬಿದ್ದು ಬಿಡ್ತೀನಿ ಅಂತ ಹೋಗ್ತಾನೆ ದೇಹ ಬಿಡ್ತೀಯಾ ಬಿಡೋನು ನಾನು ಅನ್ನೋದನ್ನು ಯಾವಾಗ ಬಿಡ್ತೀಯ ಏನ ತ್ಯಜಸಿ ತತ್ ತ್ಯಜ ಯಾವುದರಿಂದ ಎಲ್ಲ ಬಿಡ್ತೀನಿ ನಿಂತೋ ಅದನ್ನೇ ಬಿಡು ಮೊದಲು ಅಂತ ಆಗ ಅವನಿಗೆ ಇಂಥ ಮಾತನ್ನು ಹೆಂಡತಿಯು ಹೇಳ್ತಾ ಇದ್ನು ಅಂತ ಗೊತ್ತಾಗಿ ವಾಪಸ್ ಬರ್ತಾನೆ ತುಂಬಾ ಸೊಗಸಾದಂಥದ್ದು ಚೂಡಾಲೋಪಾಖ್ಯಾನಿಯ ಯೋಗ ವಾಸಿಷ್ಠದಲ್ಲಿ ಹೃದಯಭೂತವಾದಂಥದ್ದು ಅಂಥ ಶ್ಲೋಕಗಳು ಇಲ್ಲಿ ತುಂಬಾ ತುಂಬಾ ಬರ್ತವೆ ಈ ಒಂದು ಉಪ್ ಇಡೀ ಅಷ್ಟಾವಕ್ರ ಗೀತೆಯೇ ಪ್ರತ್ಯೇಕವಾದಂಥ ಅಧ್ಯಯನ ಅಪೇಕ್ಷೆ ಮಾಡುತ್ತೆ ಹಾಗೆ ಅಷ್ಟಾವಕ್ರ ಜನಕನ ಆಸ್ಥಾನದಲ್ಲಿ ತನ್ನ ವೈದು ವೇದಾಂತ ಪ್ರಾವೀಣ್ಯವನ್ನ ಅದನ್ನು ತೋರಿಸಿ ತಂದೆಯನ್ನ ತನ್ನ ಕುಲವನ್ನ ಕಡೆಗೆ ಇಡಿಯ ಲೋಕವನ್ನು ಉದ್ಧಾರ ಮಾಡುವ ಕಥೆ ಬರುತ್ತೆ ಸೊಗಸಾದ ಉಪಾಖ್ಯಾನವದು ಮಹಾಭಾರತದಲ್ಲಿ ಓಂ ತತ್ಸಾಖ್ಯಾನಗಳಲ್ಲಿ ಈ ಮೂರು ದಿವಸದಲ್ಲಿ ಹೆಚ್ಚಾಗಿ ವನಪರ್ವದ ಉಪಾಖ್ಯಾನಗಳನ್ನೇ ಗಮನಿಸಿದ್ವಿ ಅಲ್ಲಿ ಕಥಾಭಾಗಕ್ಕೆ ಹೆಚ್ಚಿನ ಸ್ವಾರಸ್ಯ ತತ್ವೋಪದೇಶ ಅಂಥ ಮುಖ್ಯದ್ದಲ್ಲ ಆದರೆ ಶಾಂತಿ ಅನುಶಾಸನ ಪರ್ವಾದಿಗಳಲ್ಲಿ ಬರುವಂತಹ ಕಥೆಗಳು ಪ್ರಧಾನವಾಗಿ ತತ್ವವನ್ನ ವಿಚಾರವನ್ನ ಕುರಿತಂಥವು ಮಹಾಭಾರತ ಎಲ್ಲ ರೀತಿಯ ವಿಚಾರಗಳಿಗೂ ನಿಧಿ ಅಂತ ಹೇಳಿದನಲ್ಲ ಬೋಧಪ್ರದವಾದದ್ದು ಮೋದಪ್ರದವಾದದ್ದು ಎರಡಕ್ಕೂ ಅವಕಾಶ ಉಂಟು ಅದರಲ್ಲಿ ಈ ಹೊತ್ತು ಶಾಂತಿ ಪರ್ವದ ಕೆಲವು ಉಪಾಖ್ಯಾನಗಳನ್ನು ನೋಡೋಣ ಶಾಂತಿ ಪರ್ವ ಅಂತೂ ನಾನು ಮುನ್ನವೇ ತಿಳಿಸಿದಂತೆ ಮಹಾಭಾರತದ ಅತ್ಯಂತ ವಿಸ್ತಾರವಾದ ಭಾಗ ಅನೇಕ ಆಧುನಿಕ ವಿದ್ವಾಂಸರ ಪ್ರಕಾರ ಎಷ್ಟೋ ಪ್ರಕ್ಷಿಪ್ತ ಆಮೇಲೆ ಆಡ್ ಮಾಡಿರೋದು ಅಂತ ಆದರೆ ಭಾರತೀಯರಾದ ನಮ್ಮ ಮಹಾಭಾರತದ ಕಲ್ಪನೆಯೇ ಬೇರೆ ಅಲ್ಲಿ ವೇಬರು ಗೋಲ್ಡ್ ಸ್ಟಕ್ಕರ್ ಮೊದಲಾದ ವಿದ್ವಾಂಸರು ಮಹಾಭಾರತ ಇಟ್ಸ್ ಎ ಮಾನ್ಸ್ಟರ್ ಇಟ್ಸ್ ಎ ಡೆವಿಲಿಶ್ ವರ್ಕ್ ಅಂತೆಲ್ಲ ಹೇಳ್ತಾರೆ ಯಾಕೆಂದ್ರೆ ಸಮತ್ವ ಇಲ್ಲ ಒಂದು ಕಥೆ ಅಂತ ಇಲ್ಲ ಅಂತ ಅವ್ರಿಗೆ ಹೇಗಿರಬೇಕು ಒಂದು ಕಥೆ ಅಂದ್ರೆ ಒಂದೇ ಇರಬೇಕು ಬೇರೆ ಅಲ್ಲೆಲ್ಲ ಉಪಾಖ್ಯಾನಗಳು ಸೇರಿಕೊಳ್ಳಬಾರದು ಅಂತ ಉದಾಹರಣೆಗೆ ಹೋಮರ್ನ ಮಹಾಕಾವ್ಯವನ್ನು ನೋಡಿದ್ರೆ ಅದು ಒಂದು ರೀತಿ ಕಥೆಯ ಕೊನೆಯ ಭಾಗದಿಂದ ಆರಂಭವಾಗಿ ಮೀಡಿಯಾ ರೆಸ್ ಅಂತ ಕರೀತಾರೆ ಹಿಂದಿನಿಂದ ಅದನ್ನ ಫ್ಲಾಶ್ ಬ್ಯಾಕ್ ಟೆಕ್ನಿಕ್ ಇಂದ ಹೇಳ್ಕೊಂಡು ಬರುತ್ತೆ ಇಡೀ ಮಹಾಭಾರತದ ಕೇಂದ್ರ ಯುದ್ಧ ಅಂತ ಆದರೆ ನಮಗೆ ಹಾಗಲ್ಲ ಮಹಾಭಾರತದ ಕೇಂದ್ರ ಯುದ್ಧ ಅಂತ ಅಲ್ಲ ಮಹಾಭಾರತ ಇಡೀ ಬದುಕನ್ನು ಕುರಿತದ್ದು ಯಾವ ಮುಖವೂ ಅದಕ್ಕೆ ಹೊರತಲ್ಲ ಯುದ್ಧವೂ ಒಂದು ಆದರೆ ಆ ಯುದ್ಧ ಒಂದಕ್ಕಾಗಿ ಅಲ್ಲ ಹಾಗಿದ್ದರೆ ಗದಾಪರ್ವದ ಬಳಿಕ ಮಹಾಭಾರತ ಮುಗಿಯಬೇಕಾಗಿತ್ತು ಮಹಾಪ್ರಸ್ಥಾನದವರೆಗೆ ಸ್ವರ್ಗಾರೋಹಣದವರೆಗೆ ಬರಬೇಕಾಗಿರಲಿಲ್ಲ ಸೀತಾ ಸಂರಕ್ಷಣೆ ರಾವಣ ವಧೆ ಇಷ್ಟೇ ರಾಮಾಯಣದ ಮುಖ್ಯ ತಾತ್ಪರ್ಯ ಅಲ್ಲ ಅಂತ ಭಾರತೀಯರಾದ ನಮಗೆ ಹಿಂದೂ ಮುಂದೆ ಎರಡೂ ಕಡೆಯಲ್ಲಿಯೂ ಸಾಕಷ್ಟು ವ್ಯಾಪ್ತಿ ಬೇಕು ಮಹಾಭಾರತದ ಮುಖ್ಯ ಕಥೆ ಅಂದರೆ ಪಾಂಡವ ಕೌರವ ಜನನ ಆರಂಭವಾಗುವುದೇ ಆದಿಪರ್ವದ ಸುಮಾರು ತೊಂಬತ್ತು ಅಧ್ಯಾಯಗಳು ದಾಟಿದ ಮೇಲೆ ಭೀಷ್ಮನ ಚರಿತ್ರೆ ಶುರುವಾಗೋದೇ ಆವಾಗ ಇದೇನು ವಿಚಿತ್ರ ಅಂದರೆ ಹೌದು ನಮಗೆ ಇಡೀ ಜಗತ್ತಿನ ವಿಷಯಗಳು ಬೇಕು ಮಹಾಭಾರತ ಯಾವನೋ ಒಬ್ಬ ನೆಟ್ಟಿರ್ತಕ್ಕಂಥ ಒಂದು ಗಳ ಅಲ್ಲ ಒಂದು ಹಿಮಾಲಯ ಪರ್ವತ ಶ್ರೇಣಿ ಇದ್ದಂತೆ ಒಂದು ಗಳ ಆದರೆ ತಾನು ಒಂಟಿಯಾಗಿ ನಿಲ್ಲುತ್ತೆ ಈ ಕಾಲದ ಮೈಕ್ರೋಸ್ಕೋಪಿಕ್ ಫ್ಯಾಮಿಲಿ ತರಹ ಆದರೆ ನಂಬುದು ಹಾಗಲ್ಲ ಎಲ್ಲ ಪುತ್ರ ಮಿತ್ರ ಕಳತ್ರ ಪೌತ್ರ ಎಲ್ಲರ ಸಮೇತವಾಗಿರುವ ಒಂದು ಮಹಾ ಕುಟುಂಬದಂತೆ ಒಂದು ವಟವೃಕ್ಷದ ಹಾಗೆ ಶಾಖೋಪಶಾಖೆಗಳಾಗಿ ಬೀಳಲು ಬಿಟ್ಟು ಬೆಳೆದಿರುವಂಥದ್ದು ಅದರಿಂದ ನಾವು ನಮ್ಮಲ್ಲಿ ಕೇಳುವುದು ಮಹಾಭಾರತ ಇತಿಹಾಸ ಅಂದರೆ ಅದು ಕೇವಲ ಐತಿಹಾಸಿಕ ಘಟನೆಗಳ ನಿರೂಪಣೆ ಅಲ್ಲ ನಾವು ಅದನ್ನು ಏನಂತ ಭಾವಿಸಿದ್ದೀವಿ ಎನ್ನುವ ಮೌಲ್ಯ ಪ್ರಜ್ಞೆ ಕೂಡ ಅಲ್ಲಿ ಸೇರಿಕೊಂಡು ಬರುತ್ತೆ ಎಷ್ಟೋ ಜನ ರಾಜರುಗಳಾಗಿ ಹೋದರು ಎಲ್ಲ ರಾಜರುಗಳ ಚರಿತ್ರೆಯನ್ನು ಯಾಕೆ ಬರೆದಿಲ್ಲ ಆ ರಾಜರುಗಳ ಚರಿತ್ರೆ ನಮಗೆ ಮೌಲ್ಯ ದೃಷ್ಟಿಯಿಂದ ಅಷ್ಟು ಮುಖ್ಯವಲ್ಲದ್ರಿಂದ ಬರೆದಿಲ್ಲ ಯಾವುದು ಮುಖ್ಯವೋ ಅದು ಒಂದು ಉಪಾಖ್ಯಾನದ ರೂಪದಲ್ಲಿ ಒಂದು ಸಣ್ಣ ಕಥಾನಕದ ರೂಪದಲ್ಲಿ ಮಹಾಭಾರತ ಇತಿಹಾಸ ಪುರಾಣಾದಿಗಳಲ್ಲಿ ಸೇರಿಕೊಳ್ಳುತ್ತೆ ಅದು ಬಿಟ್ಟರೆ ಸುಮ್ಮನೆ ಅವರೂ ಇದ್ರು ಇವರು ಹೋದ್ರು ಅನ್ನುವಂಥದ್ದು ಯಾತಕ್ಕೆ ಅದರಿಂದಲೇ ನಮ್ಮಲ್ಲಿ ಆತ್ಮಚರಿತ್ರೆಗಳನ್ನು ಬರೆದುಕೊಳ್ಳುವಂತಹ ಪರಿಪಾಟಿಯೂ ಬೆಳೆಯಲಿಲ್ಲ ನಮ್ಮ ಕಥೆಯಲ್ಲಿ ಏನೂ ಅಂತ ಆಸಕ್ತಿ ಇಲ್ಲ ಅನ್ನುವಂಥದ್ದು ನಮ್ಮಗಳ ತಾತ್ಪರ್ಯ ಏನಾದರೂ ವಿಶೇಷವಾದ ಘಟನೆಗಳು ನಮ್ಮ ಬದುಕಿನಲ್ಲಿ ಆಗಿ ನಮಗೆ ಅಲ್ಲಿ ಧರ್ಮಾಧರ್ಮಗಳ ನಿಶ್ಚಯದ ಒಂದು ಸಂದಿಗ್ಧತೆ ಬಂದು ನಾವು ಯಾವುದೋ ಒಂದು ನಿಸ್ತಾರ ಕಂಡು ಆ ನಿಸ್ತಾರ ಲೋಕಕ್ಕೆ ಪ್ರಯೋಜನಕಾರಿಯಾಗಿದ್ದರೆ ಮಾತ್ರ ನಮ್ಮ ಕಥೆ ಅರ್ಹವಾದದ್ದು ಅಂತ ನನಗನಿಸಿದ್ದನೆಲ್ಲ ಬರ್ಕೊಳ್ಬೇಕಾಗಿಲ್ಲ ಈಗ ಕೆಲವು ಪತ್ರಿಕೆಗಳು ನೋಡಿದ್ದೀರಾ ನಾನು ಹೆಸರು ಹೇಳಬೇಕಾಗಿಲ್ಲ ಅವುಗಳಲ್ಲಿ ಅವರ ಸಂಪಾದಕರು ಅಂತ ಅನಿಸ್ಕೊಂಡವರು ಅವರ ಪಾಪಚರಿತ್ರೆಯನ್ನೋ ಪುಣ್ಯಚರಿತ್ರೆಯನ್ನೋ ಭೂತ ಚರಿತ್ರೆಯನ್ನೋ ದೆವ್ವದ ಚರಿತ್ರೆಯನ್ನೋ ಎಲ್ಲವನ್ನೂ ಕೂಡ ವಿಸ್ತರಿಸಿಕೊಂಡು ಘಟನಾವಳಿಗಳಾಗಿ ಬರಕೊಂಡು ಹೋಗ್ತಾ ಇರ್ತಾರೆ ಬೇಕಾದಷ್ಟು ಟ್ಯಾಬ್ಲಾಯ್ಡ್ಸ್ ಅಂತ ಹೇಳ್ತಾರಲ್ಲ ಆ ರೀತಿಯಾದ ಪೀತ ಪತ್ರಿಕೆಗಳು ಇವೆ ಪೀತ ಪತ್ರಿಕೆಗಳು ಹೌದು ಸ್ಫೀತ ಪತ್ರಿಕೆಗಳು ಹೌದು ಬಲ್ಕಿ ಆಗಿರುತ್ತೆ ಒಬ್ಬ ಸಂಪಾದಕನೇ ಸಮಸ್ತವನ್ನು ಬರೆದು ಬಿಡ್ತಾನೆ ಅದರೊಳಗೆ ಎಲ್ಲ ಅಂಕಣಗಳನ್ನು ಆತನೇ ಬರೀತಾನೆ ಅಂದರೆ ನನ್ನ ಬದುಕಿನಲ್ಲಿ ಆಗಿರುವ ವ್ರಣಗಳು ಹಸಿ ಬಿಸಿ ಎಲ್ಲವನ್ನ ಸೇರಿಸಿ ಬರೆಯಬೇಕು ಅಂತ ಅದು ನಮ್ಮ ಪರಂಪರೆಯ ಉದ್ದೇಶ ಅಲ್ಲವೇ ಅಲ್ಲ ತುಂಬ ಜನಕ್ಕೆ ನನ್ನ ಪ್ರತ್ಯೇಕತೆ ನನ್ನ ಪ್ರತ್ಯೇಕತೆ ಎನ್ನುವಂಥ ಒಂದು ಹಠವಾದರೆ ನಮ್ಮ ಭಾರತೀಯರ ದೃಷ್ಟಿ ಹಾಗಲ್ಲವೇ ಅಲ್ಲ ನನ್ನ ಪ್ರತ್ಯೇಕತೆಯನ್ನು ಹೇಗೆ ನಾನು ಈ ಸಮಸ್ತ ವಿಶ್ವದಲ್ಲಿ ಕರಗಿಸಿಕೊಳ್ಳಲಿ ಎನ್ನುವುದೇ ನಮಗಿರುವ ಸಮಸ್ಯೆ ಹೌ ಟು ಕಂಪ್ಲೀಟ್ಲಿ ಡಿಸಾಲ್ವ್ ಮೈಸೆಲ್ಫ್ ಇನ್ ದಿ ಕಾಸ್ಮಿಕ್ ಸೊಲ್ಯೂಷನ್ ಅನ್ನುವಂಥದ್ದೇ ನಮಗಿರುವ ದೊಡ್ಡ ಪ್ರಶ್ನೆ ಹಾಗಾಗಿ ನಾವು ಪ್ರತ್ಯೇಕ